ಭಟ್ಟರು. Thank you.
ಪಡಬಡುತ್ತವರ್ಣಿ ಬೆಳಿಗ ಕಾಮೃತ
ಪಾಲಿಸುವುದಕ್ಕಾಗಿ ಹರಿಯೇ ನರರೂಪಿನಲ್ಲಿ ಕೃಷ್ಣರು ಎಂಬಂತಹ ಅಭಿದಾನದಿಂದ ಅವತಾರವನ್ನೆತ್ತಿದಂತಹ ಅವತಾರ ಪುರುಷ ಭಾವುಕರೆಲ್ಲ ತಿಳಿದಂತಹ ವಿಚಾರ ಎಷ್ಟೋ ದುಷ್ಟರನ್ನು ಮರ್ದಿಸಿ ಶಿಷ್ಟರನ್ನು ಪರಿಪಾಲಿಸಿ ಧರ್ಮವನ್ನು ರಕ್ಷಿಸಿದವನು ನಾನಿದ್ದೇನೆ. ಆದರೆ ಹಸ್ತಿನಾಪುರದಲ್ಲಿ ಕೌರವರು ಪಾಂಡವರು ಆಡಿದಂತಹ ದ್ಯೂತದ ಪರಿಣಾಮದಿಂದಾಗಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಪಾಂಡವರಿಗೆ ಪ್ರಾಪ್ತಿಸಿದೆ. ಸದ್ಯಕ್ಕೆ ತಾನೇ ಕಾಮ್ಯಕಾವನದಲ್ಲಿ ಪಾಂಡವರಿದ್ದಾರೆ. ದುಷ್ಟರಾದಂತಹ ಕೌರವಾದಿಗಳ ವಧೆ ಮುಂದೆಗೆ ಆಗಬೇಕು ಎನ್ನುವ ಕಲ್ಪನೆ ಈ ಶ್ರೀಕೃಷ್ಣನಲ್ಲಿದೆ. ಘನಘೋರವಾದಂತಹ ಸಂಗ್ರಾಮ ಕುರುಕ್ಷೇತ್ರ ಧಾರುಣಿಯಲ್ಲಿ ಮುಂದೆಗೆ ನಡೆಯುವುದಕ್ಕಿದೆ ಎನ್ನುವುದು ಶತಮಾತು ಸಿದ್ಧ. ಅಂತಹ ದುಷ್ಟರನ್ನು ವಧಿಸಬೇಕಿದ್ರೆ ಯೋಧನು ವೀರನು ಶೂರನು ಆಗಬೇಕು. ಏನು ಮಾಡು, ವೇದಿಕೆಯೊಂದು ಸಿದ್ಧವಾಗಬೇಕಲ್ಲ. 3 ಲೋಕದ ಗಂಡನಾದಂತಹ ನನ್ನ ಭಾವ ಪಾರ್ಥ ಬಲು ಸಮರ್ಥ ವೀರನು ಅಂತ ನಾನು ಒಪ್ಪಿಕೊಂಡಿರಬಹುದು. ಪ್ರಪಂಚದಲ್ಲಿರುವಂತಹ ಪ್ರಾಪಂಚಿಕರು ವೀರ ಪಾರ್ಥರ ಶಕ್ತಿಯನ್ನು ಕಂಡವರಲ್ಲ, ಕೇಳಿದವರು ಮಾತ್ರ. ಹಾಗಾದ್ರೆ ಕೌರವಾದಿಗಳ ಎದೆ ಚುಮ್ಮೆನ್ನುವಂತೆ ವೀರ ಪಾರ್ಥ ಶಕ್ತಿವಂತನು ಹೌದು ಅನ್ನುವುದನ್ನು ಅನ್ನಿಸಬೇಕಿದ್ರೆ ಏನು ಮಾಡೋಣ, ವೇದಿಕೆಯೊಂದು ಸಿದ್ಧವಾಗಿದೆ. ಧನಪತಿ ಸುಕುಮಾರನಾದಂತಹ ಗಯ ನನಗೂ ಅವನಿಗೂ ನಡೆದಂತಹ ಪ್ರಕರಣ 8 ದಿವಸದ ಅವಧಿಯೊಳಗಾಗಿ ಗಯನನ್ನು ಕೊಲ್ತೇನೆ, ನಾನು ಪ್ರತಿಜ್ಞೆಯನ್ನು ಮಾಡಿದವನಿದ್ದೇನೆ, ಇಲ್ಲ ಅಗ್ನಿಕುಂಡದಲ್ಲಿ ಹಾರಿ ಪ್ರಾಣವನ್ನು ತ್ಯಾಗ ಮಾಡುತ್ತೇನೆ. ಅದೇ ಗಯ ಇಂದೀಗ ಎಲ್ಲಿಗೆ ಹೋಗಿದ್ದಾನೆ, ಯಾರ ಮರೆ ಸೇರಿದ್ದಾನೆ ಎನ್ನುವುದನ್ನು ಜ್ಞಾನದೃಷ್ಟಿಯಲ್ಲಿ ನೋಡಿದಾಗ ಬಹಳ ಸಂತೋಷವಾಯಿತು. ಅದೇ ಹೇಳಿದೆ, ವೇದಿಕೆ ಸಿದ್ಧವಾಗಿದೆ, ಪಾರ್ಥನ ಸತ್ವ ಪರೀಕ್ಷೆ ನಡೆಯಬೇಕಾಗಿದೆ. ನನ್ನ ಭಾವನಾದಂತಹ ಪಾರ್ಥನ ಮರೆಯನ್ನು ಸೇರಿಕೊಂಡವನಿದ್ದಾನೆ ಗಯ. ಜ್ಞಾನದೃಷ್ಟಿಯಿಂದ ಆಲೋಚಿಸಿದಾಗ ನಿನ್ನನ್ನು ನಾನು ರಕ್ಷಿಸ್ತೇನೆ, ಇಲ್ಲ ಅಗ್ನಿಕುಂಡದಲ್ಲಿ ಹಾರಿ ತನ್ನ ಪ್ರಾಣವನ್ನು ನಾನು ತ್ಯಾಗ ಮಾಡ್ತೇನೆ. ಪಾರ್ಥನಾಡಿದಂತಹ ಪ್ರತಿಜ್ಞೆ ಅಲ್ವೇ. ದೇವ ಭಾವನೊಳಗೆ ನಡೆದಂತಹ ಈ ಪ್ರತಿಜ್ಞೆಯಲ್ಲಿ ಕೆಲವರ ಪಾತ್ರವನ್ನು ಪರೀಕ್ಷಿಸಬೇಕಾಗ್ತದೆ. ಯಾಕಂದ್ರೆ ನಮ್ಮ ತಂಗಿಯಾದಂತಹ ಸುಭದ್ರ ನನ್ನ ಮನೆಯಲ್ಲಿ ಇದ್ದಾರೆ. ಆಕೆಯಲ್ಲಿ ವಿಚಾರವನ್ನು ಅರುಹಿ ಆಮೇಲೆ ಏನಾಗ್ತದೆ ನೋಡಿಕೊಳ್ಳೋಣ. ತಂಗಮ್ಮ ಸುಭದ್ರ ಅಣ್ಣದೇವ ಅಂತ ಸಂತೋಷದಿಂದ ನಗುತ್ತಾ ಬಂದಾಗ ಬಹಳಷ್ಟು ಸಂತೋಷ ನನಗೂ ಆಗ್ತಾ ಇದೆ. ಸೌಖ್ಯ ಒಬ್ಬ ವಿಚಾರವನ್ನು ಕೇಳುವಂತಹ ದೃಢ ಆ ಮನಸ್ಸು ನಿನ್ನಲ್ಲಿದೆ ಎನ್ನುವುದು ಅರ್ಥವಿಸಿಕೊಂಡೆ. ನನ್ನ ಅಣ್ಣ ಏನೇ ಹೇಳಿದ್ರು ಸರಿಯಾಗಿರ್ತದೆ ಖಂಡಿತ. ಅಮ್ಮ ತಂಗಮ್ಮ ಅಮ್ಮ ತಂಗಮ್ಮ ಯೋ ದಯದಿ
ಬಂದಿದ್ದಾರೆ. ಹೌದಣ್ಣ ಅಲ್ವೇ? ಗಂಡನನ್ನು ನೋಡದಂತಹ ಆ ಮನಸ್ಸಿನ ಬೇಸರ ನಿನ್ನಲ್ಲಿ ಯಾವತ್ತೂ ಇದೆ. ಆದರೆ ನೀವೆಲ್ಲ ಇದ್ದು ನನ್ನ ದುಃಖವನ್ನು ಮರೆಸಿದ್ದೀರಣ್ಣ. ನಿನ್ನ ಮನಸ್ಸಿನ ಬೇಸರವನ್ನು ಹೋಗಲಾಡಿಸುವುದಕ್ಕಾಗಿ ಎಷ್ಟೋ ಕಥೆಗಳನ್ನು ನಿನಗೆ ನಾನು ವಿಸ್ತರಿಸಿದ ಬಂದಿದ್ದೇನೆ. ಕಥೆಯನ್ನು ಈಗ ಅಂತ ಏನು, ನಾನು ಗರ್ಭಿಣಿಯಾದಾಗಲೂ ಸಾಕಷ್ಟು ಕಥೆಯನ್ನು. ಕಥೆ ಪ್ರಾರಂಭ ಆಗುವಾಗ ಒಂದು ಊರಿನಲ್ಲಿ ಬಡ ಬ್ರಾಹ್ಮಣನಿದ್ದ. ಈ ಬ್ರಾಹ್ಮಣರ ಕಥೆ ಅಲ್ಲ. ಅಲ್ಲ, ಆಮೇಲೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜವಾಸವಾಗಿದ್ದ. ಕಥೆಗಳು ಸಾಮಾನ್ಯ ಪ್ರಾರಂಭ ಆಗುವುದು ಹಾಗೆ. ಆದ್ರೆ ನಿನ್ನ ಕಥೆಗಳನ್ನ ಹಾಗಲ್ಲ, ಏನು ಬೇರೆ ಇರ್ತದೆ ವ್ಯತ್ಯಾಸಗಳು. ಒಂದು ದಿನ ಇಲ್ಲಿಂದ ಪ್ರಾರಂಭ. ಯಾವ ಒಂದು ದಿನ ಕಥೆ? ನನ್ನ ನಿನ್ನ ಕಥೆ. ಒಳ್ಳೆ ನಿರ್ಮಲವಾಯಿತು ಕಾರ್ಯ ಗುಣಾಜ್ಞೆ. ಮತ್ತೆ ನೀನು ಮನಸ್ಸು ಮಾಡಿದ್ರೆ, ನೀನು ಕೈ ಹಾಕಿದ್ರೆ ಯಾವ ಕಾರ್ಯವು ಹಾಳಾಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಿರ್ಮಲ ಸುಭದ್ರ, ಇಂದಿನಿಂದ 6 ದಿವಸಗಳ ಹಿಂದಿನ ಕಥೆ. ಓ, ತೀರ ಸನಿಹದ್ದಿದೆ. ಒಂದು ಸತ್ತಾದ ಕಥೆ. ಯಮುನಾ ನದಿ ತೀರಕ್ಕೆ ಸ್ನಾನವನ್ನು ಮಾಡುವುದಕ್ಕಾಗಿ, ಆಮೇಲೆ ನಿತ್ಯಾನ್ನಗಳನ್ನು ಪೂರೈಸುವುದಕ್ಕಾಗಿ ನಾನು ತೆರಳಿದ. ಯಾವಾಗಲೂ ಹೋಗ್ತೀವಿ. ವಿಶೇಷ ಏನು? ಉದಯಿಸಿದಂತಹ ಸೂರ್ಯ ಅಸ್ತಮಿಸುವುದರ ಒಡೆದಾಗಿ ಎಲ್ಲಾ ಕಾರ್ಯವೂ ಆಗಬೇಕು. ಹಾಗಾದ್ರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಬಿಡಕ್ಕಾಗಿ ಯಮುನಾ ನದಿ ತೀರದಲ್ಲಿ ಸ್ನಾನವನ್ನು ಮಾಡಿ ಅರ್ಘ್ಯವನ್ನು ಬಿಡುತ್ತೇನೆ ಅಂತ ಸಿದ್ಧೋದಕವನ್ನು ಕೈಯಲ್ಲಿ ಸ್ವೀಕರಿಸಿದಾಕ್ಷಣವೇ ಏನಾಯ್ತು? ಮೇಲೆ ಅಂಬರ ಪಥದಲ್ಲಿ ಶಯನೊಬ್ಬ ಒಬ್ಬ ಬಂದ. ಹೌದು, ಯಾವ ರೀತಿ ಗೊತ್ತೇ? ಕೇವಲ ಕಾಲ್ನಡಿಕೆ ಮಕ್ಕಳಿದ್ದಾರೆ, ಬೇಕಾದಷ್ಟು ಸಂಪತ್ತಿದೆ,
ವಾಹನ ಇದೆ, ಆದ್ರೆ ಸವಾರಿಯನ್ನು ಮಾಡುವಾಗ ಆಲೋಚಿಸ್ಬೇಕಾ ಬೇಡ ಬೇಕು ಅಲ್ವಾ? ಯಾರಿದ್ದಾರೆ, ಯಾರು ಏನು ಮಾಡ್ತಾರೆ, ವಸ್ತುಸ್ಥಿತಿ ಏನು, ಇನ್ನೊಬ್ಬರ ಕರ್ತವ್ಯಕ್ಕೆ ಚ್ಯುತಿಯನ್ನು ತದ್ದುಬಾರದು, ಅವರಲ್ಲಿ ಬೇಕೇ ಬೇಡವೆ ಅಲ್ವೇ? ಗಣಪತಿ ಸುಗುಣರಾದಂತಹ ಗಯ ತನ್ನ ಕುದುರೆಯ ಮೇಲೆ ಅಂಬರ ಮತದಲ್ಲಿ ನಾನಾ ರೀತಿಯಾದಂತಹ ಸವಾರಿಯನ್ನು ಮಾಡಿದ. ಕುದುರೆಗೆ ಆಯಾಸವಾಯಿತೋ ಏನು, ಯಾರಿಗೂ ಸಹಜ, ಬಹಳಷ್ಟು ಶ್ರಮ ವಹಿಸಿದ್ರೆ ಬೆವರು ಸುರಿಯುವುದು ಅಲ್ವೇ? ಕುದುರೆಯ ಮೇಲಿನಂತಹ ಬೆವರು ನನ್ನ ಐಕ್ಯದಲ್ಲಿ. ಓ, ಈಗ ಆಕಾಶ ಮಾರ್ಗವಾಗಿ ಸಾಗುವ ಗಯನಿಗೂ ನಿನಗೂ ಹೀಗೆ ಸಂಬಂಧ ಉಂಟಾದ? ನಾನು ಆಲೋಚನೆ ಮಾಡುದು ಯಾಕಪ್ಪ ಹೀಗೆ ಅಂತ. ಆಯ್ತಲ್ಲ, ಅರ್ಗೆ ಜಲವನ್ನು ಬಿಟ್ಟು ಹೊಸತು ತಗೊಂಡು ಜಪ ಮಾಡಿದ್ರೆ ಆಯ್ತು. ಅದಕ್ಕೆ ನನ್ನ ಕರ್ತವ್ಯ, ನೀನು ಕೈಯಲ್ಲಿ ಹಿಡಿದಂತ ಅರ್ಗೆ ಜಲಕ್ಕೆ ವಿಶೇಷ ಮಹತ್ವ. ನನ್ನ ಕರ್ತವ್ಯ ಪ್ರಜ್ಞೆ ಮತ್ತೇನ್ ಮಾಡಿದೆ, ಕೆಟ್ಟು ಹೋಯಿತಲ್ಲ, ಹಾಗೇನ್ ಮಾಡಿದಿ? ಮೇಲಿನಿಂದ ನೋಡಿದೆ ಯಾರಿರಬಹುದು ಅಂತ ಸ್ಪಷ್ಟವಾಗಿ ಗಮನಿಸಿಕೊಂಡು. ಆ ಗಯನೆ ಈ ಕೃತ್ಯಕ್ಕೆ ಕಾರಣ. ಕೆಲವೋ ಗಯನೆ ನಿನ್ನ ಕುದುರೆಯ ಬೆವರಿನಿಂದ ನನ್ನ ಅರ್ಘ್ಯದಲ ಕೆಟ್ಟು ಹೋಯಿತು. ಆದ್ರಿಂದ ನಿನ್ನನ್ನು 8 ದಿವಸದ ಅವಧಿಯೊಳಗಾಗಿ ಪ್ರತಿಜ್ಞೆ ಮಾಡಿ. ಅಲ್ಲ, ನಿನ್ನ ಪ್ರತಿಜ್ಞೆಯನ್ನು ನನಗೆ ನಗು ಬರುವ ವಿಷಯ, ಈಗಷ್ಟೇ ನಿನ್ನ ಅರ್ಘ್ಯಜಲ ಹಾಳಾದ, ಆದರೆ ಅದಕ್ಕೆ 8 ದಿನಗಳ ಅವಧಿ. ಏನನ್ನ ಕೊಲ್ಲಬೇಕು ಅಂತ ಮನಸ್ಸಿದ್ದ ನಿನಗೆ ಆಗಲೇ ಒಂದು ಮಂತ್ರದಲ್ಲಿ ಕೊಂದು ಬಿಡಬಹುದು, ಅಥವಾ ಆಯುಧ ಪ್ರಯೋಗ ಮಾಡಿ ಕೊಲ್ಲಬಹುದು. 8 ದಿವಸಗಳ ಅವಕಾಶ ಹಾಕೊಟ್ಟೆ, ಸಿಟ್ಟಿನಿಂದಲೇ ಆತನನ್ನು ವಧಿಸಬಹುದಿತ್ತು. ಆದ್ರೆ ನನ್ನನ್ನು ಜನ ಒಪ್ಪಿಕೊಂಡಿದ್ದಾರಲ್ಲ ಶ್ರೀಕೃಷ್ಣ ದೇವರು, ಬದುಕಿಕೊಳ್ಳುವುದಿದ್ರೆ 8 ದಿವಸದ ಅವಧಿ. ತಿರುಗಿ ಬಂದು ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳಿದ್ರೆ ಕ್ಷಮಿಸಲು ಬಹುದು. ನನ್ನ ಪ್ರತಿಜ್ಞೆಯನ್ನು ಕೇಳಿದ ಕ್ಷಣ ಭೀತರಾದಂತಹ ಗಯನು ಊರು ಊರನ್ನು ಸುತ್ತಾಡಿದ. ಯಾರು ಒಪ್ಪಲಿಕ್ಕಿಲ್ಲ ಕೃಷ್ಣ ವಿರೋಧಿ ಆಗಲಿ. ಸುರಲೋಕಕ್ಕೆ ಹೋದ, ದೇವೇಂದ್ರನಲ್ಲಿ ತನಗೆ ಜೀವಾದಾನವನ್ನು ಕೊಡಬೇಕು ಅಂತ ಕೇಳಿಕೊಂಡ. ಅವ ಒಪ್ಪಲಿಕ್ಕಿಲ್ಲ. ಯಾರು ನಿನ್ನ ಬೈರಿ ಶ್ರೀಕೃಷ್ಣ? ನಾನೊಲ್ಲೆ ರಕ್ಷಣೆಯನ್ನು ಕೊಡುವುದಿಲ್ಲ. ಸರಿ, ಆಮೇಲೆ ಉರಗಾದಿಗಳಿದ್ದಲ್ಲಿಗೆ ತೆರಳಿದ ಪಾತಾಳ ಲೋಕ. ಅಲ್ಲಿಯೂ ಮಹಾಶೇಷನಾಡಿದ ಮಾತು ಇದೆ, ಶ್ರೀಕೃಷ್ಣನ ವೈರಾದಂತಹ ನಿನಗೆ ಇಲ್ಲಿ ಸ್ಥಾನ ಇಲ್ಲ, ಹೋಗು ತೆರಳು, ಬಂದನಾರಿಗೆ ಸುಂಕವಿಲ್ಲ ಎಂಬ ತರಲಿ. ಮತ್ತೆ ಆಮೇಲೆ ರಾಜಾಧಿಪರಿದ್ದಲ್ಲಿಗೆ ತೆರಳಿದ. ಯಾರು ಒಪ್ಪಲಿಕ್ಕೆ? ಅಲ್ಲಿಯೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ನೇರವಾಗಿ ಕೈಲಾಸ ಪರ್ವತಕ್ಕೆ ತೆರಳಿ. ಆಯ್ತಲ್ಲ, ಈಶನಲ್ಲಿ ನಿನ್ನ ಪ್ರತಿಜ್ಞೆ ಮುಗಿಯಿತು. ಏನು ಕೈಲಾಸಕ್ಕೆ ಹೋದಲ್ಲವ? ಕೈಲಾಸಕ್ಕಂದ್ರೆ ಅರ್ಧದಲ್ಲ. ನೀನು ಕೊಂದು ಹೋದ ಲಯಕರ್ತೃವಾದಂತಹ ಈಶನನ್ನು ಪಾರ್ವತಿಯನ್ನು ಕಂಡು ಆಮೇಲೆ ತನ್ನ ಕಷ್ಟವನ್ನು ಹೇಳಿಕೊಂಡ. ಆಗ ಏನ್ ಮಾಡಿದ? ಗಿರಿಜೆ ಹೇಳಿದಂತಹ ಮಾತು ಮುಂದೆ ನಿನಗೆ ಸಮರ್ಥನಾದಂತಹ ರಕ್ಷಣೆಯನ್ನು ಕೊಡುವಂತಹ ವೀರ ಭೂಲೋಕದಲ್ಲಿದ್ದಾನೆ, ಆದ್ರೆ ನಾನು ಯಾರು ಅಂತ ಹೇಳುವುದಿಲ್ಲ. ಭೂಲೋಕಕ್ಕೆ ತೆರಳಿದಾಗ ನಾರದ ಕಾಣಿಸುತ್ತಾನೆ. ನೇರವಾಗಿ ಭೂಲೋಕಕ್ಕೆ ಹೋದಾಗ ನಾರದನ ಆದೇಶರಾಗಿ ಮುಂದೆ ಹೋಗು. ನಾರದರಲ್ಲಿ ಭಿನ್ನವಿಸಿಕೊಂಡಾಗ ನೀವೇ ನನ್ನನ್ನು ರಕ್ಷಿಸಬೇಕು, ನಾನು ರಕ್ಷಿಸುವವನಲ್ಲ. ನೀನು ನೇರವಾಗಿ ಕಾಮ್ಯಕಾವನಕ್ಕೆ ಹೋಗು. ಇಲ್ಲಿಗೆ ಕಾಮ್ಯಕಾವನದಲ್ಲಿ ನಮ್ಮವರಿದ್ದಾರೆ. ಹೌದು, ಅಲ್ಲಿಗೆ ಶ್ರೀಕೃಷ್ಣನಿಗೆ ಸರಿಸಾಕಿಯಾಗಿ ಯುದ್ಧ ಮಾಡಬಲ್ಲಂತಹ ಸಮರ್ಥ ಪ್ರಪಂಚದಲ್ಲಿದ್ರೆ ಭಾರತನೊಬ್ಬನೇ. ನನ್ನ ಗಂಡ ಒಪ್ಪಲಿಕ್ಕಿಲ್ಲ ಅಲ್ವಾ? ಖಂಡಿತ ಒಪ್ಪಲಿಕ್ಕೆ ಇದನ್ನ ಕೇಳಿ ನನ್ನ ಗಂಡ ಖಂಡಿತ. ನೇರವಾಗಿ ಆ ಮಾತನ್ನು ಕೇಳಿದಂತಹ ಗಯನು ನಿನ್ನ ಗಂಡನಿಂದಲ್ಲಿಗೆ ತೆರಳಿದ. ತನ್ನ ಅಭಿಪ್ರಾಯವನ್ನು ಆತ ಮುಂದಾಗಿ ಭಿನ್ನವಿಸಿಕೊಂಡ. ಅದನ್ನು ಆಲಿಸುತ್ತ ನಿನ್ನ ಗಂಡ ಏನು ಮಾಡಿದ? Thank you.
ತೆರಳಿದಂತಹ ಗಯಾ, ನಿನ್ನ ಪತಿರಾಯನನ್ನು ಕಂಡಾಕ್ಷಣ ಸ್ವಾಮಿ ರಕ್ಷಿಸಬೇಕು, ಪ್ರಾಣಭಿಕ್ಷೆಯನ್ನು ಅನುಗ್ರಹಿಸಬೇಕು, ತನ್ನನ್ನು ರಕ್ಷಿಸ್ತೇನೆ ಅಂತ ಮೊದಲಾಗಿ ಭಾಷೆಯನ್ನು ಕೊಡಿ. ಯಾಕಂದ್ರೆ ಈ ಉಪಾಯಗಳನ್ನು ನಾವು ಹೇಳಿಕೊಟ್ಟವನು ನಾನು ಅಲ್ವೇ. ಆಮೇಲೆ ನಿನ್ನ ಜೀವವನ್ನು ನಾನು ರಕ್ಷಿಸ್ತೇನೆ, ಎಂತಹ ವೈರಿ ಇರಲಿ ನಿನಗೆ ಇರಲಿ, ಅವನಿಂದ ನಿನ್ನನ್ನು ನಾನು ರಕ್ಷಿಸ್ತೇನೆ ಅಂತ ಭಾಷೆ ತಗೊಂಡ. ಭಾಷೆ ತಕ್ಕೊಂಡದ್ದಲ್ಲ, ಆಮೇಲೆ ಭಾಷೆ ಮಾಡಿದ. ಹೇಗೆ ಗೊತ್ತೇ? ಹೇಗೆ? ರಕ್ಷಿಸುವುದಕ್ಕಾಗದಿದ್ರೆ ಅಗ್ನಿಕುಂಡದಲ್ಲಿ ಹಾರಿ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೇನೆ. ಆಮೇಲೆ ವಿಚಾರವನ್ನು ಬಿತ್ತರಿಸಿದ. ಆಗ ಬಿಟ್ಟಿರ್ಬೋದು. ಹೌದು, ನಾನು ಹೇಳಿದಂತಹ ಈ ಕಥೆ ಇದೆ. ಯಾವುದು ಈ ಪ್ರಸಂಗ? ಹೌದು, ಗಯನನ್ನು ಇದೇ ಪ್ರಸಂಗವನ್ನು ಗಯ ಬಿತ್ತರಿಸಿದಾಗ ನಿನ್ನ ಪತಿರಾಯನಿಗೆ ಬಹಳಷ್ಟು ಬೇಸರವಾಯಿತು, ಅದರಲ್ಲೂ ಪಶ್ಚಾತ್ತಾಪವಾಯಿತು. ನಮ್ಮನ್ನು ರಕ್ಷಿಸುವಂತಹ ಶ್ರೀಕೃಷ್ಣನ ವೈರಿ ಈತ, ಆತನನ್ನು ನಾನು ರಕ್ಷಿಸಬೇಕು, ಶ್ರೀಕೃಷ್ಣನೊಂದಿಗೆ ಹೋರಾಡಬೇಕಾದೀತು. ಅಯ್ಯೋ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಸಿಲುಕಿದನಲ್ಲ, ಉಗುಳಿದ್ರೆ ಅಸಿದ್ಧ ಆಗ್ತದೆ, ನುಂಗಿದ್ರೆ ಗಂಟಲು ಸುಡ್ತದೆ, ಗಯನನ್ನು ಬಿಡುವುದಕ್ಕಾಗುವುದಿಲ್ಲ, ಪ್ರತಿಜ್ಞೆಯನ್ನು ಮಾಡಿದವನಿದ್ದೇನೆ, ಕ್ಷತ್ರಿಯ, ಏನು ಮಾಡುದು? ಕೇಳುತ್ತಾ ಕೇಳುತ್ತಾ ನಾನು ನಿದ್ರೆಗೆ ಜಾರಿದ್ದು ಹೌದು. ಆದ್ರೆ ಇವತ್ತು ಹಾಗಲ್ಲ, ಕಥೆಯನ್ನು ಸ್ವಲ್ಪ ಭಿನ್ನವಾಗಿ ಅಂದ್ರೆ ನಿನ್ನ ಮನೆಯನ್ನು ನಮ್ಮ ಮನೆಯನ್ನು ಹೌದು ಅವರಿವರನ್ನು ಸೇರಿಸಿದ್ದು ಮಾತ್ರವಲ್ಲದೆ ಈ ಲೋಕಕ್ಕೆ ಸಂಬಂಧ ಪಡೆದಿರುವಂತಹ ಮೂರನೆಯವನೊಬ್ಬನನ್ನು ಸೇರಿಸಿ ತ್ರಿಕೋನ ಸರಣಿಯ ಕಥೆ. ನಮ್ಮ ಸಂಬಂಧದೊಳಗೆ ಮಗದಕ್ಕೊಂದನ್ನು ಸೇರಿಸಿದ್ದೆ. ಇದು ಕೇವಲ ಕಥೆ ಅಲ್ಲ, ಇದು ಮತ್ತೆ ಇದು ನಮ್ಮ ಮನೆ ಮನೆ ಕಥೆ ಮಾಡಿ ಹಾಕಿದ್ವಿ. ಅಲ್ಲದಿದ್ರೆ ಗಯ ಎಲ್ಲಿರುವುದು, ಅವನ ಮಾರ್ಗದಲ್ಲಿ ಸಂಚಾರ ಮಾಡುವುದಂದ್ರೆ ಏನು, ನಿನ್ನ ಅರ್ಗೆ ಜಲಕ್ಕೆ ಬೆವರು ಬೀಳುವುದಂದ್ರೆ ಏನು, ನಿನಗೆ ಕೋಪ ಬಂದು 8 ದಿವಸದ ಅವಕಾಶ ಕೊಡುವುದಂದ್ರೆ ಏನು, ನಮ್ಮವರ ಬಳಿಗೆ ಹೋಗುದು, ಪ್ರಾಣಭಿಕ್ಷೆ ಕೇಳುವುದು, ಇದೆಲ್ಲ ಉಂಟಲ್ಲ ಅಣ್ಣ. ಈ ಮಾತುಗಳನ್ನ ಆಡ್ತಾ ಆಡ್ತಾ ನನ್ನನ್ನು ಮಂಕು ಮರಳುಗೊಳಿಸುವ ಪ್ರಯತ್ನ ಬೇಡ. ನನ್ನ ಗಂಡನಿಗೆ ನಿನ್ನ ಮೇಲಿರೋ ಭಕ್ತಿ ಏನು ಅಥವಾ ಬೇಡ, ನಮಗೆ ಪಾಂಡವರಿಗೆ ನಿನ್ನ ಮೇಲಿರೋ ಭಕ್ತಿ ಏನು ಅಂತ ನಿನ್ನಷ್ಟು ಚೆನ್ನಾಗಿ ತಿಳಿದವರು ಯಾರು, ಬೇರೆ ಯಾರು ಇಲ್ಲ. ಹಾಗಾಗಿ ನಾನು ಒಪ್ಪಲಾನೆ. ಸುಭದ್ರ, ಅಣ್ಣನಾಡಿದಂತಹ ಮಾತು ವಿಶ್ವಾಸ ಅಲ್ಲ, ಬಣ್ಣದ ಪರಿಹಾಸ್ಯಕ್ಕಾಗಿ, ಬಣ್ಣದ ಮಾತಿಗಾಗಿ. ಹೌದೌದು, ಅಂದ್ರೆ ನಿನಗೂ ನನಗಿರುವಂತಹ ಸಲುಗೆಯಿಂದ ಈ ಮಾತನ್ನು ನೀನು ಆಡ್ತಾ ಇದ್ದೀಯ. ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಕಾ ಹೇಳು, ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಕಾ? ಇಲ್ಲಿ ನನಗೆ ಬೇಕೀಗ ಬೇಕಲ್ಲ, ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಗಯನನ್ನು ಕಳುಹಿಸಿಕೊಂಡಂತಹ ನಾರದನೇ ಬಂದು ಈ ವಿಚಾರವನ್ನು ತಿಳಿಸಿದ್ರೆ ನೀನೇನು ಮಾಡ್ತೀವಿ? ಹಾಗಾದ್ರೆ ನೋಡೋಣ, ಕೇಳೋಣ. ನಾರದನನ್ನು ನೆನೆಸ್ತೇನೆ, ನಾರದನೇ ಇಷ್ಟಪಟ್ಟು ನೋಡು ನೋಡು. ಬಂದುದನು ಪರಿಹರಿಸು,
ಈಗ ಹೇಗಾಯ್ತು? ಈ ಕೈಯಲ್ಲಿ ಅಲ್ಲಿ ಬೇಕಾ?
ಸ್ವಲ್ಪ ಕುತ್ತಿಗೆ ಸ್ವಲ್ಪ ನಿಮ್ಮ ಕುತ್ತಿಗೆ ತೆಗೆದು ಈ ಕಡೆ ಪ್ರಕರಣ ಅಲ್ಲಿಂದ ಎಂತ ಅಂತ ಗೊತ್ತಾಗೋದಿಲ್ಲ. ನಿಮ್ಮ ಕುತ್ತಿಗೆಯನ್ನು ತೆಗೆದು ಅಲ್ಲಿ ಅಲ್ಲ ಕುತ್ತಿಗೆ ಕುತ್ತಿಗೆ ಸ್ವಲ್ಪ ಏನಾದ್ರಿ ನಗು 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 ಯಾಕೆ ಇದು ಮುಸುಡಿನ ಹಾಗೆ ಅದಕ್ಕೆ ಪ್ರಸಂಗಿ ಈಗ ಹೇಗಾಯ್ತು ಅಂತ ನೀನು ಎಂತ ಹತ್ತಿರ ಇರುವಾಗ ಪತಿ ಪತ್ನಿಯರು ಹತ್ತಿರ ಇರುವಾಗ ಈಗ ಹೇಗಾಯಿತು ಆ ವಿಷಯ ಹೇಳಿದಲ್ಲ ಈಗ ಹೇಗೆ ದಂಪತಿಗಳ ಹಾಗೆ ನವದಂಪತಿ ನವದಂಪತಿಗಳು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಲವಾರು ವರ್ಷ ನನಗೆ ಮದುವೆ ಆಗಿ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ನನಗೆ ಲೆಕ್ಕ ಇಲ್ಲ ಮತ್ತೆ ಕೃಷ್ಣಯ್ಯ ಮದುವೆ ಆಗಿ ಎಷ್ಟು ವರ್ಷ ಅಂತ ಹೌದು ಯಾಕೆ ನಾನು ಹೇಳಿದೆ ಯಾಕೆ ಪಾಂಡವರು 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 ಎಂದು ಹೇಳಿ ತಲೆ ತುಂಬಾ ಹೊತ್ತುಕೊಂಡಿದ್ದ ಇದು ಆದ್ರೆ ಹತಿ ಸುಳ್ಳು ಏನು ಹೇಳಿದ್ರು ಪಾಂಡವರನ್ನು ತಲೆ ತುಂಬಾ ಹೊತ್ತುಕೊಂಡಿದ್ದಾರಂತ ಮೇಲಾಚಿ ನೋಡು ಮೇಲಾಚಿ ಅದೇ ಕಾಣೋದಿಲ್ಲ ಕೃಷ್ಣ ಮೇಲಾಚಿ ಮೇಲೆ ಹತ್ತಿದ್ರು ಹೌದು ಏನಾದ್ರೂ ಹೊರಬೇಕಿದ್ರೆ ಮೊದಲು ತಲೆಯಲ್ಲಿದ್ದದನ್ನು ತೆಗೆಯಬೇಕು ಯಾರನ್ನಾದ್ರೂ ಹೆಗಲಲ್ಲಿ ಹೊತ್ತಿಕೊಂಡಿದ್ದಾರೆ ಅಂತ ಹೇಳಿದ್ರು ನಂಬಬಹುದು ಈಗ ಹೇಳಿದ್ರಲ್ಲ ಹೌದು ಪಾಂಡವರನ್ನು ಕೃಷ್ಣಯ್ಯ ಹೊತ್ತುಕೊಂಡಿದ್ದಾರೆ ಅದಕ್ಕೆ ನೋಡಿದೆ ಯಾವುದನ್ನು ನಂಬಬಹುದು ಭೀಮಸೇನ ಐವರಲ್ಲಿ ಭೀಮನನ್ನು ತಲೆಯಲ್ಲಿ ಹೊರುವುದು ಬಿಡಿ ಅವನನ್ನು ಅಲ್ಲಾರಿ ಸ್ವೀಕ ಆಗ್ಲಿಕ್ಕಿಲ್ಲ ಸಾಧ್ಯ ಆಗ್ಲಿಕ್ಕಿಲ್ಲ ಮತ್ತೆ ಅವನು ಹೇಗೆ ತುಂಬಾ ಹೊತ್ತುಕೊಂಡಿದಂತ ಐದು ದಿನ ತಲೆಯನ್ನು ಹೊತ್ತುಕೊಂಡು ಬರವಣಿಗೆ ಬರ್ತೇನೆ ಲೆಕ್ಕ ಮಾಡಿದ್ ನಾನು ಹಾಗಲ್ವ ಪಾಂಡವರ ಮೇಲೆ ಅಷ್ಟು ಪ್ರೀತಿ ನಿಂತಾಗ ಪಾಂಡವರು ಕೂತಾಗ ಪಾಂಡವರು ಎಲ್ಲಿ ಹೋದಾಗ ಕೂಡ ಪಾಂಡವರ ಬಗ್ಗೆ ಯೋಚನೆ ಬರ್ತಾ ಇದ್ದಾರೆ ಅದಕ್ಕಾಗಿ ಪಾಂಡವರನ್ನು ತಲೆ ತುಂಬಾ ಹೊತ್ತುಕೊಂಡಿದ್ದಕ್ಕೆ ಹಾಗೆ ಹೌದು ಮಕರಂದ ಅಮ್ಮ ಮುಂಚೆ ಹೇಗಿದ್ರು ಹೇಗಿದ್ರು ಪಾಂಡವರು ಹೇಗಿದ್ರು ಹೇಗಿದ್ರು ಇಡಿ ಆಗಿದ್ರು ಪಾಂಡವರು ಹೇಗಿದ್ರು ಮೊದಲು ಸಣ್ಣ ಮಕ್ಕಳಾಗಿ ಆಮೇಲೆ ಬೆಳೆದು ಆಮೇಲೆ ಬೆಳೆದು ಬೆಳೆದು ದೊಡ್ಡವರ ದೊಡ್ಡವರಾಗುತ್ತಿರುವಾಗ ಮೀಸೆ ಬರುವುದಕ್ಕೆ ಆರಂಭ ಆಯ್ತಲ್ಲ ಹೌದಪ್ಪ ಆದ್ರೆ ಸಣ್ಣವರ ವಿಚಾರವಲ್ಲ ದೊಡ್ಡವರಾದ ನಂತರ ಮುಂಚೆ ಹೇಗಿದ್ರು ಹಿರಿಯರಾಗಿದ್ರು ಹಿರಿಯಾಗಿದ್ರು ಈಗ ಹೇಗಿದ್ದಾರೆ ಈಗೇನಾಗಿದೆ ಹೇಗಾಗಿದ್ದಾರೆ ಏನು ಕೃಷ್ಣ ಉಳಿಗಳಾಗಿದ್ದಾರೆ ಅಮ್ಮ ಒಂದು ಒಂದು ಗಳಿಗೆ ಈಗ ಬರ್ತೆ ಎಲ್ಲಿ ಬರುತ್ತೆ ನನ್ನ ಹೆಂಡತಿ ಉಪವನಕ್ಕೆ ಹೋಗಿದ್ದಾಳೆ ಹೋದ್ರೆ ಎಲ್ಲಿಯಾದ್ರೂ ಆ ಹುಲಿ ಬಂದ್ರೆ ಹೌದು ಕೃಷ್ಣಯ್ಯನ ಹಾಗೆ ನಮ್ಗೆ ಏಳೆಂದು ಇಲ್ಲ ಪಾಂಡವರಾಗಿ ಅವಳನ್ನು ಹುಲಿ ಹೊತ್ತುಕೊಂಡು ಹೋದ್ರೆ ನಾನೇನು ಮಾಡುವುದು ಹಾಗೆ ಹೇಳಿದ್ದು ಸ್ವಭಾವ ಅವತಾರಿಕೆ ಆಗಿದೆ ಇಲ್ಲಮ್ಮ ನಾನು ಮೊನ್ನೆ ಮೊನ್ನೆ ಕಾಮ್ಯಕವನಕ್ಕೆ ಹೋಗಿ ನೋಡಿ ಬಂದಿದ್ದೆ ಹೇಗಿದ್ರು ಇದ್ದ ಹಾಗೆ ಇದ್ದಾರೆ ಹೌದಾ ಆ ವಿಷಯವನ್ನು ಬಿಟ್ಟು ಬಿಡು ಪಾಂಡವರ ಬಗ್ಗೆ ಮಾತಾಡ್ತಾ ಇದ್ರೆ ಇಷ್ಟು ಮಾಡಿದಲ್ಲ ಹಿನ್ನೆಲೆ ಏನನ್ನ ಮಾಡಿದ್ರೆ ಗೊತ್ತುಂಟಾ ಬಲರಾಮ ಸ್ವಾಮಿ Thank you.
ಿರುವಾಗ ರಾಮಾಯಣದ ಆಟ ಆಡುವಾಗ ರಾಮಚಂದ್ರ ಯಾವುದು ರಾಮಚಂದ್ರ ಶ್ರೀರಾಮಚಂದ್ರ ಮತ್ತೆ ಅವರು ಬಲರಾಮದೇವರು ಅವರು ಲಕ್ಷ್ಮಣ ನಾನು ಮಂಗನ ನೀನು ಮಂಗನೆ ಹಾಗೆ ಹನುಮಂತನ ಕೆಲವು ಸಲ ಸಿಕ್ಕಿತ್ತು ಆಗ ಅವರಿಗೆ ಎಣ್ಣೆ ಮಸಿ ಬರೀಲಿಕ್ಕೆ ಆಗ್ತಿರ್ಲಿಲ್ಲ ಆಗ ನೀವು ಸಹಾಯ ಮಾಡ್ಲಿಕ್ಕೆ ಹೋಗ್ತಿದ್ರಿ ಕಡ್ಡಿ ಹಿಡ್ಕೊಂಡು ನೀವು ಎಣ್ಣೆ ಮಸಿ ಬರದದ್ದು ಲಕ್ಷ್ಮಣನ ಏಸಕ್ಕೆ ಅದಲ್ಲ ಅಮ್ಮ ನೀವು ಹೇಳು ಸ್ವಲ್ಪ ದಪ್ಪ ಆಯ್ತು ಅದು ಬರದದ್ದು ಆ ವಿಷಯ ಮಾತಾಡಿದೆ ನಾನು ಆಟದ ವಿಷಯ ಅಲ್ವ ಆಟದ ವಿಷಯ ಅಲ್ಲ ಇದು ಎಣ್ಣೆ ಮಸಿ ಬರದದ್ದಲ್ಲ ನಿಜವಾದ ಸಂಗತಿ ಇದು ಹೌದೇನು ಆ ಸುಭದ್ರೆಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದು ಅದು ಗೊತ್ತುಂಟು ನನಗೆ ಪೂರನಿಗೆ ಯಾರು ನಿಮ್ಮ ತಲೆಗೆ ಬಿದ್ದರೆ ಏನೇ ಬೇಕಾದ್ರೆ ಗೌರವ ಗೌರವನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ರು ಯಾರು ಬಲಭದ್ರ ಸ್ವಾಮಿ ಹಾಗೆ ಅವ್ರು ಎಂತ ಮಾಡಿದ್ರು ಗೊತ್ತುಂಟ ಏನು ಮಾಡಿ ದೊಡ್ಡದೊಂದು ನಾಟಕವೇ ಮಾಡಿದ್ದಾರೆ ಇವರು ನಾಟಕ ಎಷ್ಟು ಮಾಡಿದ್ದಾರೆ ಮಾಡ್ಲಿಕ್ಕೆ ಕಲಿಸಿಕೊಂಡೆ ಇವರಿಗೆ ನಾವು ಜೊತೆಯಲ್ಲಿ ಎಷ್ಟು ನಾಟಕ ಮಾಡಿದ್ದೇವೆ ಹೌದಪ್ಪ ನಾಟಕ ಮಾಡಬಹುದು ಅದು ಜೀವನದಲ್ಲಿ ನಾಟಕ ಮಾಡ್ಲಿಕ್ಕೆ ಆಗ್ತದೆ ಹೇಳು ಏನಾಯ್ತಮ್ಮ ಏನು ಮಾಡಿದ್ದಾರೆ ಕೌರವನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಬಲಭದ್ರ ಸ್ವಾಮಿ ನಿರ್ಧರಿಸಿಕೊಂಡಿದ್ರು ಕೂಡ ಇವರು ಬೆಲ್ಲನೆ ಹೋಗಿ ಪಾಟ್ನಿಗೆ ವಿಷಯವನ್ನು ತಿಳಿಸಿ ಅವನು ಸನ್ಯಾಸಿ ವೇಷವನ್ನು ಮಾಡಿಕೊಂಡು ಉಪವನಕ್ಕೆ ಬಂದ ಮತ್ತೆ ಬಲಭದ್ರ ಸ್ವಾಮಿ ವಿಷಯ ನಿಮಗೆ ಗೊತ್ತುಂಟು ಯಾವುದೊಂದು ಸ್ವಾಮಿಯನ್ನು ಕಂದರೆ ಉದ್ದಂಡ ನಮಸ್ಕಾರ ಮಾಡುದು ಅಂತ ಈ ವಿಷಯವನ್ನು ಹೋಗಿ ಹೇಳಿದ್ರು ಉಪವನದಲ್ಲಿ ಯಾರು ಸ್ವಾಮೀಜಿ ಬಂದಿದ್ದಾರೆ ಅವರಿಗೆ ಸಂಸ್ಕಾರ ಮಾಡಬೇಕು ಅವರಿಗೆ ಭಿಕ್ಷೆ ಕೊಡಬೇಕು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಬಲಭದ್ರ ಸ್ವಾಮಿ ಹೋಗಿ ಅವರನ್ನು ಕರೆದುಕೊಂಡು ಬಂದ್ರು ಉಪವನದಲ್ಲಿ ಕುಳ್ಳಿರಿಸಿದ್ರು ಬೇಕಾದ ಸಂಸ್ಕಾರವನ್ನು ಮಾಡಿದ್ರು ಆದ್ರೆ ಏನು ಮಾಡೋಣ ಇವರು ಸೇವೆ ಮಾಡೋದಕ್ಕಾಗಿ ಒಂದು ವ್ಯಕ್ತಿ ಬೇಕಲ್ಲ ಯಾರಿದ್ದಾರೆ ಹಾಗೆ ಇವರ ಮುಗುಳಾಗಿ ತಿಳಿ ಮಾಡಿದ್ರು ಅವರು ನಮ್ಮ ಅದು ಯಾವಾಗಲೂ ಅವರು ಮಲಗಿರುವಾಗಲೂ ಕೂಡ ನಗುತ್ತಾ 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 ಮೋಸ ಮಾಡಿದವರಿಗೆ ಈಗ ಇಷ್ಟವೇ ಗೊತ್ತಾಗಿಲ್ಲ ನಗುತ್ತಿದ ಅನ್ನ ಅವರನ್ನು ಇವರನ್ನು ಯಾಕೆ ನೀನು ನಿಲ್ಲಿಸುವುದು ಇದ್ದಾರಲ್ಲ ನಮ್ಮ ತಂಗಿ ಸುಭದ್ರೆ ಅವಳೇ ಸಾಕು ಸೇವೆ ಮಾಡೋದಕ್ಕಾಗಿ ಆ ಸ್ವಾಮೀಜಿಯ ಸೇವೆ ಮಾಡಿ ಮಾಡಿ ಕಡೆಗೆ ಪ್ರಸಾದವನ್ನು ಕೊಟ್ಟು ಬಿಟ್ಟಲ್ಲ ಸ್ವಾಮೀಜಿಯವರು ಯಾವಾಗಲೂ ಕೊನೆಗೆ ಪ್ರಸಾದ ಕೊಡುವುದು ನನಗೂ ಕೂಡ ಕೊಡ್ತಾ ಇದ್ರು ಅಲ್ವಾ ಕೃಷ್ಣ ಏನಾಯ್ತಮ್ಮ ಈಗ ಹಾಗೆಲ್ಲ ಸ್ವಾಮೀಜಿಯಾಗಿ ಬಂದವರು ಯಾರು 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 ಆ ಪಾರ್ಥ ಕಲಿಭಕ್ತ ಇವಳ ಕಟ್ಟಿಕೊಂಡು ಹೌದ ಕಟ್ಟಿಕೊಂಡು ಹೋಗ್ಲಿಲ್ಲ ಹೌದು ಹೇಗಾದ್ರೂ ಮಾಡಿ ಅವರಿಗೆ ಕೊಟ್ಟದ್ದಲ್ಲ ದಾರ ಹೇಗಿದ್ರು ಮತ್ತೆ ನನಗೆ ಕೊಟ್ಟಿತ್ತು ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಅದಕ್ಕೆಲ್ಲ ಸಹಾಯ ಮಾಡಿದ್ದೇವೆ ಆ ವಿಷಯವೇ ಬಿಡು ಮೋಸದಿಂದ ಮದುವೆ ಆದದಲ್ವೇ ಮೋಸವಾಗಿ ಸ್ವಾಮಿಯನ್ನು ವಂಚಿಸಿ ಕೊಟ್ಟು ಈಗ ಸರಿಯಾದಂತ ಇವರು ಕಾರ್ಯ ಮಾಡ್ತಾ ಇದ್ದಾರಲ್ಲ ಇಷ್ಟು ಉಪಕಾರ ಮಾಡದಕ್ಕೆ ಈಗ ಉಪ್ಪು ಕಾರದ ವಿಷಯ ಕೃಷ್ಣಯ್ಯ ಇನ್ನು ಅರ್ಥ ಆಗ್ಲಿಲ್ಲ ನಿಮ್ಗೆ ನಿನ್ನೆ ನೀವು ರುಕ್ಮಿಣಿ ಅಮ್ಮನ ಮನೆಗೆ ಹೋದಾಗ ಊಟ ಸರಿ ಆಗ್ಲಿಲ್ಲ ಅಂತ ಹೇಳಿರ್ಬೇಕು ಉಪ್ಪುಕಾರ ಸರಿ ಇಲ್ಲ ಅಂದ್ರೆ ಅಪಕಾರ ಅಲ್ಲ ಉಪಕಾರ ಮಾಡಿದಕ್ಕೆ ಲೇಟು ಕಾರ್ಯವೋ ಮಾಡಿದ್ರು ಭೀಮ ಪಾರ್ಥರು ಓ ನನಗೆ ಹೀಗೆ ಅರ್ಥ ಆಯ್ತು ಯಾವುದು ನಮ್ಮ ಭಾಷೆಯಲ್ಲಿ ಲೇಸು ಅಂತ ಹೇಳಿದ್ರೆ ಕಾರ್ಯ ಕಾರ್ಯ ದೊಡ್ಡ ದೊಡ್ಡ ಕಾರ್ಯಕ್ರಮ ಆ ಲೇಸಿನಲ್ಲಿ ಉಪ್ಪು ಕಾರ ಸರಿ ಇರ್ಬೇಕು ನಿನಗೆ ಒಂದು ತಿನ್ನುವುದೇ ಬಿಟ್ಟರೆ ಮತ್ತೆ ಬೇರೆ ಯಾವುದು ಗೊತ್ತಿಲ್ಲ ಅದೇ ಮೊದಲು ಹೇಳಿದಲ್ಲ
ತಿನ್ನುವುದಕ್ಕೆ ಮಾತ್ರ ಇದ್ದವರು. ಅಷ್ಟು ಮಾತ್ರವಲ್ಲ, ಬಾಂಧವರಿಗೆ ಬೇಕಾಗಿ ಏನೆಲ್ಲ ಮಾಡಿದ್ರೆ ಗೊತ್ತುಂಟ? ಒಂದು ದಿವಸ ಎಂದು ತಂದ ವಸುರನೆಲ್ಲ ಒಂದು ದಿನದ ಯಾಗ ಮಾಡುವುದಕ್ಕಾಗಿ ಕುದುರೆಯ ಬೆಂಗಾವಲಿಗೆ ಪಾತ್ರಗಳನ್ನು ಕಳೆದು ಕೊಟ್ಟಿದ್ದಾರೆ. ಪ್ರತಿಯೊಂದು ದೇಶಕ್ಕೆ ಸುತ್ತಿದಂತ ಕುದುರೆಯು ಬೇಕಾದಷ್ಟು ತಪ್ಪಕಾಲಿಗೆ ಸಂಗ್ರಹ ಮಾಡಿಕೊಂಡು ನೇರವಾಗಿ ಬರಬೇಕಿತ್ತು ದ್ವಾರಕೆಗೆ. ಅದು ಎಲ್ಲಿಗೆ ಹೋಯ್ತು? ಎಲ್ಲಿಗೆ ಹೋಯ್ತು ಆ ಸಂಪತ್ತೆಲ್ಲ? ಎಲ್ಲಿಗೆ ಹೋಯ್ತು? ಎಲ್ಲಿಗೆ ಮಕ್ಕಳನ್ನ ಎಲ್ಲಿಗೆ ಹೋಯ್ತು ಅಂತ ನನ್ನ ಕೇಳುವುದಲ್ಲ. ಎಲ್ಲವೂ ಕೂಡ ಆ ಪಾಂಡವ ವಶಕ್ಕೆ ಹೋಗಿದೆ. ಹಾಗಾಗಿ ಇಷ್ಟು ಸಂಪಾದನೆ ಮಾಡಿದ್ರು ಕೂಡ ಈ ದ್ವಾರಕಕ್ಕೆ ಬರದೆ ಅಲ್ಲಿಗೆ ಯಾಕೆ ಹೋಯ್ತು? ಯಾಕೆ ಹೋಯ್ತು? ಯಾಕೆ ಹೋಯ್ತು? ಯಾಕೆ ಹೋದದ್ದು? ಎಲ್ಲಿಗೆ ಕೊಡ್ಬೇಕಿತ್ತು? ಅಲ್ಲ, ಈಗ ಹೋದದ್ದು ಎಲ್ಲಿಗೆ? ಈಗ ಮಾತು ಹೇಗಂದ್ರೆ ಎನ್ನೊಂದು ಕೊಟ್ಟರು ಬಡವಳಿಯು ಬಡವಳಿ ಕೊಟ್ಟರು, ಅದರಲ್ಲಿ ತಪ್ಪೇನುಂಟಮ್ಮ? ಈಗ ನನಗೂ ಕೂಡ ಒಂದು ಮದುವೆ ಆಗಿದೆ. ಈಗ ದೊಡ್ಡವರ ವಿಷಯ ಬಿಡು, ಮಾತ್ರ ಬೇರೆ ಆಗಿದೆ. ನನಗೆ ಒಂದೇ ಮದುವೆ ಅದ. ಆಗ ನನ್ನ ಮಾವನ ಮನೆಯವರು ನಾನು ಹೋಗುವಾಗ ಈಗೊಳ್ಳಿ ತೆಕ್ಕೊಳ್ಳಿ, ಯಾವುದು ನಿಮ್ಮ ಅಪ್ಪ ಯಾರ್ದು? ಅಲ್ಲ, ವಿಷಯ ಅಂಡಿಗೆ, ಕೋಡುಬಳ್ಳಿ, ಚಕ್ಕುಲಿ, ಉಪ್ಪಿನಕಾಯಿ, ಚಾಪಿ, ಗೆರಜೆ. ಗೆರಜೆ? ಗೆರಜೆ ಅದು ಅಲ್ಲಿ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡುವಾಗ ನನಗೆ ಬಹಳ ಸಂತೋಷ ಆದ. ಇಷ್ಟು ದೊಡ್ಡ ಗೆರಟೆ, ಹೌದು, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತ ಇಷ್ಟ ಹೇಳಿದ. ಮರುದಿವಸ ಹೋಗುವಾಗ ಅದನ್ನು ಕೂಡ ಕೊಟ್ಟಿದ್ದ. ಕೊಟ್ಟಿದಾರ? ಕೈಯಲ್ಲಿ ಒಂದು ಕೋಲ್ಕೊಂಡಿಲ್ಲ ನನಗೆ. ಹೊರಕ್ಕೆ ಕೊಟ್ಟಿದ್ದ? ಈಗ ನೆನಪಾಯ್ತಮ್ಮ. ಹೌದಾ? ಹೊರಕ್ಕೆ ಹೊರಗೆ ಕೊಟ್ಟಿದ್ದಾರ? ಅದು ಕೂಡ ಜೊತೆಯಲ್ಲಿ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಅದು ನಿನಗೆ ಕೊಟ್ಟದ್ದು? ಹೆಣ್ಣಿನ ಜೊತೆಯಲ್ಲಿ ಅದೆಲ್ಲ ಕೊಡುವುದು ಸ್ವಾಭಾವಿಕ. ಸಿಗುವಂತದ್ದು ಹೌದಪ್ಪ, ಇಷ್ಟೆಲ್ಲ ಕೊಟ್ಟಿದ್ದೀವಿ ಯಾಕೆ ಅಂದ್ರೆ ಯಾರು ನಿಮ್ಮನ್ನು ಕೇಳುವರೆಲ್ಲ? ಅಣ್ಣನೂ ಕೇಳುವುದಿಲ್ಲ, ಮತ್ತೆ ಕೇಳುವುದಕ್ಕೆ ಜನವೇ ಇಲ್ಲ. ಅದಕ್ಕಾಗಿ ಎಲ್ಲವೂ ಕೂಡ ಅವರಿಗೆ ಪಾಂಡವರಿಗೆ ಕೊಟ್ಟಿದ್ದೀನಿ. ಇನ್ನಾದರೂ ಸಾಕು. ಈಗ ನಾನು ಏನು ಮಾಡಬೇಕು? ಇನ್ನಾದರೂ ಸಾಕು ಅಂತ ಹೇಳಿದ್ರು.
ಮಕರಂದ ಇಷ್ಟೆಲ್ಲ ಉಪಕಾರ ಮಾಡಿದ್ದಾರೆ, ಹೆಣ್ಣನ್ನು ಕೊಟ್ಟಿದ್ದಾರೆ, ಬೇಕಾದ ಕಪ್ಪಕಾಲಿಕೆ ಒಪ್ಪಿಸಾಯಿತು. ಇನ್ನು ಬೇಕಾವರು ಇಷ್ಟೆಲ್ಲ ಕುತಂತ್ರವನ್ನು ಕಿತ್ತು ಓಡುತ್ತಿರುವಂತಹ ಪಾಡವನ್ನು ಸುಮ್ಮನೆ ಬಿಡುವುದಾ? ಹಾಗಾಗಿ ಇನ್ನು ಸಾಕು ಸ್ವಾಮಿ, ಅವರಿಗೊಂದು ದೊಡ್ಡ ಉದ್ದಾಂಡ ನಮಸ್ಕಾರ ಮಾಡಿ ಅವರನ್ನು ಬಿಟ್ಟು ಬಿಡಿ ಅಂತ ಹೇಳಿ. ಅವರ ಕುಂಟಲಲ್ಲಿ ತಳ್ಳಿ ಅವರ ತಳ್ಳಿವೆ ಬೇಕು ಬೇಕಮ್ಮ, ಮುಳ್ಳು ಸೌತೆ ತಳ್ಳಿ ಬೇಕು, ಅದು ತಳ್ಳಿ ಅಲ್ಲ ತಳ್ಳಿ ಅಂತ ಮಾವಿನಕಾಯಿ ತಳ್ಳಿ ಬೇಕು, ಬೇರೆ ತಳ್ಳಿ ಅಂತ ಉಂಟಮ್ಮ ಇನ್ನು. ಹೌದಾ? ಎರಡು ಬೇಡ. ಕಡೆಗೆ ಹೇಳಿದಲ್ಲ ಯಾವುದು? ಕುತ್ತಿಗೆ ಕೈ ಹಾಕಿ ಹೊರಗೆ ತಳ್ಳಿ ಅಂತ. ಯಾರನ್ನು ಯಾರನ್ನು ಗೊತ್ತುಂಟ? ಒಂದು ಉಂಟಲ್ಲಿ ಕಡೆಯುವ ಕಲ್ಲು ಎಲ್ಲಿ ಒಳಗೊಂಡಲ್ಲ ಕಡೆಯುವ ಅದರ ಮೇಲೆ ಇನ್ನೊಂದು ಕರು, ಅದು ಇಬ್ಬರನ್ನು ಕೂಡ ಇಲ್ಲಿಂದ ತಳ್ಳಿದ್ರೆ ಅಭಿಮನ್ಯನ ಬಗ್ಗೆ ಹೇಳುವುದಲ್ವ? ತಿನ್ನುವುದಕ್ಕೆ ಎಷ್ಟು ಬೇಕು ಮಕರಂದ ಬೆಳಿಗ್ಗೆ? ಗಾಳಿ ಗಾಡಿ ಬೇಕು, ಹೊತ್ತಿಗೆ ಇಷ್ಟು ತಿಂತಾನೆ, ಹೊತ್ತೇನು ಮಾಡುವುದಿಲ್ಲ. ಅವರಿಗೆ ಕೂಡ ಇಷ್ಟದನ್ನೆಲ್ಲ ನಂದು ಕೂಡ ಹಾಕೊಂಡಿರ್ತಾರೆ. ಯಾಕೆಂದ್ರೆ ಅಣ್ಣದೇವ 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 ಅಂತೇಳಿ ಇವರು ಸುತ್ತಿ ಸುತ್ತುವುದು, ಮತ್ತೇನು ಕೆಲಸ ಇಲ್ಲ. ತಿಂದುಕೊಂಡು ಬಿದ್ದುಕೊಂಡು ಇರುವುದಕ್ಕೆ ಇನ್ನೇದು ಮಾವನ ಮನೆ ಇದು. ಹಾಗಾಗಿ ಇಲ್ಲಿಂದ ಹೋಗ್ಬೇಕು, ಆ ಕಡೆಯುವ ಕಲ್ಲನ್ನು ಮತ್ತು ಕರುವನ್ನು ತಳ್ಳಿ 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 ನೋಡೋಣ ನೋಡೋಣ. ಆಲೋಚನೆ ಮಾಡೋಣ. ಆಲೋಚನೆ ಇವಳು ಚಿಕ್ಕತ್ತಿಗೆ ಹೇಗೆ ಬಲ್ಲೆಯಾ? ನನ್ನ ದೊಡ್ಡತ್ತಿಗೆ ಯಾರು? ಯಾರು? ಬಲರಾಮರಾಯರ ಹೆಂಡತಿ. ದೊಡ್ಡಣ್ಣನ ಹೆಂಡತಿ ಹಾಗೆ, ಇವಳು ಚಿಕ್ಕಣ್ಣನ ಹೆಂಡತಿ, ಹಾಗಾಗಿ ಚಿಕ್ಕತ್ತಿ. ಇವಳ ಮನಸ್ಸು ಕೂಡ ಚಿಕ್ಕದು, ಹಾಗಾಗಿ ಸಣ್ಣ ಅತ್ತಿಗೆ. ಇವಳು ಮಾತಾಡ್ತಾಳ ಮಕರಂದ ಭಾರತ ಮಾತೆಯರ ಹಿಂದೆ ಓಡಿ ಹೋದೆ ಅಂತ. ಅವರು ಕಲ್ಯಾಣ ಮಂಟಪದಲ್ಲಿ ನನ್ನನ್ನು ಮದುವೆ ಮಾಡಿಕೊಡುವಾಗ ಇವಳು ಜೀವ ಇದ್ದೋ ಇಲ್ವೋ? ಇರ್ಲಿಲ್ವಾ? ಪಾರ್ಕಾಗಿತ್ತು. ಇಂದು ಮುಂದೆ ಆಡಿದ್ರೆ ಸಲಹೆಯನ್ನು ಇಲ್ಲಿಂದ ಗಂಡನಿಗೆ ಯಾವಾಗಲೂ ಹಿಂದೆ ಮಾತಾಡಬಾರ್ದು. ಮಕರಂದ ತುಂಬಾ ಜನ ಇದ್ದಾರೆ, ಹಾಗೆ ಎಂದು ಹೇಳಿಕೊಡು. ನನಗೂ ಗೊತ್ತಾಗಿದೆ ಇವಳೇನ್ ಮಾಡಿದ್ದಾಳೆ. ಏನು ಮಾಡಿದ್ರಮ್ಮ?
ಅವಳ ಮದುವೆ ಕತೆ ಹೇಳಿದ್ರೆ ಎಂಟು ರಾತ್ರಿ ಎಂಟು ಹಗಲು ಬೇಕಷ್ಟು ಉಂಟು. ಏನಾಯ್ತಮ್ಮ? ಇದ್ದ ಇದ್ದ ಹುಡುಗರಿಗೆಲ್ಲ ಪತ್ರ ಬರೆಯುದು. ಈ ಲೋಕದಲ್ಲಿ ಮೊದಲು ಪ್ರೇಮ ಪತ್ರ ಬರೆಯುವಂತ ಪ್ರಕರಣವೇ ಇರಲಿಲ್ಲ, ಇವಳದಕ್ಕೆ ಆದಿ ಮೂಲ. ಹೌದೌದು ಹೌದೌದು. ಈಗ ಲೋಕದಲ್ಲಿ ಪ್ರೇಮ ಪತ್ರ, ಈಗ ಪತ್ರ ಎಲ್ಲ ಇಲ್ಲ, ಹರಿದಾಡ್ತದೆ ಅಂತ ಆದ್ರೆ ಈ ಸಂದೇಶಗಳು ಹೋಗ್ಬೇಕಂದ್ರೆ ಇವಳು ಮೂಲ ಪಾಠ. ಹೌದು, ಆದ್ರಿಂದ ಇವಳ ಬಾಲ ಪಾಠದಿಂದ ಅವರೆಲ್ಲ ಕೊಪ್ಪಿ ಹೋಗಿದ್ದಾರೆ. ನಾನು ನೀನು ಬಾರದಿದ್ರೆ ಸಾಯ್ತೇನೆ. ಕಾಳಿಕಾ ಗುಡಿಗೆ ಬಾ, ಅದು ಕೂಡ ಸ್ಥಳ ನಿಶ್ಚಯ ಪಡಿಸಿ ಅಲ್ಲಿಗೆ ಬಾ. ಬಾರದು ನೀನು ಹೆಸರೇ ಸಾಯ್ತೇನೆ, ಬಾರದಿರ ನಾನು ಹೆಸರೇ ಸಾಯ್ತೇನೆ. ಉಂಟ ಇಂಥದ್ದೆಲ್ಲ ಇಷ್ಟೆಲ್ಲ ಮಾಡಿ ಅಮ್ಮ. ಈಗ ನನ್ನ ವಿಷಯದಲ್ಲೇ ಹೇಳಿದ್ರಲ್ಲ, ಯಾರು ನಿನ್ನ ಅವರು ಅಷ್ಟು ಹೇಳುವಾಗ ನೀವು ಸ್ವಲ್ಪ ಮದುವೆ ಆದದ್ದು ಸರಿ, ಆದ್ರೆ ಇವಳಾಗೆ ಮಾಡ್ಲಿಲ್ಲ. ನಾನು ಏನ್ ಮಾಡ್ಲಿಲ್ಲ, ಏನ್ ಮಾಡ್ಲಿಲ್ಲ. ಯಾಕಂದ್ರೆ ನನ್ನ ಯಾಕಂದ್ರೆ ಸಣ್ಣನಿರುವಾಗ ಅವರನ್ನೇ ಮದುವೆ ಆಗಬೇಕಮ್ಮ ಆಸೆ ಇತ್ತು. ನಾರದ ಮುನಿ ತಮ್ಮ ಮಾತನ್ನು ಕೇಳಿ ನಿರ್ಧರಿಸಿಕೊಂಡವನು. ಅದಕ್ಕಾಗಿ ಪತ್ರದ ಮುಖೇನವಾಗಿ ಬರೆದು ಕಳಿಸಿದ್ರೆ ಸರಿ, ಲೋಕಕ್ಕೆ ಇದು ರೂಢಿಯಾಗಿ ಹೋಯ್ತಲ್ಲ. ಅದವಳಿ ಗೊತ್ತಿಲ್ಲ. ಮದುವೆ ವಿಷಯ ಬದಿಗಿಡುವ, ಯಾಕಂದ್ರೆ ಮತ್ತೆ ತಾಯಿ ಮನೆಗೆ ಹೋಗ್ಲಿಕ್ಕಿಲ್ಲ. ಮದುವೆ ಅಂದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇರುವಂತ ಸೇತು ಬಂದ, ಅವಳಿಗೆ ಗೊತ್ತಿಲ್ಲ ಅದು. ತಾಯಿ ಮನೆಗೆ ಹೋಗ್ಲಿಕ್ಕೆ ಉಂಟ, ಅಲ್ಲಿ ಹೋಗುತ್ತಾನೆ ಭೋಜ ಸಂಕಟದಲ್ಲಿ. ಏನಾಯ್ತಮ್ಮ? ಯಾರು ಇವಳ ಅಣ್ಣ? ಏನಾಗಿದೆ ಅಲ್ಲಿ? ಇಲ್ಲ, ಅವ ತಲೆ ಬೋಳಿಸಿ ಮೂರ್ನಾಮ ಹಾಕಿದ್ದು ಇವಳೇ ಅಲ್ವಾ? ಅಷ್ಟೇ ಅಲ್ಲ, ಮತ್ತೆ ಹೇಳಿದ್ದಲ್ಲ ಕೊಟ್ಟಿದ್ದೇವೆ, ಅಷ್ಟು ಕೊಟ್ಟಿದ್ದೇವೆ. ಅಲ್ಲ ಕೊಟ್ಟಿಗೆ ಬೇಕಲ್ಲ, ಏನಿಲ್ಲ ಇವರು ಬರಿಗೈದಾದರು. ಬರಿಗೈಯಲ್ಲಿ ಮತ್ತೆ ಯಾರಾದ್ರು ಭಕ್ತರು ಕೊಟ್ಟರು ಉಂಟು ನಮ್ಮ ಅಣ್ಣಗೆ. ನೀವು ಓಡಿ ಬಂದದ್ದು ಮತ್ತೆ ಎಂತ? ಹೌದದು, ಕಳವಿನಿಂದ ಓಡಿ ಬಂದದ್ದು, ಬರೇ ಓಡಿ ಬಂದದ್ದಲ್ಲ. ಸನ್ನದ್ಧತೆಯಲ್ಲಿ ಟಕ್ಕಂದ ಆದಿತ್ತು ಮತ್ತೆ ಯಾರಲ್ಲ ಇವಳು? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಷ್ಟಾಗ್ಲಿಲ್ಲ, ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ, ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ನನ್ನ ಗಂಡ ಕೊಟ್ಟದ್ದು. ಮಕ್ಕಳನ್ನ ಯಾಕೆ ಗೊತ್ತುಂಟ? ಅವತ್ತು ನಮ್ಮ ಅಣ್ಣ ಅರ್ಥಾತ್ ಇವಳ ಗಂಡ ದಿನಾಶ್ರಮೇದ ಮಾಡಿದ. ಆಗ ಒಂದೇ ದಿನದಲ್ಲಿ ಪ್ರಾರಂಭ ಆಗಿ ಆಗ ಮುಗಿಲಿಕ್ಕೆ ಆ ಹೊತ್ತಿಗೆ ಊರ ಮೇಲೆ ಚೈತ್ರ ಯಾತ್ರೆ ಮಾಡಿದ್ದು ನನ್ನ ಗಂಡ. ತಂದ್ರು ರಾಜ್ಯ ಕೋಶ ಬೊಕ್ಕಸ ಭಂಡಾರ ತಂದು ತಂದು ರಾಶಿ ಹಾಕಿದ್ರು. ಇವಳ ಗಂಡ ಅಂದ್ರೆ ನನ್ನ ಅಣ್ಣ ಬಂದ ಬಂದೊಂದ ಕರೆ ಕರೆದು ಕೊಟ್ಟ. ಕೊಟ್ಟ ಮೇಲೆ ಸ್ವಲ್ಪ ಉಳಿದು ಉಳಿದದ್ದು ಸ್ವಲ್ಪ ನಿಂತಕೋ, ಸ್ವಲ್ಪ ಅವತಕೋ. ನೋಡ, ನಾವು ಕೊಟ್ಟದ ನನಗೆ ಹಿಂದೆ ಕೊಟ್ಟದ್ದು ದಾನ. ಸಂಪಾದನೆ ಮಾಡಿಕೊಂಡು ಬಂದದ್ದು ಹೇಗೆ? ತಲೆ ಬಿಸಿ ಮಾಡಿಬಿಡಿ. ಈ ದೊಡ್ಡ ದೊಡ್ಡ ಮದುವೆ ಎಲ್ಲ ಆದ್ಮೇಲೆ ಇದ್ದದ್ದೆಲ್ಲವನ್ನು ಬಾಚಿಕೊಂಡು ಹೋಗಿದ್ದಾರೆ. ಅಷ್ಟು ಇಷ್ಟೆಲ್ಲ ಮಾತಾಡಿದ್ರಲ್ಲ ಇವ್ರು ಎಲ್ಲಿರುವುದು? ಎಲ್ಲಿರ್ಬೇಕು? ಗಂಡನಿಗೆ ಕಷ್ಟ ಆಗಲಿ, ಗಂಡ ಜೊತೆಗೆ ಇರ್ಬೇಕು. ಗಂಡನ ಬಿಟ್ಟು ತನ್ನ ತೋದ ಅನ್ನ ಹೇಳಿದ್ರೆ ಆಗ ನನ್ನ ಅಣ್ಣ ಏನೇಳಿದ? ಮೊದಲ ಹೇರಿಗೆ ತವರ ಮನೆಯಲ್ಲಿ ಆಗ್ಬೇಕು ತಂಗಿ, ಹೋಗ್ಬೇಡ ನಿನ್ನ ಹೇಳಿದ್ದೆ. ಈಗ ಹೋಗ್ತೇನೆ ಮಕ್ಕಳಿಂದ. ಯಾಕೆ ಗೊತ್ತುಂಟ? ಇವಳ ನಾಳೆಗೆ ಸರಿ ಉಂಟು ಅಂದ್ರೆ ಮಾತಾಡ್ಲಿಕ್ಕೆ, ನಾಳೆಗೆ ಹೊರಡ್ತದೆ. ಅಣ್ಣ ಕೂಗಿದ, ಕಲ್ಲು ಮುಂಡಲ್ಲಿ ಹೋಗ್ಬೇಕು ಅಲ್ಲಿ ಕತ್ತೆ ಹೇಗೆ ಉಂಟು ಮಾಡುದಂತ. ಹಾಗೆ ಅಣ್ಣನಿಗೆ ಯಾವತ್ತೂ ಕೂಡ ಕರಬೇಕು ಗೊತ್ತಿಲ್ಲ. ಆ ವಿಷಯದಲ್ಲಿ ಹಂಗೆ ನೀನು ಇಲ್ಲಿ ಇದ್ದೀರು ಅಂತ. ಆದ್ರೆ ಇಷ್ಟಕ್ಕೆಲ್ಲ ಯಾಕೆ ಉಪಾಯದಿಂದ ಆಗಿಲ್ಲ ಇದ್ದಾರೆ ಮಾತ್ರವಲ್ಲ, ಅವಳಿಗೂ ಒಟ್ಟಿಗೆ ಸೇರಿಕೊಂಡು ಎಷ್ಟೆಲ್ಲೋಗಿದ್ದೆ ಚಿಂತ ಇದ್ದಾರೆ. ಅಲ್ಲಿ ಲೆಕ್ಕವೇ ಇಲ್ಲ. ಹಾಗೆ ತಿನ್ಲಿಕ್ಕೆ ನನ್ನ ಅಣ್ಣಲ್ಲ ನಿನ್ನ ಅಣ್ಣನೇನು? ನಾನು ದೇವರ ತಂಗಿ, ದೇವರ ತಂಗಿಯಾದ ಕಾಣಿಸಿದವರಿಗೆ ಬಿಟ್ಟದ್ದು. ಇಲ್ಲಾದ್ರೆ ಕೋಪ ಕೋಪ ನಮಗೆ ಅಜ್ಜಿ ಒಂದು ಹೇಳಿ, ನಮಗೆ ಅಜ್ಜಿ ಹೇಳಿದ್ದು ಒಂದು ಹಾಡ. ಯಾವುದು? ಭಗವಂತ ಕೈ ಕೊಟ್ಟ. ಕೈ ಕೊಟ್ಟ ಬಾಯಿ ಕೊಟ್ಟದ್ದು ಯಾಕೆ? ಬಾಯಿ ಕೊಟ್ಟದ್ದು ಯಾಕೆ? ಮಾತಾಡ್ಲಿಕ್ಕೆ ಅಮ್ಮ
ಪ್ರಾಮಾಣಿಕವಾಗಿ ಹೇಳ್ತೇನಮ್ಮ. ಏನು ಇಂತಹ ಅಪಮಾನದ ನುಡಿಯನ್ನು ಯಾರಾದ್ರೂ ಹೇಳ್ತಿದ್ರೆ ಗೆರೆಟೆಯಲ್ಲಿ ನೀರಿಟ್ಕೊಂಡು ಮೂಗು ಮುಳುಗಿಸಿ ಸಾಯ್ತಿದ್ದೆ. ಇರ್ಬಾರ್ದ. ಹೌದಾ ಅಮ್ಮ? ಜಿಲ್ಲೆ ಶುರು ಮಾಡಿ. ಮರ್ಯಾದೆ ಎಂತ ಬೇಕಲ್ಲ, ಮರ್ಯಾದೆ ಬಿಟ್ಟ ಮೇಲೆ ಅಲ್ಲಿ ಇದ್ರೆ ಅದಕ್ಕೊಂದು ಬೆಲೆ ಉಂಟು. ಬೇಸರವನ್ನು ಪಡಬೇಡ.
ಅತ್ತಿಗೆಯಿಂದ ಹಂಗಿನ ಮಾತನ್ನು ಕೇಳಿದ್ದೇನೆ. ಆಕೆ ಎಷ್ಟಾದ್ರೂ ನಮ್ಮ ಮೊಮ್ಮಗಳಿವೆ. ದ್ವಾರಕ್ಕೆ ನಮ್ಮದು, ಅಧಿಕಾರ ಅಣ್ಣನದು, ನಮ್ಮ ಹಂಗಿಗೆ ನಿನ್ನ ಒಳಗಾಗಲಿ ಅಲ್ವೇ ಸುಭದ್ರ. ನಿನ್ನಿಂದ ಒಂದು ಸಂಧಾನವನ್ನು ನಡೀಬೇಕು. ನೇರವಾಗಿ ಸತಿಯ ಧರ್ಮ ಏನು ಅದರಂತೆ ನೀನು ಈ ದ್ವಾರಕೆಯನ್ನು ಬಿಡಬೇಕು, ಪತಿರಾಯನಲ್ಲಿಗೆ ಹೋಗ್ಬೇಕು. ಈ ಮಾತನ್ನೇ ಅತ್ತಿಗೆ ಹೇಳಿದ್ದಣ್ಣ. ಹೌದಾ? ಅಲ್ಲಿ ಹೋಗೋದು ಬಿಟ್ಟು ಇಲ್ಲಿ ಯಾಕೆ ಅಂತ ಕೇಳಿ. ನೋಡು, ಅತ್ತಿಗೆಯ ಮಾತಿಗೆ ನಾನು ಪುಷ್ಟಿ ಕೊಡ್ತೇನೆ ಅಂತ ನೀನು ಭಾವಿಸಬಾರ. ಪತಿಯಾದವನು ದಾರಿ ತಪ್ಪಿದಾಗ ಸರಿದಾರಿಗೆ ಪತಿಯನ್ನು ನಡೆಸಿಕೊಳ್ಳುವವಳು ಯಾರು? ಸತಿ. ಹೌದಣ್ಣ, ಪತಿ ಅರ್ಥ ಸತಿ, ಸತಿ ಅರ್ಥ ಪತಿ. ಪತಿಯ ಧರ್ಮ ಏನೆಂಬುದನ್ನು ನೋಡಿಕೊಳ್ಬೇಕು ಅಲ್ವೇ. ಎಡವಿದಾಗ ಎತ್ತಿ ಹಿಡಿಯುವಂತಹ ಮಹಾಕಾರ್ಯ ನಿನ್ನಿಂದ ಆಗಬೇಕು. ಏನ್ ಮಾಡ್ಬೇಕಣ್ಣ? ಅರ್ಜುನನಲ್ಲಿ ವಿಷಯವನ್ನು ಬಿತ್ತರಿಸಬೇಕು, ಗೈನನ್ನು ಬಿಟ್ಟುಕೊಡಬೇಕು. ನಿನ್ನೊಂದಿಗೆ ಬಿಟ್ಟುಕೊಡುವುದಕ್ಕೆ ಹೇಳು, ಇಲ್ಲ ಕಲಗೌರವಾದಂತಹ ಸಂಗ್ರಾಮ ಮುಂದೆಗೆ ನಡೆಯುವುದಕ್ಕಿದೆ. ಅಷ್ಟೇ ಅಲ್ಲ, ಮತ್ತೆ ನಡೆದ್ರೆ ಕೌರವಾದಿಗಳು ಮೊದಲಾದ ಪರಿಹಾಸ್ಯ ಮಾಡ್ತಾ ಇದ್ದಾರೆ. ಕೃಷ್ಣನಿಗೂ ಪಾಂಡವರಿಗೂ ವೈರಸ್ಯ ಯಾವತ್ತು ಬೀಳುತ್ತದೆ? ಈಗ ನಾನು ಸಹ ವಿಚಾರವನ್ನು ಬಹಳಷ್ಟು ಗುಪ್ತಚರರ ಮೂಲಕವಾಗಿ ಕೇಳಿದ್ದೇನೆ. ಕೃಷ್ಣನಿಗೂ ಪಾಂಡವರಿಗೂ ಘನಘೋರವಾದಂತಹ ಯುದ್ಧ ನಡೀತದೆ ಎನ್ನುವ ವರ್ತಮಾನ ಗುಪ್ತಚರರ ಮೂಲಕವಾಗಿ ಕೌರವನಿಗೆ ಮುಟ್ಟಿದೆ. ಆದ್ದರಿಂದ ಕೌರವರು ಪರಿಹಾಸ್ಯ ಮಾಡದಂದರೆ ತಂಗಿ ಸುಭದ್ರ ನೇರವಾಗಿ ನಿನ್ನಿಂದ ಸಂಧಾನವನ್ನು ಆಗ್ತದೆ. ಖಂಡಿತ ಪ್ರಯತ್ನ ಮಾಡು ಸುಭದ್ರ. ರಾಯಭಾರತವನ್ನು ಕೈಗೊಳ್ಳುತ್ತೇನೆ, ಆದ್ರೆ ನೀನು ಆಶೀರ್ವಾದ ಮಾಡಬೇಕು. ಹರಿ ಗೋವಿಂದ ಗುಪ್ತ ಕೇಶವ ಅಚ್ಯುತ. Thank you.
ಪ್ರಭಾವ ಮಾಡು. ಎಂಥ ಅಗ್ನಿಪರಿ ಕೈ ಪಾಂಡವರ ಜೀವನದಲ್ಲಿ ಒದಗಿ ಬಂದಂತಹ ಪರಿಭವದಿಂದ ಹೇಗೆ ಪರಿಹಾರ ಕಂಡುಕೊಳ್ಬೇಕು ಎಂಬ ಹಾಗೆ ಚಿಂತೆಯಲ್ಲಿದ್ದೇನೆ ನಾನು. ಆತ್ಮಶಿಲ್ಪಕ್ಕೆ ಅನುಭವದ ಪೆಟ್ಟುಗಳು ಪೂರಕ ಎಂಬುದು ಗುರುವಾಕ್ಯ ನಮಗೆ. ಒದಗಿ ಬರುವಂತಹ ಒಂದೊಂದೇ ಅನುಭವದಿಂದ ಆತ್ಮೋನ್ನತಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಿದೆ. ಅದು ಸಿಹಿ ಅನುಭವ ಆಗಿರಲಿ ಕಹಿ ಅನುಭವ ಆಗಿರಲಿ ಆತ್ಮೋದ್ಧಾರವಾಗುತ್ತದೆ ಅಂತ ಹೇಳಿದ್ರು ಗುರುಗಳು. ಸದ್ಯಕ್ಕೆ ಒದಗಿ ಬಂದಂತಹ ಅನುಭವದಿಂದ ಏನು ಆತ್ಮೋನ್ನತಿ ಸಾಧಿಸಲು ಹೇಗಾಯ್ತು? ಇವತ್ತಿಗೆ 6 ನಿಮಿಷಗಳಿಗೆ ಹಿಂದೆ ಬಂದಿದ್ದರಲ್ಲ ಧನಪತಿ ಕುಮಾರಕನಾದಂತಹ ಗಯ, ನನ್ನ ಪಾದದ ಮೇಲೆ ಬಿದ್ದು ಬೇಡಿದ್ದ ಪ್ರಣದಾನ ಮಾಡಬೇಕು ಪ್ರಭು, ನೀವು ನನ್ನ ರಕ್ಷಿಸಬೇಕೆಂಬ ಹಾಗೆ ಆರ್ತರನ್ನು ರಕ್ಷಿಸಬೇಕಾದ್ದು ಕ್ಷತ್ರಿಯ ಆಗಿರಲಿಗೆ ಧರ್ಮ. ಆ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ಅವನಿಗೆ ನಾನು ಭಾಷಾದಾನವನ್ನು ಮಾಡಿದೆ. ಅಳಲಿಗನ ಬೆದರ ನೀನು, ನಿನ್ನ ತಲೆಯ ಗೊಂಬುವನ ತಲೆಯನ್ನು ನೀಡುವೆ, ಅಸಾಧ್ಯವಾದರೆ ನನ್ನ ತಲೆಯನ್ನು ಸಮರ್ಪಿಸಿ ಅದನ್ನ ತಲೆ ಉಳಿಸಿದೆಂಬ ಹಾಗೆ ಗೋಪಾಲಕೃಷ್ಣನ ಪಾದದಾಣೆ ಆಗಿಯೂ ಸಾಕ್ಷಿಯಾಗಿ ನಾನು ಹೇಳಿದ ಮಾತನ್ನು ಆಮೇಲೆ ಹಗೆಯಾರಲ್ಲಿ ಅಂತ ಕೇಳಿದೆ ನಾನು. ಕಾಯುವ ದೇವ ಶ್ರೀಕೃಷ್ಣ ಸ್ವಾಮಿಯಲ್ಲಿ ಹಗೆ ಅಂತ ವಾರ್ತೆ ಹೇಳಿದ ಕ್ಷಣ ಆ ಮಾತು ನಮ್ಮ ಕಿವಿನಲ್ಲಿಗೆ ಬಿದ್ದದೇ ಅಂತ ಐವರು ಎಚ್ಚರಗೊಂಡು ನಾನು ಪರಿತಪಿಸುವುದಕ್ಕೆ ತೊಡಗಿದೆ. ನಮ್ಮನ್ನು ರಕ್ಷಿಸಿದಂತಹ ಪರಮಾತ್ಮ ಗೋಪಾಲಕೃಷ್ಣರಲ್ಲಿ ಹಗೆ ಹಗೆ ಸಾಧಿಸಿದ್ರು ನಾನು ಉಳಿಯುವಂತೆ ಸಾಧ್ಯ ಉಂಟೆ. ನಮ್ಮನ್ನು ನಾಡಿದ ಜನ ಕೃತಜ್ಞರು ಅಂತ ಹೇಳಲಿಕ್ಕಿಲ್ವೇ ಅಂತ ಯೋಚಿಸುತ್ತಿದ್ದಂತಹ ಕಾಲಕ್ಕೆ ಧರ್ಮದ ಸೂಕ್ಷ್ಮವನ್ನು ಬಲ್ಲವರಿದ್ದಾನೆ, ಧರ್ಮದ ಪ್ರತಿರೂಪವಾಗಿ ಧರೆಯಲ್ಲಿ ಕಾಣಿಸಿಕೊಂಡವರಿದ್ದಾನೆ, ಯಮಧರ್ಮನ ಅನುಗ್ರಹ ವಿಶೇಷದಿಂದ ಹುಟ್ಟಿಕೊಂಡವ ನಮ್ಮಣ್ಣ ಹಿರಿಯಣ್ಣ. ಯುಧಿಷ್ಠಿರ ಭೂಪತಿ ಹೇಳಿದ, ನೀನು ಮಾಡಿದ ತಪ್ಪಿನ ಕಾರ್ಯವೇನುವಲ್ಲ ಅರಿಯದೇ ಮಾಡಿದ್ದು, ಒಬ್ಬ ಕ್ಷತ್ರಿಯನಾಗಿ ಏನನ್ನು ಮಾಡಬೇಕದನ್ನೇ ಮಾಡಿದ್ದು, ಅವನಿಗೆ ಪ್ರಾಣದಾನ ಮಾಡಿದ್ದು. ಆ ಮಾತು ಹಾಗೆ ಇರಲಿ, ನೀನು ಒಬ್ಬನಲ್ಲ ನಾವು ಐವರು ಒಂದಾಗಿ ಗಯನನ್ನು ರಕ್ಷಿಸೋಣ ಬಂದದ್ದು ಬರಲಿ. ಆ ಗೋಪಾಲಕೃಷ್ಣ ಸ್ವಾಮಿಗೆ ಅರ್ಥವಾಗುವುದಿಲ್ಲ ನಮ್ಮ ಚಿತ್ತ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ, ಐವರು ಒಂದಾಗಿ ರಕ್ಷಿಸೋಣ ಅಂತ ಹೇಳಿದ. ಅವನ ಮಾತಿಗೆ ಅನುಗುಣವಾಗಿ ಗಯನನ್ನು ನಮ್ಮಲ್ಲಿ ಇರಿಸುತ್ತಾ ರಕ್ಷಿಸುವಂತಹ ಹೊಣೆಯನ್ನು ಹೊತ್ತು ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಹೆಚ್ಚು ದಿನವೇನೂ ಇಲ್ಲ, ನಾಳೆಗೆ 8 ದಿವಸದ ಅವಧಿ ಮುಗಿದು ಹೋಗುತ್ತದೆ. ಗೋಪಾಲಕೃಷ್ಣ ಸ್ವಾಮಿಯೊಬ್ಬರು ಭಾಷೆಯನ್ನು ಹಾಕಿದ್ದಾನಂತ ಕೇಳಿದೆ ನಾನು. ಯುದ್ಧ ನಡೆದು ನಡೆಯುತ್ತದೆ, ಶ್ರೀಹರಿಯಲ್ಲಿ ಯುದ್ಧವೊಂದೇ ಸಗಿದ್ರೆ ನನ್ನ ಸ್ಥಿತಿ ಏನಾಗಬಲ್ಲದು ಎಂಬಂತಹ ಪರಿವರ್ತನೆಗೆ ಚೆನ್ನಾಗಿ ಇದೆ. ಅವನು ಚಿನ್ಮಯ, ನಾನು ಮೃಣ್ಮಯ. ಚಿನ್ಮಯದಲ್ಲಿ ಹೋರಾಟವನ್ನು ಮಾಡಿದರೆ ನಾನು ಮಣ್ಣಿಗೆ ಮಣ್ಣಾಗಬೇಕೇ ವಿನಃ ಬದುಕಿ ಉಳಿದಕ್ಕೆ ಸಾಧ್ಯವಿಲ್ಲ. ನಾನು ಅಳಿಯುತ್ತೇನೆಂಬ ವಿಚಾರಕ್ಕಾಗಿ ಕೊರಗಿಲ್ಲ ಅಂತ ನನಗೆ, ಒಂದು ಲಕ್ಷ್ಯಕ್ಕಾಗಿ ಸಾಯ್ತಾ ಇದ್ದೇನೆ ನಾನು. ಆದರೆ ನನ್ನ ಮಳಲಿಯಾದಂತಹ ಸುಭದ್ರೆ ದೂರದ ದ್ವಾರಕೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ನಮ್ಮ ಜೊತೆಗೆ ವನವಾಸದ ದೀಕ್ಷೆಯನ್ನು ಹೊಂದಿ ಅವಳು ಬಂದವಳೇ ಇದ್ದಾಳೆ. ಆದರೆ ಶ್ರೀಕೃಷ್ಣ ಸ್ವಾಮಿ ಹೇಳಿಕೆಯಂತೆ ಕುಮಾರನಾದಂತಹ ಅಭಿಮನ್ಯುವಿನ ವಿದ್ಯಾಭ್ಯಾಸವನ್ನು ಕೃಷಿ ಅವನ ಜೊತೆಗೆ ಒಲ್ಲದ ಮನಸ್ಸಿನಿಂದ ಹೊರಟು ಹೋಗಿದ್ದಾಳೆ ದ್ವಾರಕೆಗೆ. ನಡೆಯುತ್ತಿರುವಂತಹ ಈ ವರ್ತಮಾನವನ್ನು ಕೇಳಿಸಿಕೊಂಡಂತಹ ಅರಮನೆ ದಾಸಿಯರು ಹಾಗೂ ಪ್ರಾಣಿವಾಸದವರು ನನ್ನನ್ನು ಪದೇ ಪದೇ ನಿಂದಿಸುವಂತಹ ವಿಚಾರವನ್ನು ಕಿವಿಗಳಲ್ಲಿ ಕೇಳಿಸಿಕೊಂಡು ಹೇಗೆ ಕಾಲ ಕಳೆಯುತ್ತಾ ಇದ್ದಾಳವು. ಅದು ಅಲ್ಲದೆ ಕಾಯುವಂತಹ ಸ್ವಾಮಿನ ನನ್ನ ದೇವರು ಯಾಕಪ್ಪ ಹಾಗೆ ಕಟ್ಟಿಕೊಂಡ್ರು ಎಂಬ ಹಾಗೆ ನನ್ನ ಬಗ್ಗೆ ಅವಳು ಬೇಸರ ಮಾಡಿಕೊಂಡ್ರೆ ಸತ್ಯ ವಿಚಾರ ಪಾಪ ಅವಳಿಗೇನು ಗೊತ್ತು? ಮನ ಬಿಚ್ಚಿ ಅವಳಲ್ಲಿ ಒಮ್ಮೆ ಮಾತನಾಡಬೇಕು ಅಂತ ಆಗುತ್ತಾ ಇದೆ ನನಗೆ. ಆದರೆ ಎಲ್ಲಿದೆ ಅವಕಾಶ? ಎಲ್ಲಿಯ ದ್ವಾರಾವತಿ, ಎಲ್ಲಿಯ ಕಾವ್ಯ ಕಾವನ ಈಡೇರುವಂತಹದ್ದೇರುವಲ್ಲ, ನಾನು ಎಣಿಸಿಕೊಳ್ಬೇಕಷ್ಟೇ. ಕರುಣಿಗೆ ಕಾಮೋದೇಂದ್ರನು ಕಾ
ಕರುಣನನ್ನು ಯಾವಂತಹ ಸುಭದ್ರನನ್ನು ಕಾಣಬೇಕು, ಮನವಿಕ್ಕಿ ಮಾತಾಡಬೇಕು, ನನ್ನ ಅಂತರಂಗವನ್ನು ತೋಡಿಕೊಳ್ಬೇಕೆಂಬ ಹಾಗೆ ನಾನು ಎಡಿಸಿದ್ರೆ ನನ್ನ ಕಣ್ಣ ಮುಂದೆ ನನ್ನ ರಾಣಿ ನೀನು. ಇದಕ್ಕೆ ಹೇಳುದು ಮನದ ಸಂಬಂಧ ಎಂಬ ಹಾಗೆ ಬಹಳ ದೂರದಲ್ಲಿದ್ದೀನಿ. ನೀನು ದ್ವಾರಾವತಿಯಲ್ಲಿ ನಮ್ಮ ಜೊತೆಗೆ ಗಾಡಿಗೆ ಬಂದವಳು ಹೌದು, ಅಣ್ಣನ ಹೇಳಿಕೆ ಅಂತ ನೀನು ದ್ವಾರಕೆಯನ್ನು ಪ್ರವೇಶ ಮಾಡಿದವು. ನಿನ್ನ ಮುಖ ನೋಡುವಾಗ ಬೇಸರ ಆಗಿದ್ದದೆ ನನಗೆ. ಎಂಥ ಬೇಸರ ಇರಲಿ, ಅಂತಃಪುರವನ್ನು ಪ್ರವೇಶ ಮಾಡಿ ನಮ್ಮ ಮುಖಾವಲೋಕನ ಮಾಡಿದ್ರೆ ಸಾಕು, ನನ್ನ ದುಃಖ ಬೇಗುದು ಎಲ್ಲ ದೂರವಾಗಬೇಕಿತ್ತು. ಅಂದ್ರೆ ಅರಣ್ಯದ ಮುಖಮಂಡಲ ನಿನ್ನದು, ತಾವರೆ ಆಗಿರುವಂತಹ ಮುಖಮಂಡಲ ಮುದುಳಿದ ತಾವರೆ ಹಾಗೆ ಆಗಿ ಹೋಗಿದೆ. ಕಾಸಾರಲ್ಲಿರುವಂತಹ ಕಮಲ ಸೂರ್ಯನ ರಶ್ಮಿಗೆ ಅರಳುತ್ತದೆ, ಅದನ್ನು ಕಿತ್ತು ಬಂಡೆ ಕಲ್ಲ ಮೇಲೆ ಎಸೆದ್ರೆ ಅದೇ ಸೂರ್ಯನ ರಶ್ಮಿಗೆ ಅದು ಬಾಡಿ ಹೋಗುವುದಿಲ್ವೇ? ನೀರಿನ ಆಸರ ಇಲ್ಲ ಅಂತಾದ್ರೆ ಅದೇ ಸೂರ್ಯನ ರಶ್ಮಿ ಅದನ್ನು ಮುದುಳಿಸುತ್ತದೆ. ಏನಾಯ್ತು ನಿನಗೆ? ನೀನು ದ್ವಾರಕೆಯಲ್ಲಿದ್ದವಳು ಅಲ್ಲಿಂದ ಹೊರಟು ಬರಬೇಕು ಅಂತಾದ್ರೆ ಏನು ಕಾರಣ? ಹಿರಿಯಣ್ಣ ಬಲಭದ್ರದೇವ ಹೇಗಿದ್ದಾನೆ? ಯಾದವ ಸಾಮ್ರಾಟವಾಗಿ ಬರೆಯುತ್ತಾ ಇದ್ದಾನೆ. ನಿನ್ನಲ್ಲಿ ಅತಿಶಯವಾದಂತಹ ಪ್ರೀತಿಯವರಿಗೆ ಜಗತ್ತನ್ನೇ ಕಾಯುವಂತಹ ಮಹಾಶಕ್ತಿ ಶ್ರೀಕೃಷ್ಣ ಸ್ವಾಮಿ, ಅವನು ನಿನ್ನನ್ನು ಹೇಗೆ ನೋಡಿಕೊಳ್ತಾ ಇದ್ದಾನೆ? ಗಂಡುಸರು ಹೇಗೆ ಇರಲಿ, ಹೆಣ್ಣಾದವಳಿರಬೇಕಾದ್ದು ಅಂತಃಪುರದಲ್ಲಿ ಆ ರಾಣಿ ವಾಸದವರು ಒಬ್ಬರಲ್ಲ ಇಬ್ಬರಲ್ಲ ನಿನಗೆ ಸಾವಿರ ಸಾವಿರ ಮಂದಿ ಅತ್ತಿಗೆ ಎಂದಿರಂತಹ ಭಾಗ್ಯವತಿಗೆ ಆ ಅತ್ತಿಗೆಂದಿರಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ. ಏನಾದ್ರೂ ಕುಂಕುಡಿಗಳನ್ನು ಆಡಿದ್ರೆ ಹಾಗಾದ್ರೆ ಯಾಕೆ ಬೇಸರ? ಹರ್ಷವಾಯ್ತು ನನಗೆ. ನಮ್ಮಿಬ್ಬರ ಕುಡಿ ಇದ್ದಾನೆ ಅಭಿಮನ್ಯು ಕುಮಾರಕ. ಬಾಲ್ಯದ ಬುದ್ಧಿಯಿಂದ ಬಾಲಿಷವಾದಂತಹ ಬುದ್ಧಿಯಿಂದ ನಿನ್ನ ಮನಸ್ಸಿಗೆ ನೋವಾಗುವಂತೆ ನಡಕೊಂಡಿದೆ. ಹೇಳು, ಚೆನ್ನಾಗಿದ್ದಾರೆ? ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಸರಿಯಾಗಿದೆ ಅಂತಾದ್ರೆ ನಿನ್ನ ಮುಖ ಯಾಕೆ ಹೀಗೆ? ನೀನು ಕಾಮ್ಯಕಾವನ ಪ್ರವೇಶ ಮಾಡ್ತೇನೆ, ನನ್ನ ಸ್ವಾಮಿಯನ್ನು ನೋಡಿ ಬರ್ತೇನೆ ಅಂತ ಒಂದು ಬಯಕೆ ಮುಂದಿರಿಸಿದರೆ ಸಾಕು. ನಿನ್ನನ್ನು ಅದ ಪಲ್ಲಕ್ಕಿಯಲ್ಲಿ ಏರಿಸಿ ವೈಭವದಿಂದ ಕಳುಹಿ ಕೊಡ್ತಾ ಇದ್ದ ನಿನ್ನ ಅಣ್ಣ. ಈಗ ನೋಡಿದ್ರೆ ಬರಿಕಾದಲ್ಲಿ ಬಂದಿದ್ಯಾ, ಬಡಬಳಂತೆ ಬಂದಿರುವೆ. ಏನು ಬಂದೆ, ಏನು ಅಂತರ್ಯ, ಏನು ವಿಚಾರ? ಒಳ್ಳೆಯದಲ್ಲ
ಕಾರ್ಯಗಳಿಂದಾಗಿ ಉಂಟಾದಂತಹ ಸಂದಿಗ್ಧತೆಯಿಂದ ನಮ್ಮನ್ನ ತೊಡಗುತ್ತಿರುವುದು ಮಾತ್ರವಲ್ಲ, ಇನ್ನೂ ಒಂದು ಮಾತನ್ನು ಹೇಳಿ ಕಳಿಸಿಕೊಟ್ಟಿದ್ದಾನೆ. ಅಣ್ಣ ಹೇಳಿ ಕೇಳ್ತಾಳು ನೀನು? ಹೌದು. ಏನು ಹೇಳಿ? ಈ ಸಂದರ್ಭದಲ್ಲಿ ಗೈದನ್ನು ತಾವು ಬಿಟ್ಟುಕೊಡಬೇಕಂತೆ. ಇಲ್ಲದೇ ಇದ್ರೆ ಗುರವನ್ನು ಬಯಸುವುದು ಒಳ್ಳಿತಲ್ಲವಂತೆ ಮುಂದಕ್ಕೂ ಒಳ್ಳಿತಾಗುವುದು. ಆದ್ರೆ ಬಡವರಾದಂತಹ ಅವರವರು ಆಡಿದಂತಹ ನುಡಿಗಾಗಿ ಧ್ಯೇಯಕ್ಕಾಗಿ ಯುದ್ಧ ಆಗಿ ಆಗುತ್ತದೆ. ಇಲ್ಲ, ದೂರ ಅಂತ ಆದ್ರೆ ಅರ್ಜುನ ಹಿಂದರಿಯುತ್ತಾನಂತ ಭಾವಿಸಬೇಡ. ಇಲ್ಲ, ಅದು ಯಾರಲ್ಲಿ ಆದರೂ ಕಾಳಕ್ಕೆ ನಾನು ಅಣಿಯಾಗಿ ಆಗುತ್ತೆ. ಹಾಗೇನಾದ್ರೂ ಯುದ್ಧ ಗಡಿಸುತ್ತೆಂದೇ ಇಟ್ಟುಕೊಳ್ಳೋಣ. ತಾವು ತಮ್ಮ ಛಲವನ್ನು ಮುಂದುವರಿಸುತ್ತೀರಿ, ಅಣ್ಣವನ ಭಾಷೆ ಉಳಿಸಿಕೊಳ್ಳಬೇಕು ಅಂತ ಹೋರಾಟ ಮಾಡ್ತಾನೆ. ನಾಳೆ ಗಡಿಸುವ ಯುದ್ಧದಲ್ಲಿ ನಾವು ನಡೆವಾಗ ಯಾವಾಗ ಎಡವುತ್ತೇವೆ ಎಂದು ಕಾದು ಕುಳಿತಂತ ಒಂದು ವರ್ಗ ಇದೆಯಲ್ಲ. ಯಾವ ವರ್ಗವಲ್ಲ, ಆ ಗೌರವಾದಿಗಳೆಲ್ಲ ನಮ್ಮ ಕುರಿತಾಗಿ ಅಪಹಾಸ್ಯ ಮಾಡುವುದಿಲ್ಲವೇ? ಅವರು ಒಳ್ಳೇದು ಮಾಡಿದ್ರು ನಗುತ್ತಾರೆ, ಕೆಟ್ಟದ್ದು ಮಾಡಿದ್ರು ನಗುತ್ತಾರೆ. ಆದರೂ ಅವರ ಲಘುವಕ್ಕಾಗಿ ಪರಿಹಾಸ್ಯ ಮಾಡಬೇಕಾಗಿರುವ ಅವರ ಅಪಹಾಸ್ಯಕ್ಕೆ ಒಳಗಾಗಬೇಕಾಗುತ್ತದೆ ಎಂದು. ಹಾಗಾಗಿ ಯುದ್ಧ ಬೇಡ ಅಂತ ನಮ್ಮಣ್ಣ ಹೇಳ್ತಾನೆ. ಗೈನನ್ನು ಬಿಟ್ಟು ಕೊಡಬೇಕು ಅಂತ ಅವನ ಅಪೇಕ್ಷೆ. ಸುಭದ್ರ, ಈ ಪ್ರಕರಣದಲ್ಲಿ ನನಗೆ ಕೃಷ್ಣನಂತಾದಂತಹ ಹೇಳಿಕೆ ಬೇಕಾದದ್ದಲ್ಲ. ನಾನೊಬ್ಬ ಕ್ಷತ್ರಿಯನಾಗಿ ಮಾಡಬೇಕಾದ್ದನ್ನೇ ಮಾಡಿದ್ದೇನೆ. ಈಗ ಪಾರ್ಥನ ಮಡದಿಯಾಗಿ ಈ ವಿದ್ಯಾ ವ್ಯವಹಾರದಲ್ಲಿ ನೀನು ಏನು ಹೇಳ್ತಾ ಇದ್ದೇನೆ? ಕಡುದೈನ್ಯದಿಂದ ಒಂದು ಹೋಯ್ತು. ಒಡೆಯನ ಭಾಷೆ ಒಡೆಯನ ಭಾಷೆ ಅಂತ ಹೇಳ್ತೀನಿ.
ನಿನ್ನ ಕೈ ಹಿಡಿದ ಒಡೆಯ ಇಲ್ಲಿರುವಾಗ ಅವನನ್ನು ಒಡೆಯ ಅಂತ ಹೇಳಿದ್ರು. ನನ್ನನ್ನು ಬಡವ ಅಂತ ಹೇಳಿ ನೀವು ಮೂರು ವಧೆಗಳನ್ನು ಏಕಕಾಲದಲ್ಲಿ ಮಾಡಿಬಿಟ್ಟೆ. ಶಸ್ತ್ರವಿಲ್ಲದ ವಧೆ ಅಂತ ಶಾಸ್ತ್ರ ಮೊದಲೇ ಹೇಳಿ. ಮಾನವಾಧೀಶ ನೆರೆದ ಸಭೆಯಲ್ಲಿ ಒಂದು ರಾಜ್ಯ ಮಾಡ್ತಾನೆ, ಶಾಸನ ಮಾಡ್ತಾನೆ. ಆ ಶಾಸನ ಅವನ ಕಣ್ಣ ಮುಂದೆ ಉಲ್ಲಂಘನೆಯಾಗುತ್ತದೆ ಅಂತಾದ್ರೆ ಅದು ಅವನನ್ನು ಜೀವಂತವಾಗಿ ಬಂದ ಹಾಗೆ. ಮಾಲಿನಿ ಮಣಿಯೊಬ್ಬಳು ಗಂಡ ಜೀವಂತನಾಗಿರುತ್ತ ಪರಪುರುಷನನ್ನು ನೋಡಿ ಕಾಮುಕಳಾಗಿ ಓಡಿ ಹೋಗುತ್ತಾಳೆ ಅಂತಾದ್ರೆ ಆ ಗಂಡನಿಗೆ ಬೇರೆ ವಧೆ ಬೇಡ. ವಿದ್ವಜ್ಜನ ಪರಿವೇಶವಾದಂತಹ ಸಭೆಯಲ್ಲಿ ವಿದ್ವಾಂಸರು ನನಗೆ ಅಪಮಾನವಾಯಿತು ಅಂತಾದ್ರೆ ಅದನ್ನು ಶಸ್ತ್ರವಿಲ್ಲದ ವಧೆ ಅಂತ ಹೇಳಿದ್ದಾರೆ ಪ್ರಾಚ್ಯರು ಶಾಸ್ತ್ರ. ಈ ಮೂರು ವಧೆಗಳನ್ನು ಏಕಕಾಲದಲ್ಲಿ ಮಾಡಿಬಿಟ್ಟ ನನ್ನನ್ನು ಹೇಳುತ್ತಾರೆ. ಧರ್ಮರಾಯರಿದ್ದಾನೆ, ಯುಧಿಷ್ಠಿರ ಭೂಪತಿ, ರಾಜ ಲಾಂಛನಗಳಿಂದ ರಾಜಭೋಗಗಳಿಲ್ಲದೆ ಕಾಲವನ್ನು ಕಳೆದಿರಬಹುದು ನಾವಿಲ್ಲಿ. ಆದರೆ ಇದು ಧರ್ಮಜನ ಸಭೆ, 60,000 ಮಂದಿ ಶಿಷ್ಯರೊಂದಿಗೆ ಸೌಭ್ಯರಲ್ಲಿ ಕಾಲ ಕಳೆಯುತ್ತಾ ಇದ್ದಾರೆ. ಎಷ್ಟೋ ಮಂದಿ ಮಹಾತ್ಮರು ನಮ್ಮ ಜೊತೆಗೆ ಕಾಲ ಕಳೆಯುತ್ತಾ ಇದ್ದಾರೆ. ಅವರೆಲ್ಲರಿಂದ ಪರಿವೇಶಿತವಾದಂತಹ ಸಭೆಯಲ್ಲಿ ಉಪಸ್ಥಿತನಿದ್ದು ನಮ್ಮ ದೊರೆಯಾದಂತಹ ಧರ್ಮರಾಯ ಕೊಟ್ಟ ಆದೇಶ ನಮಗೆ ಬಂದದ್ದು ಬರಲಿ, ಗಯನನ್ನು ರಕ್ಷಿಸೋಣ, ಹಿಹರಿಯನ್ನು ಅದಕ್ಕಾಗಿ ವಿರೋಧಿಸೋಣ ಅಂತ ನಮ್ಮ ದೊರೆ ಮಾಡಿದಂತಹ ಶಾಸನ ಅದನ್ನು ಉಲ್ಲಂಘಿಸಿ. ಆಮೇಲೆ ಮಾನಿನಿ ಮಣಿಯಾದವಳು ಕಾಮುಕಳಾಗಿ ಗಂಡ ಮತ್ತಪ್ಪನ ಜೊತೆ ಓಡಿ ಹೋಗಬೇಕು ಅಂತ ಇಲ್ಲ. ಪ್ರಕರಣವೊಂದರಲ್ಲಿ ಗಂಡನಿಗೆ ವಿರೋಧವಾಗಿ ಗಂಡನ ವಿರೋಧಿಗೆ ಬೇಕಾದಂತೆ ಒಂದು ಮಾತನ್ನಾಡಿದರೂ ಸಾಕು. ಈ ವ್ಯವಹಾರದಲ್ಲಿ ಕೃಷ್ಣಸ್ವಾಮಿ ನನಗೆ ವಿರೋಧಿಯಾಗಿದ್ದಾನೆ, ನೀನವನನ್ನು ಒಡೆಯಲಿ ಅಂತ ಹೇಳ್ತಿ, ನನ್ನನ್ನು ಬರಲಿ ಬಡವ ಅಂತ ಹೇಳ್ತಿ, ಅವನಿಗೆ ಬೇಕಾದಂತೆ ಮಾತನಾಡ್ತಿ ಅಂತಂದ್ರೆ ಅವನಿಗೆ ಒಲಿಲಿ. ಮಾನಿನಿ ಮಣಿ ಅನ್ಯ ಪುರುಷರಿಗೆ ಒಲಿದ ಕತೆ ಹಾಗಾಯ್ತು. ನಾನು ವಿದ್ವಾಂಸನಿದ್ದೇನೆ, ಕೃಪಾ ದ್ರೋಣರ ಶಿಷ್ಯ ವೃತ್ತಿಯ ಮೂಲಕವಾಗಿ ಧನುರ್ವೇದವನ್ನೇ ಧನುರ್ವೇದ ಪಂಡಿತ, ಪರಮೇಶ್ವರನ್ನು ಮೆಚ್ಚಿಸಿಕೊಂಡು ಅಮೋಘವಾದಂತಹ ಪಾಶುಪತ ವೇಮದಂತಹ ದಿವ್ಯಾಸ್ತ್ರಗಳು ಹೊಂದಿದಂತಹ ಪಂಡಿತ, ಶಸ್ತ್ರ ಪಂಡಿತನಾದಂತಹ ನನಗೆ ನೆರೆದ ಸಭೆಯಲ್ಲಿ ಅಪಮಾನ ಮಾಡಿಬಿಟ್ಟಿ. ಹಾಗಾಗಿ ಏಕಕಾಲದಲ್ಲಿ ನಿನ್ನ ಗಂಡನನ್ನು ಕೊಂದು ಬಿಟ್ಟಿ. ಬೇಡವೇ ಬೇಡ, ನೀನು ಅಣ್ಣನ ತಂಗಿಯಾಗಿಯೇ ಮಾತನಾಡಿದ್ದೇ ವಿನಃ ಪಾರ್ಥನ ಮಡದಿಯಾಗಿ ಮಾತನಾಡಲಿಲ್ಲ. ಅದಕ್ಕಾಗಿ ಪಾರ್ಥನಾಗಿ ನಿನಗೆ ಉತ್ತರ ಕೊಡ್ತಾ ಇದ್ದೆ. ನಾನು ಹೋಗಿ ಹೇಳಿದ ಕೃಷ್ಣನಲ್ಲಿ ನನ್ನ ಉತ್ತರಕ್ಕಾಗಿ ಅವನು ಕಾಯುತ್ತಾ ಇರಬಹುದು. ನಾನು ಅವನಿಗೆ ಭಾಷೆ ಕೊಟ್ಟದ್ದಾಗಿದೆ, ಅದಕ್ಕೆ ಗೋಪಾಲಕೃಷ್ಣನ ಪಾದದಾಣೆಯನ್ನೇ ಸಾಕ್ಷಿಯಾಗಿರಿಸಿದೆ. ಅದಕ್ಕಾಗಿ ನನ್ನ ಪ್ರಾಣ ಹೋದರುಗಳಲ್ಲ, ಈ ದೇಹದಲ್ಲಿ ಅಲ್ಲಿಯವರೆಗೆ ಪ್ರಾಣವಾಯು ಸಂಚರಿಸುತ್ತಾ ಇದ್ದಲೆಯೋ ಅಲ್ಲಿಯವರೆಗೆ ಪಾರ್ಥ ವಿಚಲಿಸಲಾಗುವನಲ್ಲ. ಪ್ರಾಣವಿದ್ದಷ್ಟು ತಂಗಡುಗೆ ಗಯನಂಬಿಡೆ ಬಿಡೆ ಬಿಡೆ. ಎಂತ ವಿಧಿ ನೋಡ, ಎಂತ ವಿಧಿ ನೋಡು, ನಿನಗೆ ಹೊಡೆಯುವುದು ಬಿಡು, ಹೊಡೆಯುವುದು ಬಿಡು ಒಂದು ಮಾತಿನಿಂದಲಾದರೂ ನಾನು ಮಹಿಷಿಸುತ್ತೆ. ಮೊದಲು ಹೇಳು ವಿಧಿ ಅಂತ ಹೇಳಿದೆ. ಒದಗಿ ಬಂದಂತಹ ಪ್ರಸಂಗದಲ್ಲಿ ನಿನ್ನನ್ನು ಬೈಯುವ ಹಾಗಾಯಿತು, ಬಡಿಯುವುದಕ್ಕೆ ಇದೋ ಧನುಸ್ಸನ್ನು ಎತ್ತಿದೆ ನಾನು. ದುಷ್ಟ ದಮನಕ್ಕಾಗಿ ಧನುರ್ಧಾರಣೆ, ಪತಿವ್ರತೆಯಾದಂತಹ ನಿನ್ನನ್ನು ಹೊಡೆಯುವುದಕ್ಕೆ ಎತ್ತಿ ಬಿಟ್ಟಿದೆ. ಬೇಸರ ಮಾಡಿಕೊಳ್ಬೇಡವೆ ಬಂಗಾರಿ, ಏನು ಮಾಡೋಣ ಹೇಳು. ನನ್ನ ಕ್ಷಾತ್ರ ಯಾವತ್ತೂ ತಲೆ ಬಾಗುವುದಿಲ್ಲ, ಮಾತಿಗಾಗಿ ಅಳಿದಿರು ದೊಡ್ಡದಲ್ಲ ಎಂಬ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ನನಗೆ ಬೇಸರ ಮಾಡಿಕೊಳ್ಬೇಡವೆ. ಚಿರಾವತಿಗೆ ಹೋಗಬೇಕು ಅಂತ ನಾನು ಹೆಜ್ಜೆ ಇಟ್ಟದ್ದು ಹೌದು. ಆದ್ರೆ ನಮ್ಮ ಪವಿತ್ರ ಬಾಂಧವ್ಯ ನನಗೆ ಹೆಜ್ಜೆ ಮುಂದಿಡುವುದಕ್ಕೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ. ನಾಳಿನ ಪರಿಸ್ಥಿತಿಯನ್ನು ಊಹನೆ ಮಾಡಿದ್ರೆ ಏನಾಗುತ್ತದೆ ಅಂತ ಹೇಳುವುದು ಕಷ್ಟ. ಸ್ವಾಮಿ, ಎಲ್ಲವೂ ಅಚ್ಯುತ ಗ್ರಹಿಸಿಕೊಂಡ ಹಾಗೆ ನಡೆದು ಹೋಯಿತು ಅಂತಾದ್ರೆ, ಜಗನ್ಯಾಪಕನ ಸೂತ್ರ ಹರಿದ ಬೊಂಬೆಗಳು ನಾವಾಗುತ್ತೇವೆ ಅಂತಾದ್ರೆ ಬದುಕಲಿಕ್ಕೆ ಕಷ್ಟ ಆಗ್ತದೆ ಅಲ್ವೇ? ನಿಜ ನಿಜ. ಬದುಕೊಂದು ಒದಗಿಸಬೇಕು, ಅನುಗ್ರಹಿಸಬೇಕು ಅಂತಾದ್ರೆ ಅವನೇ ಆಗಲಿ. ಏನು ಆದ್ರೆ ನಾಳೆ ಏನಾದ್ರೂ ನನ್ನ ಬಾಂಧವ್ಯಕ್ಕೆ ಚ್ಯುತಿ ಬಂದ್ರೆ ನಾನೇನು ಮಾಡಬೇಕು? ಚಿನ್ನ, ಮಾತಿಗಾಗಿ ಹೋರಾಟ ಮಾಡ್ತೇನೆ. ನಾನು ಮೊದಲೇ ಹೇಳಿದ್ದೇನೆ, ಏನಾಗಬಲ್ಲೆ? ಹರಿಯ ಚಿತ್ತದಂತೆ ಉಳಿಯಬೇಕು ಅಳಿಯಬೇಕು ಅಂತ ತೀರ್ಮಾನ ಮಾಡಬೇಕಾದವನು ಅವನಿಗೆ. ನನ್ನನ್ನು ಅಳಿಸಿದ ಅಂತಾದ್ರೆ ನೀನು ಏನು ತೀರ್ಮಾನ ಕೈಗೊಳ್ತೀವೋ ನನಗೆ ಗೊತ್ತಿಲ್ಲ. ಯಾಕೆ
ಮಾದ್ರಿ ಹಾಗೂ ಕುಂತಿದೇವಿರತಾನಂತಹ ಜೀವನ ನಮ್ಮ ಕಣ್ಣ ಮುಂದೆ ಆದರ್ಶವಾಗಿದೆ. ಸತಿರಿಗದ ಆದರ್ಶ ಪ್ರಾಯ ಖಿನ್ನ ಮರಷಿಗಳ ಶಾಪವೇ ಹೇತುವಾಗಿ ನಮ್ಮ ಅಯ್ಯ ಸ್ವರ್ಗವನ್ನು ಸೇರುವಂತಹ ಕಾಲಕ್ಕೆ ಮಾದ್ರಿ ದೇವಿ ತನ್ನ ಉಭಯ ಮಕ್ಕಳನ್ನು ಕುಂತಿದೇವಿಯ ಮಡಿಲಿಗೆ ಹಾಕಿದಳಂತೆ. ಪಕ್ಕ ಈ ಮಕ್ಕಳನ್ನು ನೀನು ರಕ್ಷಿಸಬೇಕು, ನಿನಗೆ ಇಂದಿನಿಂದ ಮೂವರು ಮಕ್ಕಳಲ್ಲ ಐವರು ಮಕ್ಕಳು ಅಂತ ಹೇಳಿದಳಂತೆ. ಆಮೇಲೆ ಕಿತ ಏರಿದ್ರು ಸ್ವರ್ಗವನ್ನು ಪ್ರವೇಶ ಮಾಡಿದ್ರು. ಕುಂತಿದೇವಿ ಅಳಿಲಿಲ್ಲ, ಅವಳು ಬದುಕಿ ಉಳಿದಿದ್ದಾಳೆ. ಪಾಂಡವರನ್ನು ಲೋಕದಲ್ಲಿ ಪ್ರತಿಷ್ಠಾಪಿಸುವುದಕ್ಕಾಗಿ ಆ ಮಾತೆಯು ಒಂದು ಅಳಿತಿದ್ರೆ ಪಾಂಡವರ ಸ್ಥಿತಿ ಏನಾಗುತ್ತಿತ್ತು ಅಂತ ನೀನೊಮ್ಮೆ ಆಲೋಚನೆ ಮಾಡು. ಹಾಗಾಗಿ ಮಾದ್ರಿಯ ದಾರಿಯು ಸರಿಯೇ, ಕುಂತಿಯ ದಾರಿಯು ಸರಿಯೇ. ನಾಳಿನ ದೂರದಲ್ಲಿ ನನಗೆಂತಹ ದುರಂತ ಸಂಭವಿಸಿದ್ದು ಅಂತಾದ್ರೆ ನಿನಗೆ ಬೇಕಾದಂತಹ ಮಾರ್ಗವನ್ನು ನೀನೇ ಸ್ವೀಕರಿಸಬಹುದು. ಪ್ರಭು, ನಮ್ಮ ಯೌವನದ ಪ್ರತ್ಯೇಕವಾಗಿ ಇಲ್ಲಿ ಮೆರೆಯುತ್ತಾ ಇದ್ದಾನೆ ಬಾಲಕ ಅಭಿಮನ್ಯು. ಗಳಿಗೆಗಳಿಗೂ ಅವನಲ್ಲಿ ಕ್ಷಾತ್ರ ತೇಜಸ್ಸನ್ನು ತುಂಬುತ್ತಾ ಇದ್ದೇನೆ. ನಿಮ್ಮ ವೀರೋಗಾಥೆಗಳನ್ನು ಹೇಳುತ್ತಾ ಹೇಳುತ್ತಾ ಇನ್ನು ಕೆಲವು ದಿವಸ ಕಳೆದ್ರೆ ನಿಮ್ಮ ಉಜಗತ್ತರಕ್ಕೆ ಬರುವ ಹಂತದಲ್ಲೇ ಬಂದಿದ್ದಾನೆ. ಅವನನ್ನು ನೋಡುತ್ತಾ ನೋಡುತ್ತಾ ನೀವು ಬೆಳೆಯಲಿಲ್ಲ ಅನ್ನೋದಕ್ಕೂ ಅದು ಮರೆತಿದ್ದೇನೆ. ನಮ್ಮ ಮಗುವನ್ನು ಏನು ಮಾಡಲಿ, ಹೇಗೆ ಮರೆಯಲಿ ಹೇಳುತ್ತಾರೆ. ಕಲಿಸಬೇಕು, ಅವನು ಕಲಿಯಬೇಕೆಂಬ ಉದ್ದೇಶದಿಂದಲೇ ಕರೆತಂದ ದ್ವಾರ ನಾವು ಈ ಕಾಡಿಗೆ. ಆದ್ರೆ ಅಣ್ಣನ ಹೇಳಿಕೆಯಂತೆ ನೀನು ಹೊರಡುವಾಗ ಒಲ್ಲದ ಮನಸ್ಸಿಂದ ನೋಡುತ್ತಾ ನೋಡುತ್ತಾ ರಸವೇರಿದ್ದನ್ನು ನಾನು ನೆನಪಿಸುತ್ತಿದ್ದೇನೆ. ಆ ದೃಶ್ಯ ಕಣ್ಣಿಗೀಗಲೂ ಕಟ್ಟುತ್ತಿದೆ ಸುಭದ್ರ. ಆ ಮಗು ಅರಾಜಕವ, ಆ ಮಗುವಿನ ಜೀವನ ಅರಾಜಕವಾಗಬಾರದು. ಅವನು ತಪ್ಪದೇ ಆಗಬಾರದು. ಚಂದ್ರವಂಶದ ಕುಡಿ ಇದ್ದಾನೆ, ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ಅಂತ ನಾಲ್ಕು ಮಂದಿಗಳ ಮುಂದೆ ಕೈ ಚಾಚುವಂತಹ ಸ್ಥಿತಿ ಆ ಮಗುವಿಗೆ ಬರಬೇಕು. ನಾಳೆ ಅಂತ ಸ್ಥಿತಿ ಆಯ್ತು ಅಂತಾದ್ರೆ ಭೀಷ್ಮಾಚಾರ್ಯರಿದ್ದಾರೆ, ಕುರುವೃದ್ಧರಿದ್ದಾರೆ, ಅವರ ಬಳಿಗೆ ಕೊಟ್ಟು ಹೋಗಬೇಡ. ಅವರು ಶ್ರೇಷ್ಠರೇ ಗುಣದಿಂದ. ಆದ್ರೆ ಅಲ್ಲಿದ್ದಾರೆ ಭೀಮಣ್ಣನಿಗೆ ವಿಷವನ್ನು ಹಾಕಿದಂತ ಕೌರವರು. ಆ ಮಗುವನ್ನು ಬಾಳುವುದಕ್ಕೆ ಬಿಡ್ಲಿಕ್ಕಿಲ್ಲ ಅವರು. ಹಾಗಾಗಿ ಅಲ್ಲಿಗೆ ಬೇಡ. ಮತ್ತೆ ನಾವು ಕಾಡಿಗೆ ಬರುವಂತಹ ಕಾಲಕ್ಕೆ ಕುಂತಿ ದೇವಿಗೆ ಕಾಡಿನ ಜೀವನ ಕಷ್ಟವಾದೀತು ಅಂತ ವಿದುರನ ಮನೆಯಲ್ಲಿ ಅವರು ಕಾಲವನ್ನು ಕಳೆಯುತ್ತಾ ಇದ್ದಾಳು. ಆ ಸಾಧ್ವಿ ನಮಗಾಗಿ ಇನ್ನೂ ಬಾಳಿಯಾಳು, ಬದುಕಿಯಾಳು. ಅವಳಲ್ಲಿ ಹೋಗಿ ಹೇಳು, ಮಗುವನ್ನು ಕೊಂಡು ಹೋಗಿ ಅವಳ ಮಡಿಲಿಗೆ ಹಾಕಿ ಹೇಳು, ಅಮ್ಮ ನೀನು ಬಾಳಬೇಕು, ಬದುಕಬೇಕು. ಈ ಮಗುವಿನ ಭವಿತವ್ಯಕ್ಕಾಗಿ ತವಳದಿ ಕಾಡಿ ಬೇಡಿ ಕಣ್ಣಿಯಿಂದ ಪಾದವನ್ನು ಒತ್ತವಳೆ. ನೇರವಾಗಿ ಬಾ ನನ್ನ ಜೊತೆಗೆ, ಚಿತ ಏರಿ ವೀರವನಿಂದಯಾಗು ಸುಭದ್ರ. ಸುಭದ್ರ ಹೋಗಿ ಬರ್ತೇನೆ. ರೂಢಿಯ ಮಾತೊಂದುಂಟು, ಮದುವೆ ಭೂಮಿಯಲ್ಲಿ ಅಲ್ಲ ಸ್ವರ್ಗದಲ್ಲಿ. ಬದುಕೊಂದು ಒದಗಿಸಿದ್ರೆ ಕೃಷ್ಣಸ್ವಾಮಿ ಕೊಡಬೇಕು, ಬದುಕಿ ಉಳಿದ್ರೆ ನಾಳೆ ಕಾಡೋಣ. ಅದು ಅಲ್ಲ ಅಂತಾದ್ರೆ ಸ್ವರ್ಗದಲ್ಲಿ ಒಂದಾಗೋಣ. ನಮ್ಮ ಪಾದಾರಜವನ್ನು ಹಣೆಗೆ ತಿಲಕವಾಗಿ ಧಾರಣೆ ಮಾಡಿಕೊಂಡಿದ್ದೇನೆ. ತಮ್ಮ ನಾಮೋಚ್ಚರಣೆಯೊಂದಿಗೆ ಸ್ವಾರಕ್ಕೆ ಸೇರುತ್ತೆ. ಕೃಷ್ಣಸ್ವಾಮಿ ನಿನ್ನ ನಿರೀಕ್ಷೆಯಲ್ಲಿರಬಹುದು. ಹೋಗು ಹೋಗು. ಸಂಧಾನ ವಿಫಲವಾಗಿದೆ. ನಮ್ಮವನೇ ಆದಂತಹ ದಾರುಕರಿದ್ದಾನೆ, ಆತನನ್ನು ಕಳುಹಿಸಿಕೊಟ್ರೆ ಏನು? ಯಾಕಂದ್ರೆ ದಾರುಕರಿಗೆ ನಾನು ಅನ್ನುವುದು ಇಳಿಸಬೇಕು ಅಂತಿದ್ರೆ ಅಲ್ಲಿಗೆ ಕಳಿಸ್ಬೇಕು. ಕಾಮಗಾರಿ ಕಾಮಗಾರಿ
ಹೌದೇನೋ ದಾರುಕ. ಓ ಕೃಷ್ಣಯ್ಯ, ಬಾರಯ್ಯ ಅಂದಾಗ ಬಂದೆ, ಬಂದೆ ಹೋಗಯ್ಯ ಅಂದಾಗ ಹೋದೆ. ಹೋಗ್ಬೇಕಲ್ಲ. ಮೊದಲೊಬ್ಬೊಂದು ಕತೆ ನಡೆದಿದೆ ಗೊತ್ತಾ? ಯಾವುದು? ಯಜಮಾನ ಆಡನ್ನು ಕಳುಹಿಸಿದನಂತೆ ಪರ ಊರಿನಲ್ಲಿರುವಂತಹ. ಮರ ಊರಿನಲ್ಲಿರುವ? ಪರ ಊರಲ್ಲ, ಪರ ಊರಿನಲ್ಲಿ. ಪರ ಊರಿನಲ್ಲಿ ಅಂದ್ರೆ ಬೇರೊಂದೂರು. ಬೇರೂರು ಅಲ್ವಾ? ಬೇರೂರು ಬೇರೆ ಊರು, ಬೇರೂರು. ಹೌದು ಹೌದು. ಅಲ್ಲಿರುವಂತಹ ಯಜಮಾನನನ್ನು ಕಂಡು ಬಾ. ಕರ್ಮಧಾರಯ ಸಮೋಸ. ಏನು? ಬೇರೆ ಊರು, ಬೇರೂರು. ಹೌದು ಹೌದು. ಅಂದ್ರೆ ಅರ್ಥ ವಿಂಗಡಣೆ ಮಾಡ್ತಾ ಇದ್ದೀನಿ. ಹೌದು ಅಲ್ವಾ? ಹೌದು, ಗೊತ್ತಾಯ್ತು. ಆಮೇಲೆ ನೇರವಾಗಿ ಪುನಃ ಬಂದನಂತೆ. ಬಂದ, ಹೋದಿಯ ಅಂತ ಪ್ರಶ್ನಿಸಿದಾಗ ಯಜಮಾನನನ್ನು ಕಂಡು ಬಂದಿದ್ದೇನೆ. ಹೋಗು ಅಂದ್ರಿ, ಹೋಗಿದ್ದೇನೆ, ಬಂದಿದ್ದೇನೆ, ಬಂದಿದ್ದೇನೆ. ಹಾಗಾಗಬಾರ್ದಲ್ಲ. ಆರೆ ಅಂತ ನೀನು ಕೇಳಬೇಕು. ಹೋಗಯ್ಯ ಅಂದ ಕೂಡಲೇ ಎಲ್ಲಿಗೆ? ಎಲ್ಲಿಗಂದ್ರೆ ಅದು ಆಮೇಲೆ ಕಾಮ್ಯಾಕಮಾನಕ್ಕೆ ಹೋಗು. ಇನ್ನು ನಾನು ಹಾಗೆ ಹೋಗುದಿಲ್ಲ. ಯಾಕೆ ಹೋಗಬೇಕು ಪ್ರಶ್ನೆ? ಹೌದು ದಾರುಕ ಕೃಷ್ಣಯ್ಯ, ಕಾಮ್ಯಕಾವನದಲ್ಲಿ ಪಾಂಡವರು ಇರುವಂತಹ ವಿಚಾರ ನಿನಗೆ ತಿಳಿದಿದೆ. ಗೊತ್ತು ಗೊತ್ತು. ನನ್ನ ಆತ್ಮೀಯನು ನೀನು ಆದ ಕಾರಣ ನಿನ್ನಲ್ಲಿ ವಿಚಾರವನ್ನು ಬೇರೆಯೇ ಬಿತ್ತರಿಸಬೇಕಾದಂತಹ ಅಗತ್ಯವಿಲ್ಲ. ಇಲ್ಲ, ಯಾಕಂದ್ರೆ ಗಯನ ಪ್ರಕರಣ ಇಂದು ಕಲಹ ಒದಗುತ್ತದೆ ನಿನಗೆ ತಿಳಿದ ವಿಚಾರ. ಅದೇ, ನೀನು 6 ದಿವಸ ಆಯ್ತು ಸ್ನಾನಕ್ಕೆ ಹೋದವ, ಕಾಣ್ಲಿಕ್ಕೆ ಇಲ್ಲ ನಿನ್ನನ್ನು. ಎಲ್ಲಿಗ? ನೀನು ಸ್ನಾನ ಮಾಡಿದ್ರೆ ನಾನು ಸ್ನಾನ ಮಾಡುದು. ಹೌದು ಹೌದು. ಅಂದ್ರೆ ಬಹಳಷ್ಟು ವಿಚಾರ ವಿನಿಮಯ ಆಗ್ತಾ ಇದೆ ಈ ವಿಚಾರದಲ್ಲಿ. ಹೌದಾ? ಈಗ ನಿನ್ನ ಮುಖದಲ್ಲಿ ಒಂದು ಕಾರ್ಯ ಆಗ್ಬೇಕು. ನನ್ನ ಮುಖ ಈ ಮುಖದಲ್ಲಿ ಅಲ್ಲ, ನಿನ್ನ ಸಮ್ಮುಖದಿಂದ. ಏನು ಗೊತ್ತಾ? ಏನು? ನಮ್ಮವರೆಲ್ಲ ಹೇಳ್ತಾರೆ ದಾರುಕನಿಗೆ ಸರಿ ಇಲ್ಲ, ಸರಿ ಇಲ್ಲ. ಹೌದು, ಹೇಳುವವರಿಗೆ ಸರಿ ಇಲ್ಲ. ಇದ್ರ ಏನಂದ್ರೆ ಕಾರ್ಯಜಾಣ, ಚಾಣಾಕ್ಷ, ಬುದ್ಧಿವಂತ. ಯಾವುದೇ ಕಾರ್ಯವನ್ನು ಮಾಡುವುದಿದ್ರೂ ಕೂಡ ದಾರುಕ ಹೇಸನು. ಬುದ್ಧಿವಂತಿಗೆ ನನ್ನವೇ ಇರುವುದು ಅಲ್ವಾ? ಆದ್ರಿಂದ ಪಾಂಡವರಲ್ಲಿಗೆ ಹೋಗ್ಬೇಕು. ಅದರಲ್ಲೂ ಮಧ್ಯಮ ಪಾಂಡವರಾದಂತಹ ಪಾರ್ಥನನ್ನು ಕಂಡು ಕಂಡು ವಿಚಾರ ಇದೆ. ನಾನು ಕಂಡು ಅಲ್ಲ, ನೀನಲ್ಲ, ಅವನನ್ನು ನೋಡ್ಬೇಕು. ನೋಡ್ಬೇಕು. ಹೌದು. ಆಮೇಲೆ ನಾನೊಂದು ವಸ್ತುವನ್ನು ನಿನ್ನಲ್ಲಿ ಕೊಡ್ತೇನೆ. ಎಂತದ್ದು ಹೇಳ್ತೇನೆ? ಓಲೆ. ಓಲೆ? ಓಲೆ. ಆ ಓಲೆಯನ್ನು ಕೊಡಬೇಕು. ಆಮೇಲೆ ಇನ್ನೊಂದು ವಿಚಾರ. ಯಾವುದು? ದಾರುಕ ಸಂಧಾನ ಆಗಬಾರದು, ದಾರುಕ ಸಂಗ್ರಾಮ. ತೋರಿಕೆಗೆ ಸಂಧಾನ ಇದು. ಹೌದು, ಯುದ್ಧವೇ ಆಗ್ಬೇಕು. ಯುದ್ಧವೇ ಆಗ್ಬೇಕು. ಗಾಯನ ಬಿಟ್ಟು ಕೊಡಬಾರದ. ಅಂದ್ರೆ ನಿನ್ನ ಮಾತು ಹೇಗಂದ್ರೆ ಪೆಟ್ಟು ಒಂದು ತೊಂಡೆರ. ಅವರು ಮೂರು ಮಾತನಾಡಿದಾಗ ನೀನೆಷ್ಟು ಮಾತಾಡ್ತಿ? 33 ಮಾತಾಡಿ. 33 ಮಾತನಾಡಿದ ನೀನೆಷ್ಟು? 333 ಮಾತಾಡಿ. 99 ಮಾತಾಡಿದಾಗ? 999 ಮಾತಾಡಿ. ಶಾಪ ಅಲ್ಲಿ ಬರ್ಬೇಕು. ಆಮೇಲೆ ಹೇಗೆ ನಿನ್ನ ಕ್ರಿಯೆಗೆ ನನ್ನ ಉತ್ತರ ಕ್ರಿಯೆ ಒಳ್ಳೆದ. ನೀನು ನನಗೆ ಬೇಕು ಅಂತಲೂ ನಿನ್ನನ್ನು ಬರಿಸಿಕೊಂಡದ್ದು ಉತ್ತರವಾಗಿ. ಪ್ರತಿಕ್ರಿಯೆ. ಪ್ರತಿಕ್ರಿಯೆ ಅಲ್ಲ, ಉತ್ತರಕ್ರಿಯೆ ಅಂದ್ರೆ ಬೇರೆ ಆಯ್ತು. ಪ್ರತಿಕ್ರಿಯೆ, ಉತ್ತರಕ್ಕೆ ಪ್ರತಿಕ್ರಿಯೆ. ಆಮೇಲೆ ಸಮಾಧಾನ ಬೇಗ ದಂಡ. ಸಮಾಧಾನ ಬೇಡ ದಂಡ. ಬೇಡ ಅಲ್ಲ, ಬೇಗ ಬೇಗ ದಂಡ. ದಂಡ. ಹೌದು. ಮೊದಲು ಸಾಮದಲ್ಲಿ ಹೇಳು. ಹೇಳು. ಆಮೇಲೆ ದಾನ ರೂಪವಾಗಿ ಗಾಯನನ್ನು ಕೇಳು. ಬೇಡು. ಆಮೇಲೆ ಭೇದವನ್ನು ಕಲ್ಪಿಸಿ ಕೇಳು. ಕಲ್ಪಿಸಿ. ಪ್ರಯೋಜನ ಆಗದಿದ್ರೆ ನೀನು ದಂಡ. ದಂಡ ದಂಡ. ದಂಡಕ್ಕೆ ನೀನು, ನಾನಲ್ಲ. ನಾನು ಮೂರಕ್ಕೆ ನಾನು, ನೀನು ದಂಡಕ್ಕೆ. ದಂಡ ಪ್ರಯೋಗ ಆಗ್ಬೇಕು. ಅದು ನಾನು ಮಾಡ್ತೇನೆ. ಹಾಗಿದ್ರೆ ತೋರಿಕೆಗೆ ಸಂಧಾನ ಯಾಕೆ? ಅದೊಂದು ತೋರಿಕೆಗೆ ಸಂಧಾನ ಸಂಗ್ರಾಮ ಆಗ್ಬೇಕು ಅಂತ ಹೇಳ್ತಿ. ತೋರಿಕೆಗೆ ಸಂಧಾನ ಯಾಕೆ ಅಂದ್ರೆ ಕೃಷ್ಣನಿಂದ ಅಪರಾಧ ಆಗಿದೆ ಅಂತ ಕಾಣುವವರಿಗೆ ನನ್ನ ಒಡೆಯ ನಿನ್ನಲ್ಲಿ ತಪ್ಪು ಇಲ್ಲ ಅಂತ ನಾನು ಮಾಡ್ಬೇಕು. ಹೌದು. ಆದ್ರಿಂದ ಸಾರಿ ಹೇಳ್ಬೇಕು. ನೋಡು ಇದರಲ್ಲಿ ಓಲೆ. ಇದು ಇದು ಓಲೆ. ಇದರಲ್ಲಿ ವಿಷಯ ವಿಷಯ ಅದು ನಿನಗಲ್ಲ, ಪಾರ್ಥನಿಗೆ, ಅರ್ಜುನ. ಹೌದು. ಅದನ್ನು ಓದಿದ ಕ್ಷಣ ಅರ್ಜುನ ಏನು ಮಾಡ್ತಾನೆ ಅಂತ ನೋಡ್ಬೇಕು. ಉತ್ತರಿಸಿದ್ರೆ ಅದಕ್ಕೊಂದು ಉತ್ತರ, ಉತ್ತರ ಇಲ್ಲ ನೀನೇನು ಮಾಡ್ತೀನಿ? ಏನು ಮಾಡೋದು? ನಿನಗೆ ಏನಾಗ್ಬೇಕು ಅದನ್ನು ಮಾಡ್ತೀನಿ. ನನಗಾಗಬೇಕಾದ ಸಂಗ್ರಾಮವೇ ನಿಶ್ಚಯ ಮಾಡಿ ಬರ್ಬೇಕು. ಅದು ಮಾಡ್ತೇನೆ ನಾನು. ಗಯನನ್ನು ಬಿಟ್ಟು ಕೊಡದ ಹಾಗೆ ನಿನ್ನ ಮಾತು ಹಂಗಿನ ಮಾತು. ಕೇಳಿದ ಕೂಡಲೇ ಕೊಟ್ಟಾರ? ಯಾರು ಕೊಟ್ಟಾರ? ಅಲ್ಲ, ಕೊಟ್ಟಾರ ಕೊಡ್ಲಿಕ್ಕಿಲ್ಲ. ಕೊಟ್ಟಾರ ಅಂತ ಸಮೀಪಕ್ಕೆ ಬರಬೇಡ. ಕೊಟ್ಟಾರ ಬಹಳಷ್ಟು ದೂರ ಬರಬಾರದು. ಹೌದು, ಕೊಡಬಾರದು. ಆದ್ರಿಂದ ಕೊಡದ ಹಾಗೆ ದಾರುಕನ ಆಗ್ಬೇಕು ಅಂತ ನನ್ನನ್ನು ನಿಶ್ಚಯ ಮಾಡಿದ್ದು. ಏನಾಗ್ಬೇಕು ನನ್ನ ಮೇಲೆ ಅಷ್ಟು ವಿಶ್ವಾಸ? ಕೃಷ್ಣ ಬಿಟ್ರೆ ದಾರುಕನಲ್ವ? ನಾನು ಬಿಟ್ರೆ ನೀನು? ಹೌದು ಹೌದು. ಹೋಗು.
ಇಲ್ಲಿಗೆ ಹೆಸರು ಬಂದದ್ದು ನನ್ನಂದ ಅಲ್ವಾ ದ್ವಾರಕ್ಕೆ. ಹೊಸ ನಗರ ನಿರ್ಮಾಣ ಮಾಡಿದ, ನಾಗರದಲ್ಲಿ ಹೊಸ ನಗರ, ಇದಕ್ಕೆ ಹೆಸರಂತ ಒಂದು ಆಚೆ ನೋಡುವಾಗ ನನ್ನನ್ನು ನೋಡಿದ. ಒಂದೊಂದು ನಿದ್ದೆ ಮಾಡಿ, ಆರು ದಿವಸ ಆಯ್ತು ನಿದ್ದೆ ಇಲ್ಲ. ಆದಷ್ಟು ವಿಶ್ರಮಿಸ್ತೇನೆ, ಯಾಕಂದ್ರೆ ಸಂಕ್ರಮ ನಿಶ್ಚಯ ಆಗ್ತದಲ್ಲ. ಹೌದು ಹೌದು ಹೌದು, ಬರ್ತೇನೆ. ನಾನು ಬರ್ತೇನೆ, ನಾನು ಹರಿ ಬಜರಿ ನೆನೆಯುತ್ತಾ
ಪುರುಷೋತ್ತಮ ಮುರಾರಿ ಮಾಧವ
ಮೊದಲು ಹೇಳಿದ್ದ ನ್ಯಾಮವನ್ನು ನೆರವೇರಿಸಿದ ಚಿತ್ತ ವಹಿಸು ಅಂತ. ನಾನು ಕ್ಷಾತ್ರ ಕೂಡ ಕನುಗುಣವಾಗಿ ನಡೆಯುತ್ತೇನೆ ತಾಂದ್ರೆ ಕೊಟ್ಟ ಮಾತನ್ನು ಪಾಲಿಸಲೇಬೇಕು. ಅವಾಗ ಏನನ್ನು ರಕ್ಷಿಸಬೇಕಲ್ಲ. ಇಲ್ಲಿ ಸಾರಿ ಪೇಲಿನೊಳಗೆ ನಮ್ಮ ಪೌರುಷವ ತೋರಿಸುತ್ತಾರಲ್ಲ. ಹಾಗಾದ್ರೆ ಇಲ್ಲಿಗೆ ಪೂರ್ಣ ವಿರಾಮ. ನೇಮದಂತೆ ನಡೆ, ಸಾರಿ ಪೇಲಿನೊಳಗ ಎಲ್ಲೊಡೆದ ಪೌರುಷವ ತೋರುವುದು ಎಂಬಲಿಯ ಪೂರ್ಣ ವಿರಾಮ. ತರವಲ್ಲ ಗಗನಂ ಬಿಟ್ಟಿಂದೆಂಬ ತಾರಕನ ವಶಕ್ಕಿ ಇವನ ವಶಕ್ಕಿ ಇಳುವುದ ವಶಕ್ಕಿ ಉಂಟು ವ್ಯವಹಾರ. ವಶಕ್ಕಿತ್ತು ಕಳುಹುದು ಇಷ್ಟು ಮಾಡಿದ ತಾನಿಗೆ ಸುಕ್ಷೇಮ ಕರಬಹುದು. ಸುಕ್ಷೇಮ ಯಾವುದು ತೊಗೊಳ್ಬೇಕಲ್ಲ ಅದು ಮುಂದಿನ ಒಕ್ಕಣೆಯಲ್ಲಿ ನೋಡ್ತಾನೆ. ನಿನಗೆ ಅಣ್ಣ ಭೀಮಸೇನ ಆಡಿದ ಪ್ರತಿಜ್ಞೆ ಗೊತ್ತುಂಟಾ?
ಪ್ರಾಣಮೇವ ಪರಿತ್ಯಜ್ಯಾಮಿಂತ ಮಾನಕ್ಕಾಗಿ ಪ್ರಾಣವನ್ನಾದ್ರೂ ಬಿಟ್ಟು ಅದು ಪಾಂಡವರ ಜೀವನ. ನಾನು ಪ್ರಾಣಕ್ಕೆ ಬೇಕಾಗಿ ಮಾನವನ್ನು ಬಿಟ್ಟು. ಮಾನಗೆಟ್ಟವ ನೀನು ಬಂದಿದ್ದೀನಿ ನನಗೆ ಹೇಳುವುದ? ಮಾನಕ್ಕಿಂತ ಪ್ರಾಣವೇ ದೊಡ್ಡದು. ಪ್ರಾಣ ಹೋದ ಮೇಲೆ ಮಾನ ಇದ್ದೇನು ಇಲ್ಲ? ಪ್ರಾಣದಾದಗಿಂತ ಮಾನವೇ ಹೆಚ್ಚದು. ನೀನು ಬಿಡ್ಲಿಲ್ವಾ? ಎಲ್ಲ ಬಿಟ್ಟದ್ದು? ಈಗ ಇಲ್ಲಿ ಬಿಟ್ಟದ್ದು ಬಿಟ್ಟಿದ್ದೆ ಬಿಟ್ಟಿದ್ದೆ ಬಿಟ್ಟು ಬಿಟ್ಟಿದ್ದೀನಿ. ಮರ್ಯಾದೆ ಕೆಟ್ಟರು ಈಗ ಬಿಟ್ಟಿದ್ದೆ. ಎಲ್ಲ ಬಿಟ್ಟ ಮರ್ಯಾದೆ? ಮರ್ಯಾದೆ ಅಂದ್ರೆ ಹೇಗೆ ನಮ್ಮ ನೋಡಿ ಕಲಿಬೇಕು. ಮರ್ಯಾದೆ ಕೊಟ್ಟು ತಕ್ಕೊಳ್ಬೇಕು ಯಾವಾಗಲೂ. ನಾನು ಕೊಡಬೇಕಾದವರಿಗೆ ಕೊಡ್ತೇನೆ, ಹೊಂದಿಸುವರಿಗೆ ಹೊಂದಿಸ್ತೇನೆ, ಕೊಡ ಮಾಡಬೇಕಾದವರಿಗೆ ಕೊಡ ಮಾಡ್ತೇನೆ. ನನಗೆ ಕೊಟ್ಟಿದ್ದೀಯ ನೀನು? ನಾನು ಅತಿಥಿಯಾಗಿ ಬಂದವರೇ ಅವರೆಲ್ಲ ಕಟ್ಲೆ ಒಂದು ಗೌರವ ಕೊಟ್ಟು ಮಾತಾಡುವ. ನೀವೊಂದು ಅವರೇ ಸೇರಿಸಿ ಅವಾಗ ನನಗೆ ಗೊತ್ತಾಗ್ಲಿಲ್ಲ. ನೀನು ಸೇರಿಸಬೇಕು, ನಿಮ್ಮನ್ನೆಲ್ಲ ಸೇರಿಸಿ ಕೊಡುದು. ಅವರಾಗಿ ಸೇರಿಸುವಲ್ಲಿ ಸೇರಿಸಬೇಕಲ್ಲ. ಬೇಡ ಹೋಗ್ಲಿ, ಒಂದು ಹಲ್ಲು ಬಿಡುದು ನನ್ನ ನೋಡ. ಅದಕ್ಕೆ ಬೇರೆ ಜನ ಬೇರೆ ಜನ ನೀನು ಏನು ಮಾಡು? ಹೋಗ್ಲಿ, ನಾಡುದು ಬೇಡ. ನನ್ನ ಮುಸುಡಿಗೆ ಒಂದು ಮರದ ತುಂಡು ಮನೆ ತುಂಡು ಬಿಟ್ಟು ಅದು ಅದೇ ಆಗಿತ್ತು. ಮರದ ತುಂಡು ನಮಗೆ ಮನೆ ಇಲ್ಲ, ಆಸರ ಇಲ್ಲ, ನಾವು ಬೇರೆ ಮೇಲೆ ಕೂತು ಕೊಡುದಿಲ್ಲ. ನೀನು ಹೋಗಿ ಕುಳಿತಿಯಲ್ಲ, ಒಳ್ಳೆದಾಯ್ತಪ್ಪ. ಉಳಿತದ್ದು ಹೌದು, ನಾನು ಕುಳಿತದ್ದು. ನೀನು ಕುಳಿತು ನಿನ್ನ ಬಂದವರಿಗೆ ಕೊಡ್ಬೇಕು. ಆಯ್ತು ಬಿಡು, ಅದು ಕೊಡಲಿಲ್ಲ. ಯಾಕಂದ್ರೆ ನೀನು ಮರ್ಯಾದೆ ಕೆಟ್ಟವ. ಆಯ್ತು ಆಯ್ತು, ಆ ಮಾತನ್ನು ಒಪ್ಪಿಕೊಳ್ತೇನೆ. ನಮಗೆ ವ್ಯವಸ್ಥೆ ಇಲ್ಲದಿರುವಾಗ ನಿನಗೆ ವ್ಯವಸ್ಥೆ ಮಾಡ್ಬೇಕು. ಒಂದು ಮಾತನ್ನು ಒಪ್ಪಿಕೊಂಡು ಒಂದೊಂದು ಪ್ರಚಾರ ಮಾಡ್ತಾರೆ. ಎಲ್ಲಿಯಾದ್ರೂ ಉಂಟ ಪ್ರಚಾರ ಅಂತ ತಿದ್ದ ವಿಷಯ ಹೇಳಿದ್ರು. ಎಲ್ಲಿಂದ ನಿನ್ನಮ್ಮ ಮುದುಕಿ ಆಗಿದ್ದಾರೆ? ನನ್ನ ಹೆತ್ತಮ್ಮ ಅಲ್ಲ, ಮತ್ತೆ ಸುಭದ್ರೆ ಅಮ್ಮನನ್ನು. ಓ, ನೀನು ಅವಳನ್ನ ಅಮ್ಮ ಅಂತ ಹೇಳುದು? ಹಾಗೆ ಚಿಕ್ಕಮ್ಮ ಹೆಂಡತಿಯನ್ನು ಬಿಟ್ಟು ಉಳಿದ ಎಲ್ಲಾ ಹೆಣ್ಣು ಮಕ್ಕಳನ್ನು ಅಮ್ಮ ಅಂತ ಹೇಳು. ಅದು ಒಳ್ಳೆ ಕ್ರಮ, ಆದರ್ಶ. ಅದು ಹೇಳಿದ ಹಾಗೆ ನಡೆಯಲು ಬೇಕು. ಹೇಳೋ ಬಾಲ್ಯದಂದ್ರು ಮನೆಯೊಳಗೆ ಏನಾಗಿದೆ ಮದುವೆ ಪ್ರಕರಣದಲ್ಲಿ? ಹೌದಾ? ಮದುವೆ ಪ್ರಕರಣದಲ್ಲಿ ಏನಾಗಿದೆ? ಏನಾಗಿದೆ? ಬಲರಾಮ ಕೌರವನಿಗೆ ಕೊಡುದು ಅಂತ ತೀರ್ಮಾನ ಮಾಡಿದ್ರು. ನಡೀಲಿಲ್ಲ, ನಡೀಲಿಲ್ಲ. ಎಲ್ಲದಕ್ಕೂ ಯೋಗ ಭಾಗ್ಯ ಬೇಕು, ವಿಧಿ. ಹೌದಪ್ಪ, ಮದುವೆ ಸಂದರ್ಭದಲ್ಲಿ ಕೌರವಾದಿಗಳೆಲ್ಲ ನಿನಗೆ ಹೊಡೆಯುವುದಕ್ಕೆ ಬಂದ್ರ? ಹೌದಾ? ಹೌದು. ಅಷ್ಟೊತ್ತಿಗೆ ರಥದಲ್ಲಿ ಕುಳ್ಳಿರಿಸಿ ನಿನ್ನನ್ನು. ನಾವೊಂದು ಕೂದಲು ಬಂದವನು ನಾನು, ನಿನ್ನ ಮಾನ ಉಳಿಸಿದವನು ನಾನು. ಕುದುರೆ ಹೊಡೆಯುವುದರಲ್ಲಿ ನಿಷ್ಣಾತ. ಒಂದು ಬಡಿದಿದ್ದಾನೆ ಕುದುರೆಗೆ. ಬಡಿಯದಿದ್ರೆ ನಿನ್ನ ಬೆನ್ನಿಗೆ ಕೌರವರು ಬಡಿಯುತ್ತಾರೆ. ನೀನು ಬಂದು ಮರುದಿವಸ ಬೀಗರ ಉತ್ತರದಲ್ಲಿ ಚೆನ್ನಾಗಿ ಊಟ ಮಾಡಿದ್ದಿ. ಹೌದು, ಒಂದು 12 ಹೋಳಿಗೆ ಕಟ್ಟಿಸಿಕೊಂಡು ಹೋಗಿದ್ದೆ ನೋಡಿದ್ದೇನೆ ನಾನು. ಊಟ ಮಾಡಿದ್ರೆ ನನ್ನ ಮಟ್ಟಿಗೆ, ನಿನಗೇನು? ಅಲ್ಲ, ಆದ್ರೂ ತಿಂದಿದ್ಯಲ್ಲ. ಊಟ ಮಾಡಿದ ಜಾಗ ಶುದ್ಧ ಮಾಡಿದ್ದೇನೆ. ಅವ್ರು ಅಲ್ಲಿ ನಿನ್ನ ಅಪ್ಪ ಇಲ್ಲ, ಶುದ್ಧ ಮಾಡಲಿಕ್ಕೆ ಯಾವ್ದಾಕಿ 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 ಗೋಮಯ ಗೋಮಯ ಅಲ್ಲ, ಮತ್ತೆ ಗೋಮಯ ಅಲ್ಲ, ಮತ್ತೆ ಸಗಣಿ ಗೋಮಯ ಅಂತ ಹೇಳ್ತಾರೆ. ಆ ಶಬ್ದ ಆಗಲಿಕ್ಕಿಲ್ಲ, ಅದಕ್ಕೆ ಬೇರೆ ಶಬ್ದ ಉಂಟು. ಯಾವುದು? ಅಂಬಾ ಪ್ರಸಾದ. ವಾಸನೆ ಎಲ್ಲ ಸಂಗಣಿಯನ್ನು ಪ್ರಸಾದ ಅಂತ ಹಾಗೆ ಹೇಳುದಾದ್ರೆ ಶುದ್ಧ ಸಂಕೇತ ಅಲ್ಲ, ಔಷಧಿ ಅದು. ಆಗ್ಲಿ, ಶುದ್ಧ ಮಾಡಿದ್ದಿ, ಹೋಗ್ಲಿ, ಕೊಡದಲ್ಲ. ನೀನು ಊಟವನ್ನು ಮಾಡಿದ್ದಿ, ಮುಗಿಯಿತಲ್ಲ. ನಿನ್ನ ಮಾನವನ್ನು ಉಳಿಸಿದವನು, ನನಗೆ ಇಲ್ಲಿ ಮಾನ ಇಲ್ಲ ಅಂತ ಆಯ್ತಲ್ಲ. ನಿನಗೆ ಮಾನಕ ಸರಿಯಾಗಿ ಅಲ್ಲಿ ಗೌರವ ದೊರಕಿದೆಯಲ್ಲ. ನೀನು ಮಾನ ಎತ್ತವನೇ ನೀನು? ಏ ಹಣೆ ಬರಾಗತ್ತೆ. ನೀವು ನಿಜವಾಗಿ ತಿನ್ನದೆ ಹೋಗುದಿಲ್ಲ ಸರ್, ಮತ್ತೆ ಹಣ ಬರಬೇಕು. ನಾವು ಚಂದ್ರವಂಶ ವರಿಷ್ಠರು, ಚಕ್ರವರ್ತಿಗಳು, ಮಂಡು ಮಂಗಲರು. ಎಲ್ಲಿ ಹುಟ್ಟಬೇಕಿತ್ತು? ಅರಮನೆಯೊಳಗೆ ಹುಟ್ಟಬೇಕಿತ್ತು. ಹೌದಾ? ಚಕ್ರವರ್ತಿಯ ಮಕ್ಕಳು ಎಲ್ಲಿ ಹುಟ್ಟಿದ್ರು? ಚಕ್ರವರ್ತಿ ಮಕ್ಕಳು ಎಂತಲೂ ಹೇಳುದು. ಎಂತದ್ದು ನಾಡಾದರೇನು? ನಾಡಾದರೆ ಆದ್ರೂ ಕಾಡಿನಲ್ಲಿ ಹುಟ್ಟಿದ್ರೆ ನೀವು? ಆಯ್ತು, ನಿಮಗೆ ಹಣೆ ಬರ ಇಲ್ಲ. ಅರಮನೆಯಲ್ಲಿ ಹುಟ್ಟಿ ಬೆಳೆಯುವ ಒಂದು ಹಣೆಯಲ್ಲಿ ಬರಲಿಲ್ಲ. ಆದ್ರೂ ನಗರಕ್ಕೆ ಹೋಗಿದ್ದೇವ ಇಲ್ಲ ಹೇಳು? ನಗರಕ್ಕೆ ಹೋದ್ರೆ ಈಗ ಇಲ್ಲಿ ಮರಳಿ ಕಾಡಿನಲ್ಲಿದ್ದೆ. ಹೌದಾ? ನಾಳೆ ನಗರಕ್ಕೆ ಹೋಗುವುದಿಲ್ಲ ಅಂತ ಹೇಗೆ ತೀರ್ಮಾನ ಮಾಡಿ? ನಾಳೆ ನೀನು ಬದುಕುತ್ತಿಂತ ಹೇಳಿದೆ. ಏನು ಬದುಕದೆ? ಬದುಕವಲ್ಲ, ಬದುಕೇ ಮುಖ್ಯವಲ್ಲ, ಸತ್ತರು ಬದುಕಬೇಕು ಅಂತ, ಅವನ ಹೆಸರು ಬದುಕಿ ಉಳಿಬೇಕು ಅಂತ, ಮತ್ತೆ ಇದ್ದು ಸಾಯುವುದಲ್ಲ. ಸರಿ ಸರಿ, ಇದು ನಿನ್ನಲ್ಲಿ ಒಂದು ಮಾತಾಡಿ. ಈಗ ಗಾಯನನ್ನು ಬಿಟ್ಟು ಕೊಡ್ತೀನಿ. ಇಲ್ಲ, ಕೊಡುವುದಿಲ್ಲ, 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 ಕೊಡುವುದಿಲ್ಲ. ಮಾತು ಮಾತೆ ಅರ್ಜುನ, ನೀವು ಗಾಯನ ಬಿಟ್ಟು ಕೊಡೋದು ಯುದ್ಧ ಆಗ್ತದೆ. ಹೌದೌದು, ಅದೌದು. ಯುದ್ಧ ಅಂದ್ರೆ ಎಂತದ್ದು? ಅದೊಂದು ಯುದ್ಧ ಅಂದ್ರೆ ಎಂತದ್ದು? ನನಗೆ ನೀನು ಪಾಠ ಮಾಡ್ಬೇಕಷ್ಟೇ. ಹಾ,
ಏನಾಗ್ತದೆ ಏನಾಗ್ತದೆ ರಕ್ತದ ಕೋಡಿ ಹರಿಯುತ್ತದೆ ಹಾರಿಲಿ ದೊಡ್ಡದಲ್ಲ ಎಷ್ಟು ಜನ ಸಾಯ್ತಾರೆ ಹೌದಾ ಬರಲಿಕ್ಕೆ ಆಗುದಿಲ್ಲ ಲೋಕಕ್ಕೆಷ್ಟು ನಷ್ಟ ಆಗ್ತದೆ ಅಲ್ವಾ ಒಂದು ಸಣ್ಣ ಒಂದು ಗಾಯನ ವಿಷಯದಲ್ಲಿ ಇಷ್ಟು ರಕ್ತ ಹರಿಸುವ ಕೆಲಸ ಬೇಕಾದ್ರೆ ಹಾಗೆ ಒಳ್ಳೇದಲ್ಲ ನಿಮ್ಮ ಗಾಯನ ಆಗೋದಿಲ್ಲ ಮಾತು ಮಾತೆ ನಿನ್ನ ಸಾಮರ್ಥ್ಯ ಒಪ್ಪುವುದಿಲ್ಲ ನಿನಗೆ ಎಷ್ಟು ಕೋಟಿ ಕೊಡಬೇಕು ಅಕ್ಕ ಎಷ್ಟು ಕೋಟಿ ಕೊಡ್ತೀರಿ ನಿನಗೆ ಎಷ್ಟು ಬೇಕು ನೀನು ಕೊಟ್ಟದ್ದು ಸಾಕಾಗಲಿಲ್ಲ ಅಂತಾದ್ರೆ ಭಾರತೀಯ ಭಂಡಾರವನ್ನೇ ಕೊಡ್ತೇನೆ ನನಗೆ ಆ ಭಂಡಾರ ಸಾಲದಿದ್ರೆ ಕುಬೇರನ ಭಂಡಾರ ತರಿಸ್ತೀಯ ತರಿಸಿ ಕೊಡ್ತೇನೆ ಹೇಗೆ ಹೇಗೆ ಬುದ್ಧಿವಂತಿಗೆ ಕೋಟಿ ಕೊಟ್ಟು ಒಂದು ಹಗರಣ ಬೆಳೆಸಿಕೊಡುವ ಅಂತ ನಿನ್ನ ಸಾಮವೂ ಆಗುವುದಿಲ್ಲ ದಾನವೂ ಆಗುವುದಿಲ್ಲ ಇನ್ನೊಂದು ಕೆಲಸ ಈಗ ನೀವು ವನವಾಸದ ಅವಧಿ ಅಲ್ವ ಹೌದು ನಿಮಗೆ ಅಜ್ಞಾತವಾಸ ಬರ್ಲಿಕ್ಕೆ ಹೌದು ನಾವು ಮಾಡಿಕೊಂಡೆವು ನನಗೆ ಸ್ವಾಮಿ ಅನುಗ್ರಹ ಉಂಟು ಎಂತದ್ದು ಕೌರವರ ಕಣ್ಣಿಗೆ ಬಿದ್ರೆ ಮತ್ತೆ 12 ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗ್ಬೇಕು ಹಾಗೆ ಆದ್ರಲ್ವೇನೋ ನಾವು ಅದನ್ನು ಪೂರೈಸುವುದಕ್ಕೂ ಸಿದ್ಧರಿದ್ದೇವೆ ಹಾಗಾಗಬಾರದು ಜಾಗ್ರತೆ ಮಾಡುವ ಅಜ್ಞಾತವಾಸದ ಅವಧಿಯಲ್ಲಿ ನನ್ನ ಮನೆ ಹತ್ತಿರದಲ್ಲಿ ಕೂತ್ಕೋ ಜಾಗ ಕಣ್ಣಿಗೆ ಬಿಡ್ಲಿಕ್ಕೆ ಬೇಡ ಬೇಡ ನೀನೇ ಹೋಗಿ ಮತ್ತೆ ಹೇಳ್ತೀನಿ ನನ್ನಲ್ಲಿ ಕುಳ್ಳಿರಿಸಿ ಅವ್ರ ಇಂಥ ಕಡೆಯಲ್ಲಿ ಇದ್ದಾರೆ ಅಂತ ನೀನು ನಂಬುದೇ ನಂಬುದೇನು ಎಲ್ಲರೂ ನನ್ನ ನಂಬುತ್ತಾರೆ ನಿನ್ನ ಭೇದ ಬುದ್ಧಿ ನನ್ನಲ್ಲಿ ಬೇಡ ಅರ್ಜುನ ನಿಮಗೆ ವಿಷಯ ಸರಿ ಗೊತ್ತಿಲ್ಲ ಅಪ್ಪ ಧರ್ಮರಾಯ ಭೀಮ ನಕುಲ ಸಹದೇವ 4 ಮಂದಿಗಳಿಗೂ ನಿನ್ನಲ್ಲಿ ಆಗುವುದಿಲ್ಲ ಒಳಗಿಂದ ಒಳಗೆ ನಿನ್ನಲ್ಲಿ ಮತ್ತರ ಉಂಟು ಅವರಿಗೆ ಹೌದಾ ಯಾಕೆ ಯಾಕೆ ಕೃಷ್ಣನ ತಂಗಿ ಸುಭದ್ರೆ ನಿನಗೆ ಬಟ್ಟದ್ದು ಹೌದು ಕೃಷ್ಣನಿಗೆ ನೀನು ಹತ್ತಿರ ಅಂತ ಅವರಿಗೆ ಒಳಗಿಂದ ಒಳಗೆ ನಂಜು ಅದಕ್ಕೆ ನಿಮ್ಮೊಳಗೆ ಒಂದು ಪೆಟ್ಟು ಆಗಲಿ ಅಂತ ಈಗ ಕಾಯ್ತಾ ಇದ್ದಾರೆ ಅವರು ಹೇಗೆ ನೋಡು ಹಾಗಾಗಿ ಸುಮ್ಮನೆ ನೀವು ಕಾದಾಡಿಕೊಂಡು ಅವರು ಚಂದ ನೋಡುವಾಗ ಕೈ ತಟ್ಟಿ ನಗುವಾಗ ಆಗಬಾರದು ನೋಡಿ ಎಷ್ಟು ಮೊಸರ ನಿನಗೆ ಅಂತ ನಿನ್ನಲ್ಲಿ ಅಂತ ಈಗ ದ್ರೌಪದಿಯನ್ನು ಗೆದ್ದದ್ಯ ನಾನಾಗ ಮದಕ್ಕೆ ಬಳಕೆ ಒದಗಿ ಬಂದ ಉಡುಗೊರೆ ಆಗಿ ನೀನೇ ಅನುಭವಿಸಬೇಕಿತ್ತು ಹೆಂಡತಿಯಾಗಿ ನಾವು ಅಮ್ಮನ ಮಾತಿಗೆ ಹಿರಿಯರ ಮಾತಿಗೆ ಗೌರವ ನೀಡುವ ಹೆಣ್ಣು ತಂದಿದ್ದೇವೆ ಅಂತ ಹೇಳುವಾಗ ಅಮ್ಮನಿಗೆ ಹಣ್ಣು ಅಂತ ಕೇಳಿಸಿದ ಅವಳು ಏನು ಕಿವಿ ಕೇಳುವುದು ಅಯ್ಯೋ ಅಮ್ಮನ ಬಗ್ಗೆ ಮಾತಾಡಬೇಡ ಜಾಗ್ರತೆ ಚೆನ್ನಾಗಿ ಸರಿಯಾಗಿ ಫಾಲೋ ಮಾಡಿ ಅಂತ ಹೇಳಿದ್ರು ಹಾಗೆ ತಾಯಿಯ ಮಾತಿಗಾಗಿ 5 ಪರ್ಯಾಯ ಕ್ರಮದಿಂದ ಅವಳನ್ನು ಭೋಗಿಸುತ್ತಾ ಸಂತೋಷವಾಗಿ ಕಾಲ ಕಳೆಯಲ್ಲ ಇಷ್ಟು ಚಂದದ ಹೆಣ್ಣು ಅರ್ಜುನನಿಗೊಬ್ಬನಿಗೆ ಹೆಂಡತಿ ಆಗ್ತಾಳೆ ಅಂತ ಭೀಮನಿಗೆ ನಕುಲ ಸಹೋದರಿಗೆ ಧರ್ಮರಾಯರಿಗೆಲ್ಲ ನಂಜಾಯ್ತು ಅಮ್ಮನಿಗೆ ಹೋಗಿ ಕುತ್ತಿ ಕೊಟ್ಟು ಹೀಗೆ ನನಗೆ ಕೇಳಿಸಿತ್ತು ಅಂತ ಹೇಳಿ ಇಷ್ಟೆಲ್ಲ ಉಪಾಯ ಮಾಡಿದ್ದವರು ನೋಡು ನೋಡು ಹಿಡಿಂಬೆಯನ್ನು ಮದುವೆ ಆದ ಭೀಮ ಹಿಡಿಂಬೆಯಲ್ಲಿ ನಿನಗೆ ಪಾಲ್ಗೊಟ್ಟಿದ್ದಾರೆ ಹಾಗೇನು ಹೇಳಿಲ್ಲ ಅಮ್ಮ ಹೇಳಿಲ್ಲ ಅಮ್ಮನ ಮಾತು ಮುಖ್ಯ ಇವ ದೊಡ್ಡ ಚಾಂಡಾಲ ಇವ ಇಲ್ಲಿಷ್ಟು ಮಾಡ್ತಾನೆ ಇನ್ನ ದ್ವಾರಕೆಯಲ್ಲಿ ಹೋಗಿ ಕೃಷ್ಣ ಬಲರಾಮರ ಮಧ್ಯೆ ಏನಾದ್ರೂ ಚಾಡಿ ಹೇಳಿ ಇನ್ನವರ ಮನೆ ಒಂದು ಮುರಿಯದಿದ್ರೆ ಸಾಕಿವ ಇವ ನನ್ನಲ್ಲಿ ಭೇದ ಬುದ್ಧಿ ಕಲ್ಪಿಸಲಿ ಹೊರಟದ್ದು ಪಾಂಡವರು 5 ಒಂದಾಗಿ ನಾವು ಜೀವನ ಸಾಗಿಸುತ್ತಾ ಇದ್ದೇವೆ ನಮ್ಮ ಮಧ್ಯೆ ಬಂದು ನಿನ್ನ ಭೇದ ಬುದ್ಧಿ ಬೇಡ ಏನು ಪಾಂಡವ ನಡೀಲಿಕ್ಕಿಲ್ಲ ಪಾಂಡವ ವಿಷ ಪಾಂಡವನಲ್ಲ ನಿನ್ನ ಅಪ್ಪನನ್ನು ಎಣಿಸುವಾಗ ಬೇಸರ ಆಗ್ತದೆ ಯಾಕೆ ಪಾಪ ಪಾಂಡು ಯಾರು ಪಾಪ ಪಾಂಡು ಪಾಪ ಪಾಂಡು ಅವನಿಗೆ ಯೋಗ್ಯ ಸ್ಥಾನಮಾನವನ್ನು ನಾವು ಒದಗಿಸಿ ಕೊಟ್ಟಿದ್ದೇವೆ ರಾಜಸ್ವರದ ಮೂಲಕವಾಗಿ ಮತ್ತೆ ಪಾಪ ಪಾಂಡು ಆಗುದು ಹೇಗೆ ಅವನು ಶ್ರೀಮಂತ ಸಿರಿವಂತ ಪಾಂಡು ಬಿಟ್ಟು ಕೊಡ್ತೇ ಇಲ್ಲ ಕೊಡೋದಿಲ್ಲ ಕೃಷ್ಣನ ಕೈಯಲ್ಲಿ ಹೇಳಿ ಹೊಡಿಸಿ ಯಾರು ಕೃಷ್ಣನ ಕೈಯಲ್ಲಿ ನೀನು ಇಷ್ಟು ಮಾಡಿದ ಮೇಲೆ ನಷ್ಟ ಮಾಡಬೇಕೇನಾಗಬೇಕು ಕಾಮ ದಾನ ಭೇದ ದಂಡ ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಹಾಗಾಗಿ ನನ್ನ ಇದು ಯಾವುದು ನಡೆಯುವುದಿಲ್ಲ ದಂಡವಾದರೂ ಆದಿಟು ಅದಕ್ಕೆ ಪಾರ್ಥ ಸಿದ್ಧ ಇನ್ನು ಮಾತಿಲ್ಲ ಅಂತ ಇವತ್ತು ಇಷ್ಟೊತ್ತು ಎಂತದ್ದು ಮಾಡಿದ್ದೀನಿ ನಾನು ಮಾತಿಲ್ಲ ಅಂತ ಹೇಳಿಲ್ಲ ನೀನು ಅದು ಹೇಳಿ ಮಾತಿಲ್ಲ ಇನ್ನು ಮಾತಿಲ್ಲ ಅಂತ ಪ್ರಯೋಜನ ಇಲ್ಲ ಅಂತ ಮಾತಿನಲ್ಲಿ ಆಗ್ತದ ಅಂತ ನೋಡುದು ಗಂಡ ಕೊನೆಗೆ ಹೌದಾ ನದಿಯಾಗಿದ್ರೆ ಹೋಗುದಿಲ್ಲ ಇಲ್ಲಿ ಮಾಡುವಷ್ಟು ಮಾಡಿ ತಲೆಯಲ್ಲಿ ಇಟ್ಟರೆ ಅವನು ಪಾತಾಳಕ್ಕೆ ಹೋದಾನು ಸುಮ್ಮನೆ ಅರ್ಜುನೇಶ್ವರ
ನನಗೆ ನೀನು ಪ್ರಶಸ್ತಿ ಕೊಡು. ಒಳ್ಳೆಯವರು ಖಾತೆ, ನನಗಿಂತ ಹೆಚ್ಚಿನ ಯೋಗ್ಯರು ಪ್ರಶಸ್ತಿ ಕೊಡಬೇಕು. ಹಾಗೆ ಅಲ್ಲ, ನಾನು ಇವ ಸಾಮಾನ್ಯ ಕೆಲಸ ಮಾಡುವ ನನಗೆ ಪ್ರಶಸ್ತಿ ಆಭಾಸ ಕೈ ಹಾಕಿದ್ರೆ ನಾವು ಗಂಡಲ್ಲ, ಅವನ ಬಗ್ಗೆ ಪೂಜ್ಯ ಭಾವನೆ ಎಲ್ಲರಿಗೂ ಹೋಗಿ ಅದೇ ಕೈ ಹಾಕಿದ್ದೆಲ್ಲ. ನೀನು ನಿಜವಾಗಿ ನೀನು ನಾಲ್ಕು ಗಂಟೆ ತಿನ್ನಬೇಕು. ಆದ್ರೆ ಒಂದು ಇವನಿಗೊಂದು ಸನ್ಮಾನ ಮಾಡಿ ಕಳಿಸುವ ನಾವು. ಇಲ್ಲಿವರೆಗೆ ಒಂದು ಅಪರೂಪದಲ್ಲಿ ಬಂದಿದ್ದಾನೆ, ಬಂದವರಿಗೆ ಒಂದು ಯೋಗ್ಯ ಸನ್ಮಾನ ಆಗ್ಬೇಕು. ನಿನಗೆ ಸನ್ಮಾನ ಮಾಡಿದ ಇಲ್ಲಿ ಸನ್ಮಾನ ಆಗ್ತದೆ ಅಂತ ಯಾವಾಗ ಕಾಯ್ತಾ ಇದ್ದೆ ನಾನು. ಈಗವಾದ್ರೂ ಆಯ್ತಲ್ಲ, ಹಾಗಿದ್ರೆ ಹಳೆ ಸಾಲು ಬೇಡ, ಹೊಸ ಸಾಲ. ಈಗ ಜನತಾರಿ ಶಾಲೆ ಎಲ್ಲ ತಕ್ಕಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರು. ನಿಯಮದಿಂದ ಸಾಲು ಓದಿಸಿ ಸನ್ಮಾನ ಅಲ್ಲ, ಒಳ್ಳೆ ಒಂದು ತಿಲಕ ಆಗಬೇಕು. ತಿಲಕ ತಿಲಕ ಆಗಬೇಕು, ಎಲ್ಲ ಕಾಣಬೇಕಾದ್ರೆ ಇದು ಸನ್ಮಾನ ಪತ್ರ ಉಂಟಲ್ಲ ಅದನ್ನೇ ಕೊಡುದು, ಬೇರೆ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ಇಲ್ಲಿ ಬೇರೆ ಸದ್ಯ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದೇ ಇರ್ಲಿ, ಇಲ್ಲ ಬರೋಲ್ಲ. ಕೆರೆ ನೀರೊಂದು ಕೆರೆಗೆ ಚೆಲ್ಲಿ, ಇನ್ನೊಂದು ನೆನಪಿನ ಎಲ್ಲ ಚಪ್ಪಳ ಸನ್ಮಾನ ಕಾಣಿಕೆ, ನೆನಪಿನ ಕಾಣಿಕೆ. ಈಗ ಹೇಗೆ ತಾಣ ಉಂಟಲ್ಲ ನಿಮಗೆ, ನಿತ್ರಾಣಿ ಅಲ್ಲ. ಈಗ ಉತ್ತರ ಕೊಡು ಅವರಿಗೆ, ಕೃಷ್ಣನಿಗೆ ಉತ್ತರ ಬೇಕಾದಂತೆ. ಕೃಷ್ಣನಿಗೆ ಕೃಷ್ಣ ಅಲ್ಲ ಕೃಷ್ಣ ಹೌದು ಕಳಿಸಿದ್ದ ನೀವು ಸುಮ್ಮನೆ ಮತ್ತೆ ಮಾತಾಡ್ಬೇಡ. ಅದಕ್ಕೆ ಕೃಷ್ಣ ಅಲ್ಲ ಕೃಷ್ಣ ಹೌದು, ಕೃಷ್ಣನ ಅಣ್ಣ ಬಲರಾಮ ಅಲ್ಲ ಕೃಷ್ಣನ ಅಣ್ಣ ಬಲರಾಮ. ಹೌದು ಹೌದು ಹೌದು, ಕೃಷ್ಣನ ಅಣ್ಣ ಬಲರಾಮ ಇಲ್ಲ. ಹೌದ, ಕೃಷ್ಣನ ಅಪ್ಪ ವಾಸುದೇವ ಅಲ್ಲ ಕೃಷ್ಣನ ಅಪ್ಪ ವಾಸುದೇವ. ಹೌದು, ಕೃಷ್ಣನಲ್ಲ ಅವನ ಅಣ್ಣ ಬಲರಾಮನಲ್ಲ, ಅವರಿಬ್ಬರ ಅಪ್ಪ ವಾಸುದೇವನಲ್ಲ. ವಾಕ್ಯ ಮುಗಿಲಿಲ್ಲ. ಕಡೆಯ ದಿಕ್ಕಿನ ಒಡೆಯಲಾದಂತ ಬಂದರು ಬಂದರು, ಗಾಯನನ್ನು ಬಿಟ್ಟು ಕೊಡುವಂತ ಪ್ರಮೇಯವೇ ಇಲ್ಲ ಎಂಬ ನಿರ್ಧಾರದಲ್ಲಿ ಬಂಡವರಿದ್ದಾರೆ. ತಿರುಗಿ ಸ್ವಲ್ಪ ತಿರುಗು. ಕಡೆಯ ದಿಕ್ಕಿಗೋಡೆ ಯಾರು? ಮೃಡ. ಮೃಡ ಅಂದ್ರೆ ಸುಬ್ರಹ್ಮಣ್ಯ ಅಪ್ಪ. ಅದು ಅವತ್ತಾನಿಲ್ಲ, ಗಣಪತಿ ಅಪ್ಪ, ಶ್ವೇತ ಗಣಪತಿಯ ತಂದೆ. ತಿರುಗಾ ತಿರುಗ ತಿರುಗು. ಇನ್ನು ತಡ ಮಾಡುವುದಲ್ಲ, ಇಲ್ಲಿಂದ ಹೊರಟ್ರೆ ಇದು ಹಲ್ಲಿ ಹೋಗಿರ್ಬೇಕು. ನಿನ್ನ ಬ್ರಹ್ಮ ರಥ ಇದೆ ಹೊರಡಲಿ. ಅದನ್ನು ಮೊದಲು ತಲೆಯ ಮೇಲೆ ಇಟ್ಟ, ಸಂಪತ್ತು ವಾಚಿಸಿದ, ಆಮೇಲೆ ಯೋಚಿಸಿದ, ಆಮೇಲೆ ಏನೋ ಅಲ್ಲಿ ಇದ್ದವರಿಗೆಲ್ಲ ಸೂಚಿಸಿದ. ಆಗ ಹೇಳಿದ ಮಾತು ಈಗ ಹೇಳ್ತೇನೆ. ಸಾರಿ ಹೇಳಿದೀಯಾ? ಹೇಳಿದೆ. ನಾಲ್ಕು ನಾಲ್ಕು ಪ್ರಯೋಗಿಸಿದ್ದೇನೆ. ಹೇಗೆ ಮಾತಾಡಿದೆ? ಪ್ರಯೋಜನ ಆಗಲಿಲ್ಲ. ಆಮೇಲೆ ಸಾಮ ದಾನ ವೇದ ದಂಡ ಎಲ್ಲ ಪ್ರಯೋಗ ಮಾಡಿದೆ. ದಂಡನಿಗೆ ಪ್ರಯೋಗ ಆಯ್ತಾರ? ಎಲ್ಲ ದಂಡ ಪ್ರಯೋಗ ಮಾಡ್ತೇನೆ ಅಂತ ಹೇಳಿದ್ದೆ ನಾನು, ಮಾಡ್ಲಿಲ್ಲ. ಮುಷ್ಕೊತ್ತೆ ಸುಮ್ಮನೆ ಗೊತ್ತ, ಹೋಗಿ ಧರ್ಮರಾಯನ ಸಾರಿಗೆ ಕೈ ಹಾಕಿದ್ರು. ಶಾಪ ಒಳ್ಳೇದಾಯ್ತು, ಒಳ್ಳೇದಾಯ್ತು, ಒಳ್ಳೇದಾಗಿದೆ. ಭೀಮ ಎಲ್ಲಿದ್ರು ಗೊತ್ತಿಲ್ಲ, ಬಂದವನೇ ನನ್ನ ಅಷ್ಟು ಮಾಡಿ ಕಳುಹಿಸಿದ್ದಾರೆ. ಅವ್ರು ಹೇಳಿದ್ರು ಮೊದಲು ತೆಗೀತು ನಮ್ಮವರಿಗೆ ಸಾಹಿತ್ಯ ಬೇಕಾ? ಇದು ನಿಮಗೆ ಆಗಿತ್ತು, ನನಗೆ ಆಗ್ಲಿಕ್ಕಿಲ್ಲ. ಇದೇ ನಿಮಗೆ ಸನ್ಮಾನದ ಸಾಲ, ಅದು ನಿಮಗೆ ಆಯ್ತು. ಮನೆಗೆ ಅಲ್ಲ, ತಮ್ಮವರಿಗೆ ಕೊಡು. ಇದರಿಂದ ಬಡದಿಗೆ ಕೊಡ್ತಾಯ್ತು. ಆಮೇಲೆ ಇದು ಕೊಡಿ ಕಟ್ಟಿ, ಇದು ಅವರು ಸನ್ಮಾನ ಪತ್ರ. ಹೌದಾ? ಹೌದು, ಸನ್ಮಾನ ಪತ್ರ ಪುನಃ ಬಂದಿದೆ. ಮತ್ತೆ ಬಂದಿದೆ? ಉತ್ತರ ಇಲ್ಲ. ಉತ್ತರ ಇಲ್ಲ. ಉತ್ತರ ಉಂಟು. ಉತ್ತರ ಹೇಗೆ ಉಂಟು? ನಿನ್ನನ್ನು ಕಳುಹಿಸಿದ್ದು ಯಾರು ಅಂತ ಕೇಳಿ. ಕೃಷ್ಣ ಅಂತ ಹೇಳಿದೆ. ಸರಿ ಅಲ್ವಾ? ಸರಿ. ಕೃಷ್ಣ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಕೃಷ್ಣನ ಅಣ್ಣ ಬಲರಾಮ ಅಲ್ಲ ಅಂತ ಹೇಳ್ತಾರೆ.
ಹೌದು ಅಂತ ಹೇಳಿದೆ. ಅವರ ಇಬ್ಬರ ಅಪ್ಪ ವಸುದೇವ ಅಲ್ಲ ಅಂತ ಹೇಳಿದ್ರು. ವಸುದೇವ ಹೌದು ಅಂತ ಹೌದು ಅಂತ ಹೇಳಿದೆ. ಕೈಸಾಲದಿಂದ ಕೈಲಾಸ ಅವ ಬಂದ್ರು ಜೈನನ್ನು ಬಿಟ್ಟು ಕೊಡುವ ಕೈಲಾಸ ಮುಂದೆ ಈಶ್ವರ ದೇವರು ಬಂದ್ರು ಬಿಡುವುದಿಲ್ಲ ಅಂತ ಹೇಳಿದ್ರು. ಹಾಗೆ ಬಿಟ್ಟಿಯ ಬಿಟ್ಟದೆ ಅಂತ ನನಗೆ ಇಷ್ಟು ಮಾಡಿ ಕಳುಹಿಸಿದ್ದ ನೋಡಿ. ಇಲ್ಲಿ ಮೂಗಿನಲ್ಲಿ ಸುಣ್ಣಂಬಳ ಸುಣ್ಣಬಳದ ಆಮೇಲೆ ಇಲ್ಲಿ ಬಸ್. ನನ್ನ ಅಣ್ಣನ ಬಗ್ಗೆ ಏನು ಅಂತ ಹೇಳ್ತಾರೆ? ಮುದುಕಿಯ ಗಂಡ ಅಂತ ಹೇಳ್ತಾರೆ. ಮುದುಕಿ ಗಂಡ ಅಂತ ಹೇಳುವುದು ಉತ್ತರ ಕೊಡಬೇಕು. ರಕ್ತಸೆ ಗಂಡ ಅಂತ ಹೇಳಿದ್ದೆ ಕೃಷ್ಣನ ಬಗ್ಗೆ. ಕೃಷ್ಣನ ಬಗ್ಗೆ ಹೆಣ್ಣು ಹುಚ್ಚ ಕಾಮುಕ ಇದು ಬಣ್ಣಗಳ ತೀರಗಳ ಇದೆಲ್ಲ ಹೇಳ್ತಾರೆ. ನೀನು ಸುಭದ್ರೆಯನ್ನು ಮದುವೆ ಆದದ್ದು ಹೇಗೆ ಅಂತ ಹೇಳಿ ಕೇಳಬೇಕು. ನನ್ನ ತಂಗಿ ಅಲ್ವಾ ನನಗೆ ಆಗ್ತದೆ. ನೋಡು ಶಾರುಖ, ನೋವು ನಿನಗಾದ್ರೂ ಬೇಸರ ನನಗೆ. ಆದ್ರೂ ಬೆನ್ನು ಹೊಡಿ ಆದ್ರೆ ನನ್ನದೇ ಅಲ್ಲ. ಆದಷ್ಟು ನಿನಗೆ ಒಂದು ಮಾತಾಡುದು, ನನ್ನಲ್ಲೇನಾದ್ರೂ ವೈಯಕ್ತಿಕ ದೇಶ ಇದ್ರೆ ನೀನೇ ಹೊಡಿ. ಯಾರ್ಯಾರ ಕೈಯಲ್ಲಿ ಓಡಿಸುದು ಯಾಕೆ ನನಗೆ? ಈ ಸಂಗ್ರಾಮ ನಿಶ್ಚಯ ಆಗಬೇಕಿದ್ರೆ ದಾರುಕನೆ ಆಗಬೇಕು. ಅಷ್ಟು ಮಾಡಿ ಬಂದಿ ಇದು ಏನಿಲ್ಲ ನೋಡಿದ್ದೆ. ಇದು ಎಣ್ಣೆ ಹಾಕಬೇಕು ಸ್ವಲ್ಪ. ಹಾ ಆದಿತ್ತು, ನಿನ್ನ ಮಡದಿದ್ದ ಎಣ್ಣೆಯನ್ನು ಉಜ್ಜಿಸು, ಆಮೇಲೆ ಹಾಯವಾಗಿ ಮಲಗ, ಆಮೇಲೆ ಕರೀತೇನೆ. ಬೇಕು ಕಾಮ್ಯ ಕವನಕ್ಕೆ ಸಿದ್ಧವಾಗಬೇಕಲ್ಲ. ಅಗ್ರಜರಾದಂತಹ ಬಲರಾಮನಲ್ಲಿ ವಿಚಾರವನ್ನು ತಿಳಿಸ್ತೇನೆ ನೋಡೋರವಂತೆ. ಆದಂತಹ ಗಯ ಹೌದು, ಆ ವಿಚಾರ ನಿಮಗೆ ಮೊದಲೇ ತಿಳಿದಿರಬಹುದು.
ಹೌದು. ಆ ಗಯನಿಗೆ ಪಾರ್ಥ ಆಶ್ರಯವನ್ನು ಕೊಟ್ಟಿದ್ದಾನೆ. ಪಾರ್ಥ ಆಶ್ರಯವನ್ನು ಕೊಟ್ಟ? ಹೌದು. ನಮ್ಮೊಳಗೆ ಪ್ರತಿಜ್ಞೆ ನಡೆದಿದೆ, 7 ದಿವಸದ ಒಳಗಾಗಿ ನಾನು ಕೊಲ್ತೇನೆ, ಅವ ಉಳಿಸ್ತೇನೆ. ಅದು ಉಳಿಸುವ ಕೊಲ್ಲುವ ಪ್ರತಿಜ್ಞೆ. ಹಾಗೆ ದಾರುಕರನ್ನು ಕಳುಹಿಸಿಕೊಟ್ಟೆ, ಮೋಲೆಯನ್ನು ಕಳುಹಿಸಿದೆ. ಆಗ ಹೇಳಿದಂತಹ ಮಾತೇನೆಂದ್ರೆ, ಕೃಷ್ಣ ಅಲ್ಲ ಬಲರಾಮ ಅಲ್ಲ, ಬಲರಾಮನ ತಂದೆ ಕೃಷ್ಣ ವಸುದೇವ, ವಸುದೇವ ಬಂದ್ರು ನಾವು ಬಿಟ್ಟು ಕೊಡುವುದಿಲ್ಲ. ಬಿಟ್ಟು ಕೊಡುವುದಿಲ್ಲ. ಆ ಭೀಮ ಇದ್ದಾನಲ್ಲ, ಭೀಮ ಹೇಳಿದಂತಹ ಮಾತಂದ್ರೆ ಬೇರೆ. ಏನಂತೆ? ಮುದುಕಿ ಗಂಡ ಬಲ. ಅಣ್ಣ, ನಮ್ಗೆ ಕಾಳಗ ನಡೀತದೆ ಸಿದ್ಧ, ಕಾಮ್ಯಕಾವಲಕ್ಕೆ ಸೇನೆ ಸಿದ್ಧ ಆಗ್ಬೇಕು, ನಿನ್ನ ಅಭಿಪ್ರಾಯ ಏನು? ಹೌದು, ನಮ್ಮ ವಿರೋಧಿಗಳಾಗಿದ್ದಾರೆ ಪಾಂಡವರು, ನಮ್ಮ ಕೃಷ್ಣ ಕಟಾಕ್ಷರಲ್ಲಿದ್ದಾರೆ. ಆ ಕಾಲಕ್ಕೂ ನಮ್ಮ ವಿರೋಧವನ್ನು ಕಟ್ಟಿಕೊಂಡಿರುವ ಅವರನ್ನು ಸುಮ್ಮನೆ ಬಿಡುವುದು ಸರಿಯಲ್ಲ. ಇದು ಸೇನಾ ಸಮೇತವಾಗಿ ಸುಭದ್ರ ಬಂದಾಳು. ವಿಚಾರವನ್ನು ಕೇಳಿದಾಗ ಮಾರಿ ಪೂಜೆಗೆ ಹೋಗುವುದು ಅಂತ ಹೇಳು. ಮಾರಿ ಪೂಜೆಗೆ ಯಾವ ಪೂಜೆಯೂ ಆದಿತ್ತು? ತಂಗಿಗೆ ವಿಚಾರ ವಿಚಾರ ಗೊತ್ತಾಗುವುದು ಬೇಡ. ಹೋಗೋಣ ಹೋಗೋಣ. Yeah.
Thank you.
ಬಂದಲ್ಲಿ ಬಂದಲ್ಲಿ ಎಲ್ಲಿಯೂ ಕೂಡ ನರ ನಾರಾಯಣರಿದ್ರೆ ಕಾರ್ಯ ಪೂರೈಸಿಕೊಡುವುದಕ್ಕೆ ಸಾಧ್ಯ. ನಿನಗೆ ಸಲುಗೆಯನ್ನು ಕೊಟ್ಟೆ ಅಲ್ವೇ ಅರ್ಜುನ? ಹೌದು ಭಾವ ಭಾವನೆಂಬುದಾಗಿ ಅದೇ ಸಲುಗೆ ಪಿತ್ತರೂಪವಾಗಿ ಆಡರಿ ಗಯನಿಗೆ ರಕ್ಷಣೆ ಎಂದು ಕೊಟ್ಟೆಯ ಕ್ಷಣದಲ್ಲಿ ಕ್ರಿಶ್ಚನ ಪಿತ್ತವನ್ನು ಸ್ವೀಕರಿಸಿದಂತಹ ದೇವರು ಏನು ಮಾಡಬೇಕಾದ್ರು ರಕ್ಷಿಸಬೇಕು ಅನುಗ್ರಹಿಸಬೇಕಾದ ನೀನು ಅನುಗ್ರಹಿಸಬೇಕಾದಂತ ಕೈಯಲ್ಲಿ ನಮ್ಮನ್ನು ತರೀಲಕ್ಕೆ ಬಂದಿದ್ಯಲ್ಲ ಅರ್ಥ ಆಯ್ತು ನನಗೆ ನಗರ್ತಾನೆ ಅವರಿಗೆ ಕೊಲ್ಲಿಕೆ ಬಂದಂದ್ರೆ ನಗುತ್ತಿ ನೀನು ಅದಕ್ಕೂ ಒಂದು ಕಾರಣವಿದೆ. ನೀನು ಜಗಳ ದೇವರಾಗಿದ್ರು ನಿನ್ನ ಅವತಾರಕ್ಕೆ ಒಂದು ಜನಾಂಗವನ್ನು ಆಯ್ದುಕೊಂಡಿರುವೆ ಗೋಪರ ಕುಲ ಗೋಪರ ಜಾತಿ ಸ್ವಭಾವ ಬಿಟ್ಟು ಹೋದೀತಾ ಹೇಗೆ ಬದುಕುವುದು ಹೇಗೆ? ಹಾಲು ಮಾರಾಟ ಮಾಡಬೇಕು ಅಂತಾದ್ರೆ ಕರು ಕುಡಿಯುವುದನ್ನು ಕೂಡ ಕರೆಯಬೇಕಾಗುತ್ತದೆ. ಹೌದಲ್ವ ಹೇಳು? ಕರುವನ್ನು ಬೇಕಾದಂತೆ ಕುಡಿಯುವುದಕ್ಕೆ ಬಿಡಬೇಕು. ಕರು ಹೊಟ್ಟೆ ತುಂಬಿಸಿಕೊಂಡ ಮೇಲೆ ಅದು ಕರುವಿಗಿಡುವಂತಹ ಹಾಲು ಅದು ಹೊಟ್ಟೆ ತುಂಬಿಸಿಕೊಂಡ ಮೇಲೆ ಉಳಿದ ಹಾಲನ್ನು ಮಾತ್ರ ಕರೆದು ಮಾಡಬೇಕು ಬದುಕಬೇಕು. ಇದು ಕರುವಿಗೆ ರುಚಿ ತೋರಿಸುವುದು ಮತ್ತೆ ದರದ ಮುಂದೆ ಕಟ್ಟುವುದು ಮತ್ತೆ ನೀನು ಹಾಲು ಕರೆಯುವುದು ಬೇಕಾದಂತೆ ಮಾರಾಟ ಮಾಡುವುದು ಆ ಮೂಲಕವಾಗಿ ಧನಿಕರಾಗುವುದು ಇದು ಗೋಪಾಲ ಜಾತಿ ಸ್ವಭಾವ. ಆ ಸ್ವಭಾವವನ್ನು ಪ್ರಕಟಪಡಿಸಿದೆಯಲ್ಲ ಅನುಗ್ರಹಿಸಬೇಕಾದಂತಹ ಕೈಯಲ್ಲಿ ತರೆಯುವುದಕ್ಕೆ ಒಂದೇ ಪರೀಕ್ಷಿಸುವುದಕ್ಕಾಗಿ
ಈ ವೇದಿಕೆ ಸಿದ್ಧವಾಗಿದೆ ಎನ್ನುವುದು ನನಗೆ ಮಾತ್ರ ತಿಳಿದಿದೆ. ಪ್ರಪಂಚದಲ್ಲಿರುವಂತಹ ಯಾವ ವ್ಯಕ್ತಿಗೂ ಕೂಡ ಈ ವಿಚಾರ ತಿಳಿದಿಲ್ಲ. ಅರ್ಥಾತ್ ಈ ಪಾರ್ಥನಿಗೂ ಸಹ ತಿಳಿದಿಲ್ಲ. ಆಗಲೇ ಹೇಳಿದ, ಶ್ರೀಪತಿ ಎಂದೀವರೆಗೆ ರಕ್ಷಿಸಿದಂತಹ ನೀನೇ ಶಿಕ್ಷಿಸುವುದಕ್ಕೆ ಬಂದಿದ್ದೀಯ. ಬಾರಿ ಬಾರಿಗೂ ಕೂಡ ಯಾವುದೇ ವಿಚಾರದಲ್ಲಿ ಪಾಂಡವರನ್ನು ನಾನು ರಕ್ಷಿಸಿದವನು. ಆದರೆ ಮುಂದೆ ನಡೆಯುವಂತಹ ಘನಘೋರವಾದ ಸಂಗ್ರಾಮದಲ್ಲಿ ವೀರ ಯೋಧ ಇವನು ಹೌದಾ ಅಲ್ವಾ ಎನ್ನುವಂತಹ ಅನುಮಾನ ನನಗಿಲ್ಲ. ಆದರೆ ಪ್ರಪಂಚದಲ್ಲಿ ತಿಳಿದುಕೊಳ್ಬೇಕು, ಅರ್ಥಾತ್ ಕೌರವರಿಗೆ ತಿಳಿಬೇಕು. ಅರ್ಜುನ ಶಕ್ತಿವಂತ ವೀರನು, ಮಹಾಪ್ರಜ್ಞನು, ಆದ್ದರಿಂದ ಸತ್ವವನ್ನು ಪರೀಕ್ಷಿಸಿದೆ. ಶಾಬಾಸ್, ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ವೀರನು ಶೂರನು ರಣಗಂಭೀರನು ಪಾರ್ಥ ಹೌದು, ಹಾಗಿದ್ರೂ ಕೂಡ ಈತನ ಪರೀಕ್ಷೆ ಇನ್ನಾಗಬೇಕು. ಪೂಜೆಯಿದ್ದಂತಹ ಸೂರ್ಯ ಅಸ್ತಮಿಸ್ತಾ ಇದ್ದಾನೆ ಅಂದ ಮಾತ್ರಕ್ಕೆ 8 ದಿವಸಗಳು ಕಳೆದು ಹೋಗುತ್ತವೆ ಅಲ್ವೇ, ಏನು ಮಾಡೋದು? ವಿರೋಧಿಯಾದಂತಹ ಗಯನಲ್ಲಿದ್ದಾನೆ ಶ್ರೀಕೃಷ್ಣ. ಕಪಟನಾಟಕ ಸೂತ್ರಧಾರಿ ಎನ್ನುವುದನ್ನು ಅರಿತಂತಹ ಪಾರ್ಥ ಬತ್ತಳಿಕೆಯ ಕೋಟೆಯನ್ನು ಮಾಡಿ ಮಂದಿರದಲ್ಲಿ ಗಣಪತಿ ಸುಕುಮಾರನಾದಂತಹ ಗಯನಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಏನು ಮಾಡುವುದು? ಸರಿ ಸರಿ, ಚಕ್ರಕ್ಕೆ ಆಜ್ಞೆಯನ್ನು ಕೊಟ್ಟಿದ್ದೇನೆ, ಗಯನ ಶಿರವನ್ನು ತೂಚಲಿಸಿ. ಆಮೇಲೆ ರಾತ್ರ ಸಮಯ ಸ್ವಲ್ಪ ಹೊತ್ತು ಇದೆ, ಸೂರ್ಯನಿದ್ದಾನೆ, ಸೂರ್ಯನಿಗೆ ಎದುರಾಗಿ ಚಕ್ರವನ್ನು ನಿಲ್ಲಿಸಿ ಕುರಿತು ಅಷ್ಟಮ ಎಲ್ಲ ಅಷ್ಟವೇ, ಶಪಥ ನೋಡುವಾಗಲೂ ಅಷ್ಟಮ,
ಎಂಟು ದಿವಸಗಳ ಒಳಗೆ ಎಂಟು ದಿವಸಗಳತ್ತು ಪದುಮಾಕ್ಷ ಪಶ್ಚಿಮಾಬುದಿಯನ್ನು ಸೇರ್ತಾ ಇದ್ದಾನೆ. ಅವನು ಮುಳುಗಿದಂತಾದ್ರೆ ನಿನ್ನ ಭಾಷೆ ಬಂಜೆಯಾಯ್ತು, ನಿನಗೆ ಬದುಕುವ ಅಧಿಕಾರ ಇಲ್ಲ, ಹಕ್ಕಿಲ್ಲ. ನೀನಾಡಿದ ಭಾಷೆ ಬಂಜೆಯಾದ್ರು ಬೇಗನೆ ಯಜ್ಞ ಕುಂಡ ಅಲ್ಲ ಅಗ್ನಿ ಕುಂಡ ನಿರ್ಮಾಣ ಮಾಡು. ನೀನು ಅಗ್ನಿ ಪ್ರವೇಶ ಮಾಡುವಂತಹ ಚಂದ ಮೇರೆಗೆ ನೋಡಬೇಕು. ನಿನ್ನನ್ನು ಸುಡುವಂತ ಅಗ್ನಿ ಯಾವುದಿದೆ ಅದನ್ನು ನೋಡಬೇಕೆಂಬಂತ ಉದ್ದೇಶವಿದೆ. ನಾರಾಯಣ ಯಜ್ಞ ನಾರಾಯಣ ನೀನು, ಅಗ್ನಿ ನಾರಾಯಣ ನೀನೆ. ಅವನು ಸುಡ್ತಾನಂತ ಒಮ್ಮೆ ನೋಡೋಣ. ನನಗೆ ಅರ್ಜುನ ನಿನ್ನದಾದಂತಹ ಚಾರಿತ್ರ ಅದು ಶುದ್ಧ ಚಾರಿತ್ರ್ಯವಾಗಿ ಲೋಕದಲ್ಲಿ ಬೆಳಗಿತಾಯ್ತು ಪ್ರಭು. ಪ್ರಪಂಚವನ್ನು ಕತ್ತಲೆಗೂ ಸುಕುತ್ತದೆ. ನೀನು ಆಡಿದಂತಹ ಮಾತು ನೀ ಇಲ್ಲ ಅಂತಾದ್ರೆ ನಿನ್ನ ಚಾರಿತ್ರಕ್ಕೂ ಕಪ್ಪೆಂಬಂತಹ ಕಲೆ ಅಪವಾದವೆಂಬಂತಹ ಕಪ್ಪು ಅದು ಮುಸುಕುದಕ್ಕೆ ತೊಡಗುತ್ತದೆ. ಸಾಧ್ಯವಾಗುತ್ತದೆ ಅಂತಾದ್ರೆ ಎಂದು ಹೆಚ್ಚವನ್ನೇ ಸಗು. ಅಸಾಧ್ಯವಾಗುತ್ತದೆ ಅಂತಾದ್ರೆ ಅಗ್ನಿ ನಿರ್ಮಾಣ ಮಾಡಿ ಬಗ್ಲು ಅಯ್ಯ ಭಾವಯ್ಯ. ಭ್ರಾಂತನಿಗೆ ಭ್ರಾಂತು ಮರಳು ಯಾವಾಗ ಪ್ರಾರಂಭ ಆಯ್ತು ಅಂತ ಮರಳು ನಿನಗೆ ನನಗೆಲ್ಲ ಯಾಕೆ ಗೊತ್ತ? ಕಾಶಿಗೆ ಕಲಿ ಪ್ರವೇಶವಾಗುವುದಕ್ಕೆ ಸಾಧ್ಯವಿದೆ. ಕಾಶಿಗೆ ಕಲಿಯುಗ ಬರುವುದಿಲ್ಲ. ಹೌದು, ಕೃಷ್ಣನ ಮಾತು ಬಂಜೆಯಾಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿಯವರೆಗೆ ಆಗಲಿಲ್ಲ, ಇವತ್ತು ಮಾತ್ರ ಆಯ್ತು. ಭಾವಯ್ಯ ಏನಯ್ಯ ಏನಯ್ಯ ಮರಳಿ ಹೆಣವನ್ನು ಹೊತ್ತಂತಹ ಭಾವ ನೀನು ಬತ್ತಳಿಕೆಯನ್ನು ಬಿಚ್ಚಿ ನೋಡು. ಹೌದು, ಏನೋ ಒಗಟಾಗಿ ಮಾತಾಡ್ತಾ ಇದ್ದಾನಲ್ಲ, ನಾನು ಗಾಯನ ನಿಲ್ಸಂತ ವಿಚಾರ ಗೊತ್ತಾಯ್ತು ಇವರಿಗೆ. ಒಮ್ಮೆ ಬತ್ತಳಿಕೆಗೆ ಕೈ ಹಾಕಿ ಹೊಟ್ಟೆ ನಮ್ಮ ಮಧ್ಯೆ ಒಂದು ಪ್ರವೇಶ ಮಾಡಿ ದೇವರಿಗೂ ನನಗೆ ಭಕ್ತರಿಗೂ ಹೋರಾಟ ಮಾಡುವ ಹಾಗೆ ಮಾಡಿದ್ಯಲ್ಲ. ನಮಸ್ಕಾರ. ಇನ್ನು ತಂಟೆ ಬೇಡ, ಬರಬೇಡ ಆಯ್ತಾ?
ನಮ್ಮಲ್ಲಿ ನಿನಗೆ ರಕ್ಷಣೆ ಇಲ್ಲ, ಒಮ್ಮೆ ಹೋಗಿದ್ದೇನೆ. ಇದಕ್ಕಿಂತಲೂ ಭಯಂಕರವಾದಂತಹ ನಿನ್ನ ಸತ್ವ ಪರೀಕ್ಷೆ ಇಲ್ಲಿ ಆಗದ್ದಲ್ಲ. ಯಾಕೆ ಗೊತ್ತಿ ಇಲ್ಲಿ ಆಗದ್ದಲ್ಲ? ಇನ್ನಾಗಲಿಕೊಂಡು ಹೌದು. ದುಷ್ಟ ಕೌರವಾದಿಗಳ ವಧೆಯಾಗಬೇಕು, ವೀರಾದಿವೀರನೊಬ್ಬ ಬೇಕು. ಪಾರ್ಥನ ಶಕ್ತಿ ಎಷ್ಟು ಇದೆ ಜಗತ್ತಿನ ಮುಖಕ್ಕೆ ತೋರಿಸಿಕೊಡಬೇಕು ಅನ್ನುವುದಕ್ಕಾಗಿ ಈ ಸತ್ವ ಪರೀಕ್ಷೆ ನಿನ್ನಿಂದ ಆಗಿದೆ. ಪ್ರಭಾ, ನೀನೇ ಸಗಿದಂತಹ ನಾಟಕದಲ್ಲಿ ನಾನು ಪಾತ್ರಧಾರಿಯಾಗಿದ್ದೆ. ನಿರ್ದೇಶಕನಾದಂತಹ ನೀನು ಒಂದು ಪಾತ್ರವನ್ನು ವಹಿಸಿ ಈಗ ನನ್ನ ಪಾತ್ರ ಚೆನ್ನಾಗಿತ್ತ? ಚೆನ್ನಾಗಿದೆ ಪ್ರಭು. ಈ ಪಾತ್ರಕ್ಕೆ ಬಹಳಷ್ಟು ಮಹತ್ವವನ್ನು ನೀನು ಕೊಟ್ಟಿ. ಒದಗಿ ಬರುವಂತಹ ಸಂಗ್ರಾಮದಲ್ಲಿ ಬಂಧುಗಳು, ಬಾಂಧವರು, ಗುರುಗಳು, ಮಕ್ಕಳು, ಹಿರಿಯರು ಎಲ್ಲರೂ ಬರ್ತಾರೆ. ಅವರಲ್ಲಿ ಕಾದಾಟ ಮಾಡುವಂತ ಆತ್ಮಸ್ಥೈರ್ಯ ಪ್ರಾರ್ಥನೆಗುಂಟೋ ಎಂಬ ಪರೀಕ್ಷೆ. ನನ್ನ ಭುಜ ಸಾಮರ್ಥ್ಯ ಹೇಗೂ ಇದೆ, ಶೌರ್ಯ ಇದೆ. ಶೌರ್ಯಕ್ಕಿಂತ ಮಿಗಿಲಾದವು ಸ್ಥೈರ್ಯ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆತ್ಮಬಲಕ್ಕಿಂತ ಮಿಗಿಲಾದ ಬಲಲೋಕದಲ್ಲಿ ಮತ್ತೊಂದಿಲ್ಲ. ಅದರ ಪರೀಕ್ಷೆಗಾಗಿ ನೀನು ಹಮ್ಮಿಕೊಂಡಂತಹ ನಾಟಕದಲ್ಲಿ ನಾನು ತೇರ್ಗಡೆ ಹೊಂದಿದ್ದೇನೆ. ದೇವದೇವನಲ್ಲೇ ಯುದ್ಧ ಕಣ್ಣಿ ಆದ ಮೇಲೆ ಇನ್ನುಳಿದ ಬಾಂಧವರು ಯಾರು, ಬಂಧುಗಳು ಯಾರು? ಅಲ್ವೇ ಧರ್ಮಕ್ಕಾಗಿ ಆ ನಿಟ್ಟಿನಲ್ಲಿ ಮುಂದುವರಿದಕ್ಕೆ ನಿನ್ನ ಆಜ್ಞಾನುವರ್ತಿಯಾಗಿ ನಾನು ಸಿದ್ಧನಿದ್ದೇನೆ ಪ್ರಭು. ಸಂತೋಷವಾಯಿತು. ಅಲ್ಲಿ ಶಿಬಿರದಲ್ಲಿ ಅಣ್ಣ ದುಃಖಿಸ್ತಾ ಇದ್ದಾರೆ ಧರ್ಮರಾಯ. ಅಣ್ಣನಿಗೆ ಬೇಕಾದಂತಹ ಧೈರ್ಯದ ಮಾತುಗಳನ್ನು ನಾನು ಆಡಿದವನಿದ್ದೇನೆ. ಈ ಶುಭ ಮುಹೂರ್ತದಲ್ಲಿ ನಾವು ಶಿಬಿರವನ್ನು ಸೇರಿ ನಾವು ಮಾತನಾಡಿ ನಾವು ಕೊಡುವಂತಹ ಆತಿಥ್ಯ ಸ್ವೀಕರಿಸಿ ಹೋಗಬೇಕು.